ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈ ನಾಲ್ಕು ದಿವಸಗಳ ಉಪನ್ಯಾಸ ಮಾಲಿಕೆಯ ಕಡೆ ದಿವಸ ಇದು ತುಂಬ ವಿಸ್ತಾರವಾದ ಬಹಳ ಗಂಭೀರವಾದ ಈ ಗ್ರಂಥದ ಸಮಗ್ರ ಪರಿಚಯವನ್ನು ಸ್ಥೂಲವಾಗಿ ಮಾಡಿಕೊಡುವುದಕ್ಕೆ ಕೂಡ ನಾಲ್ಕು ದಿವಸಗಳ ಆರು ಗಂಟೆ ಸಾಕಾಗುವುದಿಲ್ಲ ಅದಕ್ಕೆ ತುಂಬ ಅಲ್ಲಿ ಕಚ್ಚಿ ಇಲ್ಲಿ ಕಚ್ಚಿ ಉಗಿಯೋದಕ್ಕಿಂತ ಒಂದು ಮುಖ್ಯವಾದ ಭಾಗದ ಪರಿಚಯ ಮಾಡಿಕೊಡಬಹುದು ಸ್ಥೂಲವಾಗಿ ಅಂತ ಭಾವಿಸಿಕೊಂಡು ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಎರಡು ಭಾಗದಂತೆ ಕಾಣಬಹುದು ಅದು ತಂತ್ರ ಅಂತ ಹೇಳಿ ಯುದ್ಧ ಅಂತ ಹೇಳಿ ಎರಡು ಭಾಗ ತಂತ್ರ ಅವಾಪ ಅಂತ ಕೂಡ ಕ ಆವಾಪ ಅಂತ ಕರೀತಾರೆ ಆವಾಪ ಅಂದರೆ ಯುದ್ಧ ಮಾಡಿ ಹೊಸ ರಾಜ್ಯವನ್ನು ಪಡ್ಕೊಳ್ಳೋದು ಅಥವಾ ತನ್ನ ರಾಜ್ಯವನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಅದು ಉತ್ತರಾರ್ಧ ಆರನೆಯ ಅಧಿಕರಣದಿಂದ ಹದಿನೈದನೆಯ ಅಧಿಕರಣದವರೆಗೆ ಬರುವಂಥದ್ದು ಇನ್ನು ಮೊದಲಿನ ಐದು ಅಧಿಕರಣಗಳಲ್ಲಿ ಬರುವಂಥದ್ದು ತಂತ್ರ ಅಂಥೇಳಿ ಈ ಶಾಂತಿಕಾಲದಲ್ಲಿ ರಾಜ್ಯವನ್ನು ಹೇಗೆ ನಿರ್ವಾಹ ಮಾಡಬೇಕು ಅಂತ ಆ ಭಾಗದಷ್ಟು ಪರಿಚಯವನ್ನು ಮಾಡಿಕೊಡಬಹುದು ಅಂತ ಅನ್ನಿಸ್ತು ಅದು ಹತ್ರ ಅರ್ಥಶಾಸ್ತ್ರದ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿನ ಗಾತ್ರದ್ದಾಗುತ್ತದೆ ನೋಡುವುದಕ್ಕೆ ಆರೆಯ ಐದೇ ಅಧಿಕರಣ ಆಗಿರುವುದು ಅಂತಾದರೂ ಮಿಕ್ಕ ಹತ್ತು ಅಧಿಕರಣಗಳು ಉಳಿದಿವೆ ಅಂತಾದರೂ ಕೂಡ ಅವುಗಳ ಗಾತ್ರ ಚಿಕ್ಕದು ಯುದ್ಧದ ವೇಗಕ್ಕೆ ತಕ್ಕಂತೆ ಆ ಒಂದು ಅಧಿಕರಣಗಳ ವಿಸ್ತಾರ ಕೂಡ ಸಾಕಷ್ಟು ಸಂಕ್ಷಿಪ್ತವಾಗಿದೆ ಆದರೆ ಈ ಐದು ಅಧಿಕರಣಗಳಲ್ಲಿ ಬರುವುದು ಪ್ರಾಯಶಃ ಎಲ್ಲ ಕಾಲಕ್ಕೂ ಬೆಲೆಬಾಳುವಂಥ ವಿಷಯಗಳನ್ನು ಎಂದಿನಂತೆ ಒಳಗೊಂಡಿದೆ ನಿಜವೇ ಅಲ್ಲಿ ಇಲ್ಲಿ ನಮಗೆ ಕೌಟಿಲ್ಯ ಹೇಳುವಂಥದ್ದು ಈ ಕಾಲದವರೆಗೆ ಒಪ್ಪಿಗೆ ಆಗದೆ ಹೋಗಬಹುದು ನಾವು ಆತನಿಗಿಂತ ಕೆಲವೊಂದು ಅಂಶಗಳಲ್ಲಿ ಮುಂದುವರೆದಿರಬಹುದು ಇನ್ನಷ್ಟು ಉದಾರಿಗಳಾಗಿರಬಹುದು ಇನ್ನಷ್ಟು ತೀಕ್ಷ್ಣಮತಿಗಳಾಗಿ ವಾಸ್ತವಕ್ಕೆ ಸತ್ಯಕ್ಕೆ ಅನುಕೂಲತೆಗೆ ಹತ್ತಿರ ಬಂದಿರಬಹುದು ಈ ಥರದ ಒಂದೊಂದು ಅಧಿಕರಣದಲ್ಲಿ ಒಂದು ಎರಡು ಅಂಶಗಳು ಕಾಣಿಸದೇ ಇಲ್ಲ ಆದರೆ ಸುಮಾರು ಈಗ ಎರಡು ಸಾವಿರದ ನಾನ್ನೂರೈವತ್ತು ಐನೂರು ವರ್ಷಗಳ ಹಿಂದೆ ಬರೆದಂಥ ಒಂದು ಗ್ರಂಥ ಈ ಹೊತ್ತು ಅದು ಸುಮಾರು ಒಂದು ಎರಡೂವರೆ ಸಾವಿರ ಮೂರು ಸಾವಿರ ವಿಷಯಗಳ ಬಗ್ಗೆ ಹೇಳುತ್ತೆ ಅಂದರೆ ಒಂದು ಇನ್ನೂರು ವಿಷಯಗಳು ಅಪ್ರಯೋಜಕ ಅಥವಾ ಅದು ಹೊಂದಿಕೆ ಆಗುವಂಥವಲ್ಲ ಅಥವಾ ಅವು ಪ್ರಗತಿ ವಿರೋಧ ಅಂತ ಅಂದುಕೊಂಡ್ರು ಇನ್ನು ಮಿಕ್ಕಂತೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರಷ್ಟು ವಿಷಯಗಳು ತುಂಬ ಮೌಲಿಕವಾಗಿವೆ ಅಂದರೆ ಆ ಗ್ರಂಥದ ಯೋಗ್ಯತೆ ತಾನೇ ತಾನಾಗಿ ಗೊತ್ತಾಗುತ್ತದೆ ನೆನ್ನೆ ಮೊನ್ನೆ ಹುಟ್ಟಿದ ಗ್ರಂಥಗಳು ಇಂದಿಗೆ ಸಂಪೂರ್ಣ ಆದ್ಯಂತ ವ್ಯರ್ಥವಾಗುವಂತೆ ನಗೆಗೀಡಾಗುವಂತೆ ಇರುವ ಕಾಲದಲ್ಲಿ ಇಷ್ಟರ ಮಟ್ಟಿಗೆ ಅದು ಯೋಗ್ಯತೆಯಿಂದ ನೆಲೆಗೊಂಡಿದೆ ಅಂತಂದರೆ ತುಂಬ ದೊಡ್ಡದು ಅಂತ ಅನಿಸುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಅವರಿಗಿದ್ದಂತಹ ದೇಶಕಾಲಗಳ ವ್ಯಾಪ್ತಿ ಕಿರಿದು ಈ ಮಟ್ಟಿನ ತಂತ್ರಜ್ಞಾನದ ಅನುಕೂಲತೆ ಇರಲಿಲ್ಲ ಮತ್ತು ಬಗಬಗಿಯಾದ ಜನಾಂಗಗಳು ಬಗಬಗಿಯಾದ ದೇಶಗಳು ಬಗಬಗಿಯಾದ ಚಿಂತಕರು ಅವರ ವಿಚಾರಧಾರೆಗಳು ಪರಸ್ಪರ ಪ್ರಭಾವ ಮಾಡಿ ನಾವು ನಮ್ಮ ನಂಬಿಕೆಗಳನ್ನು ಪ್ರಶ್ನೆ ಮಾಡಿಕೊಳ್ಳುವಂತೆ ಪುನರಾಲೋಚನೆ ಮಾಡುವಂಥ ಅವಕಾಶಗಳು ಆಗ ಈಗಿನಷ್ಟು ಇರಲಿಲ್ಲ ಅಂತ ಆದರೆ ಅಷ್ಟಿದ್ದರೂ ಕೂಡ ಅವರು ಎಷ್ಟು ಮಟ್ಟಿಗೆ ಊಹಾಪೋಹಗಳಿಂದಲೇ ಸ್ವಾನುಭವದಿಂದಲೇನೆ ಕಂಡುಕೊಂಡ್ರು ಅಂತಂದರೆ ಅದನ್ನು ತಪಸ್ಸು ಅಂತ ಕರೀಬೇಕು ಸ್ವಂತಿಕೆಯಿಂದ ಮಾಡಿಕೊಂಡಂಥ ಚಿಂತನೆ ತತ್ಫಲಿತವಾದಂಥ ಒಂದು ಮಹೋನ್ನತವಾದ ತತ್ವ ಮಥಿತಾರ್ಥ ಅದನ್ನು ತಪಸ್ಸು ಅಂತ ಕರಿತೀವಿ ಸುಮ್ಮನೆ ಅಲ್ಲಿಂದ ಇಲ್ಲಿಂದ ಎರವಲ್ಲನ್ನು ತೆಗೆದುಕೊಂಡು ಬಿಟ್ಟರೆ ಅಲ್ಲ ಹಿಂದಿನವರುಗಳ ಎಲ್ಲರನ್ನೂ ಮೀರಿ ಬಂದಿದ್ದ ಕಾರಣ ಅವರ ಹೆಗಲ ಮೇಲೆ ಹತ್ತಿ ಕುಳಿತಿದ್ದೀವಿ ಅಂತ ಯಾರೋ ಹೇಳಿದ್ರಂತಲ್ಲ ಆದರೆ ತರಾಸುರು ಹೇಳ್ತಾರೆ ಹಿಂದಿನವರ ಹೆಗಲನ್ನೆಲ್ಲ ಹತ್ತಿ ಕೂತಿರಬಹುದು ಆದರೆ ಕಣ್ಣು ಪ್ರಖರವಾಗಿಲ್ಲದೇ ಇದ್ದರೆ ಎದುರಿಗೆ ಒಂದು ಗೇಣುದ್ದ ದೂರದಲ್ಲಿರುವಂಥದ್ದು ಕಾಣಿಸುವುದಿಲ್ಲ ಅಂತ ಕಣ್ಣು ನಮ್ಮದು ಅವರ ಹೆಗಲುಗಳು ಅವರು ಹಾಗಾಗಿ ಪೂರ್ವ ಸೂರಿಗಳ ಒಂದು ಕೃಪಾ ಕಟಾಕ್ಷದಿಂದ ನಮಗೆ ಸಿಕ್ಕಿರುವುದು ಎಷ್ಟೋ ಇದೆ ನಿಜ ಆದರೆ ನಮಗೆ ನೋಡುವಂಥ ಅಂತರ್ದೃಷ್ಟಿ ಕೂಡ ಬೇಕು ಹಾಗೆ ಕಂಡಾಗ ಕೂಡ ಕೌಟಿಲ್ಯ ತುಂಬ ಸುಲಭವಾಗಿ ಎಂಬತ್ತೈದು ಮಾರ್ಕ್ಸ್ ತೊಗೊಳ್ತಾನೆ ಅಂತ ನನಗನ್ಸುತ್ತೆ ಇವತ್ತು ಮಧ್ಯಾಹ್ನದಿಂದ ಅದೇ ಮತ್ತೊಮ್ಮೆ ಅರ್ಥಶಾಸ್ತ್ರವನ್ನು ಆದ್ಯಂತ ಬುಡಮೇಲು ಮಾಡ್ತಾ ಇದ್ದಾಗ ಕೆಲವು ಕಡೆ ಎಲ್ಲ ಕ್ವಶ್ಚನ್ ಮಾರ್ಕ್ಗಳು ಹಾಕ್ತಾ ಇದ್ದೆ ಇದು ಸಾಧ್ಯವಾಗಲಾರದು ಇದು ಶಕ್ತಿ ಇರಲಾರ್ದು ಇದು ಈ ಕಾಲಕ್ಕೆ ಸಮ್ಮತವಾಗಲಾರದು ಅಂತ ಆದರೆ ಟಿಕ್ ಮಾರ್ಕ್ ಹಾಕಿದ್ದಕ್ಕಿಂತ ಕ್ವಶನ್ ಮಾರ್ಕ್ ಹಾಕಿದ್ದರ ಸಂಖ್ಯೆ ನೋಡಿದರೆ ಇದು ಹದಿನೈದು ಇಪ್ಪತ್ತರ ಒಂದು ಪ್ರಶ್ನಾರ್ಥಕ ಚಿಹ್ನೆಗಳಾದರೆ ಟಿಕ್ ಮಾರ್ಕ್ ಮಾಡಿದ್ದು ಸಾವಿರದ ಲೆಕ್ಕಕ್ಕೂ ಜಾಸ್ತಿ ಇತ್ತು ಅಂದರೆ ಅಲ್ಲಿಗೆ ಬಂದೇ ಬಿಡುತ್ತಲ್ವ ನಾನು ಬಹಳ ಜಿಪುಣತನದ ಮೇಸ್ಟ್ರಾಗಿ ಎಂಬತ್ತೈದು ಪರ್ಸೆಂಟೇಜ್ ಅಂತ ಕೌಟಿಲ್ಯನಿಗೆ ಕೊಟ್ಟರೆ ಬೇರೆ ಕಡೆಯಲ್ಲಿ ಜನರಲ್ ಲಿಬರಲ್ ಎಜುಕೇಷನ್ ಪಾಲಿಸಿಯಲ್ಲಿ ಆತನಿಗೆ ತೊಂಬತ್ತೊಂಬತ್ತು ಮಾರ್ಕ್ಸ್ ಕೂಡ ಬರಬಹುದು ಅಂತ ಅನಿಸುತ್ತೆ ಅದು ಮುಖ್ಯವಾದದ್ದು ನಿನ್ನೆ ದಿವಸ ನಾವು ಅಶ್ವಶಾಲೆಯ ಗಜಶಾಲೆಯ ಬಗೆ ಬಗೆಯಾದ ವಿವರಗಳ ಬಗ್ಗೆ ಎಷ್ಟೋ ವಿಷಯಗಳು ಇವೆ ಅಂತನ್ನುವ ಗಮನ ಹರಿಸಿದ್ವಿ ಆದರೆ ಇನ್ನೂ ಮತ್ತಷ್ಟು ಕೆಲವೊಂದು ಇರುವ ಸ್ವಾರಸ್ಯಗಳಲ್ಲಿ ಒಂದೆರಡು ಅಂಶಗಳನ್ನಾದರೂ ತೋರಿಸುವ ಪ್ರಯತ್ನ ಮಾಡೋಣ ಅಂತ ಅನ್ನಿಸ್ತು ಆ ಕಾರಣ ಆ ಒಂದೆರಡು ಅಂಶಗಳ ಕಡೆಗೆ ಒಂದು ಸ್ವಲ್ಪ ಪರಾಮರ್ಶೆ ಮಾಡಿ ಮುಂದೆ ಹೋಗ್ಬೋದು ಮೇಘಗಳ ಬಗ್ಗೆ ಮೇಘೋತ್ಪತ್ತಿಯ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ ಆಮೇಲೆ ಮದ್ಯದ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಮದ್ಯಕ್ಕೆ ತೆರಿಗೆ ಹಾಕಬೇಕು ಏನು ಎತ್ತ ಅಂತನ್ನುವುದು ಮತ್ತು ಅವನು ಎಷ್ಟು ಸೂಕ್ಷ್ಮಗಳನ್ನು ಗಮನಿಸ್ತಾನೆ ಅಂತನ್ನೋದಕ್ಕೆ ಒಂದು ಸ್ಥೂಲವಾದ ನಿದರ್ಶನ ನೋಡಿ ಅಲ್ಲಿ ಪಾಸಿಂಗ್ ರೆಫರೆನ್ಸ್ ಆಗಿ ಬೇರೆ ಬೇರೆ ದೇಶಗಳಿಂದ ಬಂದಂಥ ನಟರು ಗಾಯಕರು ನರ್ತಕರು ಕಲಾವಿದರು ಅವರುಗಳ ತಂಡ ತಮ್ಮ ಪ್ರದರ್ಶನವನ್ನು ಮಾಡಿದಾಗ ಸರ್ಕಾರ ಟ್ಯಾಕ್ಸನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು ಅಂತಾನೆ ಅಂದರೆ ನಮ್ಮ ಕಲಾವಿದರು ಮಾಡುವಾಗ ಬೇಕಿಲ್ಲ ಬೇರೆಯವರು ಬಂದಾಗ ಯಾಕೆ ಮಾಡಬೇಕು ಅಂತಂದರೆ ಅವರು ವಿನಿಮಯ ಹೆಚ್ಚಾಗಿ ತೆಗೆದುಕೊಂಡು ಹೋಗ್ತಾರಲ್ವ ಇಲ್ಲಿಂದ ನಮ್ಮ ಸ್ಥಳೀಯರಾದಂಥ ಕಲಾವಿದರು ಮಾಡಿದಂಥದ್ದು ಅದಕ್ಕೆ ಪ್ರತಿಫಲ ಅಂತ ಬಂದರೆ ಅವರು ದುಡ್ಡು ಇಲ್ಲಿಯೇ ಇನ್ವೆಸ್ಟ್ ಆಗುತ್ತೆ ಅರೆ ವಿದೇಶದಿಂದ ಬರ್ತಕ್ಕಂಥ ಕಲಾವಿದರು ದುಡ್ಡನ್ನು ಇಲ್ಲಿಂದ ಗಂಟು ಮಾಡಿಕೊಂಡು ಅವರ ದೇಶಕ್ಕೆ ಹೋಗಿ ಅಲ್ಲಿ ಅದನ್ನು ಬಳಸ್ತಾರೆ ಹಾಗಾಗಿ ಮನಿ ಇನ್ಫ್ಲೋ ಇರೋದಿಲ್ಲ ಔಟ್ ಫ್ಲೋ ಇರುತ್ತೆ ಆ ಕಾರಣ ಸಾಂಕೇತಿಕವಾಗಿ ತುಂಬ ಜಾಸ್ತಿ ಅಲ್ಲ ಅದರ ಒಂದು ತೆರೆ ತೆರಿಗೆ ಹಾಕುವಂಥದ್ದು ಐದು ಪಣ ಅಂತ ಹೇಳ್ಬಿಟ್ಟಂತಾನೆ ಅಷ್ಟನ್ನು ಒಂದೊಂದು ಪರ್ಫಾರ್ಮೆನ್ಸ್ಗೂ ಅವ್ರು ತೆರಬೇಕಾಗುತ್ತೆ ಅಂತ ಆ ಕಾಲದಲ್ಲಿ ಟಿಕೆಟೆಡ್ ಪ್ರೋಗ್ರಾಮ್ಸ್ ನಡೀತಾ ಇದ್ವು ಕೌಟಿಲ್ಯನ ಕಾಲದಲ್ಲಿ ಬಿಟ್ಟು ಎಲ್ಲರೂ ಕೂಡ ಎಲ್ಲ ರಂಜಕವಾದಂತಹ ರಮಣೀಯವಾದ ಕಾರ್ಯಕ್ರಮಗಳು ನೋಡೋದು ಅಂತಲ್ಲ ಆ ಥರದ್ದು ಇದ್ದರೂ ಕೂಡ ಕೆಲವೆಲ್ಲ ವಿಶೇಷವಾಗಿ ನಡೆಯುವಂಥದ್ದಕ್ಕೆ ತೆರೆ ಕೊಟ್ಟು ನೋಡಬೇಕಾಗಿತ್ತು ಟಿಕೆಟ್ ಕೊಟ್ಟು ನೋಡುವಂಥದ್ದಾಗಿತ್ತು ಅದಕ್ಕೆ ಟ್ಯಾಕ್ಸ್ ಕೂಡ ಕಟ್ಟಬೇಕಿತ್ತು ಅಂತ ಇವುಗಳನ್ನು ನಾನು ವಿವರಗಳಿಗೆ ಪೂರ್ತಿ ಹೋಗದೆ ಹೇಳ್ತಾ ಇದ್ದೇನೆ ಅಂದರೆ ನಾವು ಗಮನ ಇಟ್ಟುಕೊಳ್ಬೋದು ಆ ಕಾಲದಲ್ಲಿ ವೃತ್ತಿ ಕಲಾವಿದರಾಗಿ ಇದನ್ನೇ ನಂಬಿಕೊಂಡು ಇದಕ್ಕೆ ಬೆಲೆ ಕೊಟ್ಟು ಬರುವಂಥ ಪ್ರೇಕ್ಷಕರ ಆ ಒಂದು ಕೃಪಾ ಕಟಾಕ್ಷದ ಮೇಲೆ ಅವರ ಪೋಷಣೆ ಮೇಲೆ ಬದುಕಬಲ್ಲಂಥವರಾಗಿದ್ದರು ಅಂದರೆ ಎಷ್ಟರ ಮಟ್ಟಿಗೆ ಸಾಮಾನ್ಯ ಜನರಲ್ಲಿ ಕಲಾಸಕ್ತಿ ಇತ್ತು ಅಂತ ಗೊತ್ತಾಗುತ್ತೆ ಸಾಹಿತ್ಯಾಸಕ್ತಿ ಇತ್ತು ಅಂತ ಗೊತ್ತಾಗುತ್ತೆ ವೃತ್ತಿ ಕಲಾವಿದರಿಗೆ ಅವಕಾಶ ಇದೆ ಅಂದರೆ ಎಷ್ಟು ವಿಶೇಷವಾದದ್ದು ಯಾತಕ್ಕಿ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಒಂದು ಕ್ಷೇತ್ರದಲ್ಲಿ ಏನೋ ಹೆಸರು ಮಾಡಿಬಿಟ್ರೆ ಎಲ್ಲದಕ್ಕೂ ಅವರೇ ಬ್ರಹ್ಮವಾಕ್ಯ ಅನ್ನೋ ಥರ ಆಗುತ್ತೆ ಗಿರೀಶ್ ಕಾರ್ನಾಡರು ಇಂಡಿಯಾದಲ್ಲಿ ವೃತ್ತಿ ಕಲಾವಿದರು ವೃತ್ತಿರಂಗಭೂಮಿ ಇರಲೇ ಇರಲಿಲ್ಲ ಅಂತೆಲ್ಲನೂ ಒಂದು ಪೇಪರ್ ಸ್ಟೇಟ್ಮೆಂಟ್ ಮಾಡಿದ್ದು ನೆನಪಿಗೆ ಬರುತ್ತೆ ಆದರೆ ಈ ಥರ ಅವರ ಒಂದು ವೃತ್ತಿ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ರು ಅಂತಂದರೆ ಟ್ಯಾಕ್ಸಬಲ್ ಐಟಮ್ ಅಂತಂದರೆ ಈ ಒಂದು ಹಂತ ಇರುತ್ತೆ ಆ ಹಂತಕ್ಕಿಂತ ಮೀರಿ ಇನ್ಕಮ್ ಬಂದರೆ ಮಾತ್ರ ಟ್ಯಾಕ್ಸಬಲಿಟಿ ಅದಿಲ್ಲದೇ ಇದ್ದರೆ ಇಲ್ಲ ಅಷ್ಟನ್ನು ಮೀರಿ ಅವರು ಬರ್ತಾ ಇತ್ತು ಸಂಪಾದನೆ ಇನ್ಕಮ್ ಇತ್ತು ಅನ್ನೋದರಿಂದ ಟ್ಯಾಕ್ಸ್ ಮಾಡ್ತಾ ಇದ್ರು ಅಂತಂದರೆ ಅವರಿಗೆ ಯಾವ ಮಟ್ಟದ ಅನುಕೂಲತೆ ಇತ್ತು ಅಂತ ಗೊತ್ತಾಗುತ್ತದೆ ಆ ಕಾರಣದಿಂದ ಕಲಾವಿದರಿಗೆ ವೃತ್ತಿ ರೂಪದಲ್ಲಿ ಕಲೆಯನ್ನು ಸ್ವೀಕರಿಸೋದಕ್ಕೆ ಯಾವ ತೊಡಕೂ ಇರಲಿಲ್ಲ ಕೆಲವರೆಲ್ಲನೂ ಸರ್ಕಾರದ ಪೋಷಣೆಯಲ್ಲೇ ಇರ್ತಾ ಇದ್ದಂಥವ್ರು ಇನ್ನು ಕೆಲವರು ತಮ್ಮ ಪೋಷಣೆಯನ್ನು ತಾವೇ ನೋಡ್ಕೊಳ್ತಾ ಇದ್ದಂಥದ್ದು ಮತ್ತು ಇನ್ನು ಕೆಲವನ್ನ ದೇವಸ್ವ ಅಂದರೆ ದೇವಸ್ಥಾನ ಇತ್ಯಾದಿಗಳು ನೋಡ್ಕೊಳ್ತಾ ಇದ್ದಿದ್ದು ಹೀಗೆ ಹಲವು ವಿಧವಾಗಿತ್ತು ಅಷ್ಟು ಸಂಕೀರ್ಣವಾದಂಥ ಪರಿಸ್ಥಿತಿ ಇತ್ತು ಅನ್ನುವುದು ನಾವಿಲ್ಲಿ ಗಮನಿಸಬಹುದು ಒಂದೊಂದು ಅಂಶವನ್ನು ಒಂದೊಂದು ಹಂತವನ್ನು ಇಟ್ಟುಕೊಂಡು ಇನ್ಫರೆನ್ಸ್ ಮಾಡುವುದಕ್ಕೆ ಹೋದರೆ ಬಹಳ ವಿಶೇಷವಾದಂಥ ಅಂಶಗಳು ವಿಚಾರಗಳು ನಮಗೆ ಗೊತ್ತಾಗುತ್ತವೆ ಅಶ್ವಶಾಲೆಯ ಬಗ್ಗೆ ಅಶ್ವಶಾಸ್ತ್ರದ ಬಗ್ಗೆ ಸುಮ್ಮನೆ ನಿನ್ನೆ ಒಂದು ಮಾತು ಉಲ್ಲೇಖಿಸಿ ಹೇಳಿದೆ ಎಷ್ಟೋ ವಿಷಯಗಳಿವೆ ಅವುಗಳ ನಡಿಗೆ ಬಗ್ಗೆ ಇರ್ಬೋದು ಅವುಗಳ ಓಟದ ಬಗ್ಗೆ ಇರ್ಬೋದು ಬೇಕಾದಷ್ಟು ಅಂಶಗಳು ಹೇಳಿದ್ದಾರೆ ಅಂತ ಶಾಲೆಹೋತ್ರನ ಅಶ್ವಶಾಸ್ತ್ರ ಇರಬಹುದು ವರಾಹಮಿರನ ಅಶ್ವಲಕ್ಷಣಾಧ್ಯಾಯ ಬೃಹತ್ ಸಮಿತಿಯಲ್ಲಿ ಬರುವಂಥದ್ದಿರಬಹುದು ಅದಾದ ಮೇಲೆ ಮಾನಸೋಲ್ಲಾಸದಲ್ಲಿ ಶಿವತತ್ವರತ್ನಾಕರದಲ್ಲಿ ಎಲ್ಲ ಬರುವಂತಹ ಅಶ್ವಶಾಸ್ತ್ರ ಸಂಬಂಧಿಯಾದಂಥ ಅನೇಕ ಅಂಶಗಳಿರಬಹುದು ನಮ್ಮ ಕನ್ನಡದಲ್ಲಿಯೇ ಒಬ್ಬ ವಿದ್ವಾಂಸ ಕವಿ ಇದ್ದ ಚಂದ್ರರಾಜ ಅವನು ಮದನ ತಿಲಕ ಅಂತ ಅನ್ನುವ ಒಂದು ಗ್ರಂಥ ಬರೆದ ಅದು ನಮಗೆ ಉಪಲಬ್ಧವಾಗಿದೆ ಕಾಮಶಾಸ್ತ್ರದ ಮೇಲೆ ಆತನೇ ಬರೆದಂತಹ ಒಂದು ಅಶ್ವಶಾಸ್ತ್ರ ನಮಗೆ ಅನುಪಲಬ್ಧ ಅವೆಲ್ಲ ನೋಡಿದಾಗ ಈ ವಿಷಯಗಳಲ್ಲಿ ಎಷ್ಟು ಯೋಚನೆ ಮಾಡಿದ್ರು ಅಂತ ಗೊತ್ತಾಗುತ್ತೆ ನೀವು ಸುಮ್ಮನೆ ಆ ಕಾಲದ ಅಷ್ಟೇಕೆ ಅದಕ್ಕಿಂತ ಒಂದು ಸಾವಿರ ವರ್ಷ ಈಚಿನ ಪ್ರಪಂಚದ ಯಾವ ಭಾಗದಲ್ಲಿ ನೋಡಿದ್ರು ಮನುಷ್ಯರಿಗೆ ಚಿಕಿತ್ಸೆಗೆ ಸರಿಯಾಗಿ ಗತಿ ಇಲ್ಲ ಏನು ಪ್ರಾಣಿಗಳಿಗಿಂಥದ್ದು ಗಿಡಮರಗಳಿಗಿಂಥದ್ದು ಅನ್ನುವಾಗ ಇವರು ವೃಕ್ಷಾಯುರ್ವೇದ ಹಸ್ತಾಯುರ್ವೇದ ಅಶ್ವಾಯುರ್ವೇದ ಗವಾಯುರ್ವೇದ ಅಂತೆಲ್ಲ ಅದಕ್ಕದಕ್ಕೆ ಬೇರೆ ಬೇರೆ ವಿಷಯವಾದಂಥ ರೀತಿಯಲ್ಲಿ ಚಿಕಿತ್ಸಾ ಕ್ರಮಗಳನ್ನೆಲ್ಲ ಮಾಡ್ತಾಯಿದ್ರು ಕುದುರೆಯ ಲಾಯ ಕಟ್ಟೋದ್ರ ಬಗ್ಗೆ ಅವನು ಹೇಳ್ತಾನೆ ಅದರ ಉದ್ದ ಕುದುರೆಯ ಒಂದು ಸ್ಟ್ಯಾಂಡರ್ಡ್ ಅಗಲ ಎಷ್ಟಿರುತ್ತೆ ಅದಕ್ಕೆ ಎರಡರಷ್ಟು ಅವಕಾಶ ಇರುವಂಥದ್ದು ಮಾಡಬೇಕು ಮತ್ತು ಕುದುರೆಗಳು ಆಗಾಗ ಹೊರಳಾಡತ್ವೆ ಆ ಹೊರಳಾಡೋದಕ್ಕೆ ಅವಕಾಶ ಆಗುವಂತೆ ಮಾಡಿಕೊಡಬೇಕು ನಮ್ಮ ಕವಿಗಳು ಎಷ್ಟು ಸೂಕ್ಷ್ಮಿರು ಅಂತಂದರೆ ಮಯೂರ ಬಾಣಭಟ್ಟನ ಸಮಕಾಲೀನ ಶ್ರೀಹರ್ಷವರ್ಧನನ ಆಸ್ಥಾನದಲ್ಲಿದ್ದಂಥ ಕವಿ ಅವನು ಹಲವು ಪದ್ಯಗಳನ್ನು ಕುದುರೆ ಹೇಗೆ ವರ್ತನೆ ಮಾಡುತ್ತೆ ಅನ್ನೋದ್ರ ಬಗ್ಗೆನೇ ಬರೆದಿದ್ದಾನೆ ಅದು ಹೇಗೆ ಕೆನಿಯುತ್ತೆ ಹಲ್ಲು ಕಿರಿಯುತ್ತೆ ಕೂದಲ ಇರುವಂಥ ಹಿಲಾಲನ್ನು ಹಿಳಲನ್ನು ಕೊಡವು ಮತ್ತೆ ತರಗ ಅದು ಮೈಯನ್ನು ನೆಲಕ್ಕೆ ಹಾಕಿ ಹೇಗೆ ಉಜ್ಜುತ್ತೆ ಇದನ್ನೆಲ್ಲವನ್ನು ಗಮನಿಸಿ ಅಂದರೆ ಅಷ್ಟು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನೋಡ್ತಾ ಇದ್ದರು ಕವಿಗಳು ಅಂದರೆ ಅಷ್ಟು ಲೋಕವನ್ನು ತೆರೆದು ಕವಿಗಳೇ ನೋಡಬಲ್ಲವರಾಗಿದ್ದರು ಅಂದರೆ ಒಬ್ಬ ಅಧಿಕಾರ ವರ್ಗದಲ್ಲಿರುವಂಥವರು ಲೋಕ ವ್ಯವಹಾರವನ್ನು ನಡೆಸಬೇಕಾದವರು ಎಷ್ಟು ಗಮನ ಇಟ್ಟು ಕಂಡಿರಬೇಡ ಅಂತ ಮತ್ತೆ ಆ ಲಾಯಗಳಲ್ಲಿ ಎರಡು ಕಡೆಯಲ್ಲಿಯೂ ವಿಷ ಪರಿಹಾರಕ್ಕೆ ಅಗ್ನಿ ಪ್ರಮಾದ ಪರಿಹಾರಕ್ಕೆ ಬೇಕಾದ ವ್ಯವಸ್ಥೆ ಮಾಡಿರಬೇಕು ವೈರ್ ವಿಷರ್ಸು ಮೊದಲಾದಂಥವನ್ನೆಲ್ಲ ಇಟ್ಟಿರಬೇಕು ಅಂತ ಹೇಳ್ತಾನೆ ಆಮೇಲೆ ಅವುಗಳಿಗೆ ಲದ್ದಿ ಹಾಕಿದ್ರೆ ಗಂಜಲ ಸುರಿಸಿದ್ರೆ ಅದಕ್ಕೆ ಹೋಗುವುದಕ್ಕೆ ಮೋರಿಗಳ ಒಳಚರಂಡಿಗಳ ವ್ಯವಸ್ಥೆ ಮಾಡಿರಬೇಕು ಅದು ನಿಂತು ನಾರಬಾರದು ಕೊಳೆಯಬಾರದು ಆ ರೀತಿ ಮಾಡಬೇಕು ಅಂತಾನೆ ಮತ್ತು ಉತ್ತರ ಪೂರ್ವಾಭಿಮುಖವಾಗಿ ಚೆನ್ನಾಗಿ ಸೂರ್ಯನ ಬಿಸಿಲು ಬೀಳುವಂಥ ರೀತಿಯಲ್ಲಿ ಮಾಡಿಕೊಂಡಿರಬೇಕು ಹೆಣ್ಣು ಕುದುರೆಗಳಿಗೆ ಬೇರೆ ಲಾಯ ಗಂಡು ಕುದುರೆಗಳಿಗೆ ಬೇರೆ ಗರ್ಭಿಣಿ ಕುದುರೆಗಳಿಗೆ ಬೇರೆ ಮರಿ ಕುದುರೆಗಳು ಅವುಗಳ ವಯಸ್ಸಿಗೆ ತಕ್ಕಂತೆ ಬೇರೆ ಬೇರೆ ಜಾಗಗಳ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾನೆ ಈ ಬಾಣಂತಿ ಕುದುರೆಗಳಿಗೆ ಮಾಡುವ ಆರೈಕೆ ಬಗ್ಗೆ ಬರೀತಾನೆ ಆ ಕುದುರೆ ಈದ ಮೇಲೆ ಮೂರು ದಿವಸಗಳ ಕಾಲ ಒಂದೊಂದು ಪ್ರಸ್ಥ ಒಂದೊಂದು ಅಳತೆಯಷ್ಟು ಸೇರು ಪಾವು ಇತ್ಯಾದಿ ಅಳತೆ ಬರುತ್ತಲ್ಲ ಅಷ್ಟು ತುಪ್ಪವನ್ನು ಅದಕ್ಕೆ ಕೂಡಿಸಬೇಕಾಗುತ್ತದೆ ಆಮೇಲೆ ಹತ್ತು ದಿನದವರೆಗೆ ಒಂದು ಪ್ರಸ್ಥದಷ್ಟು ಹಿಟ್ಟನ್ನು ಯಾವುದಾದ್ರೂ ಎಣ್ಣೆಯಲ್ಲಿಯೋ ಜಿಡ್ಡಿನಲ್ಲಿಯೋ ಬೆರೆಸಿ ಮತ್ತು ಒಂದಿಷ್ಟು ಕಷಾಯವನ್ನು ಮೂಲಕ್ವಾಥ ಅಂತ ಬಗೆ ಬಗೆಯಾದ ಮೂಲಿಕೆಗಳನ್ನು ಹಾಕಿದ್ದು ಮಾಡಿ ಅದನ್ನು ಒಂದು ಪ್ರಸ್ಥ ಪ್ರಮಾಣದಲ್ಲಿ ಅವುಗಳಿಗೆ ಕುಡಿಸಬೇಕು ಅಂತ ಹೇಳ್ತಾನೆ ಆಮೇಲೆ ಈ ಕುದುರೆಗಳಿಗೆ ಆಯಾ ಋತುಯೋಗ್ಯವಾದಂಥ ಹುಲ್ಲು ಹುರುಳಿ ಹಾಕಬೇಕು ಎಲ್ಲ ಋತೂಗೂ ಒಂದೇ ಅಂತಲ್ಲ ನಾವು ಅವರೇ ಕಾಲ ಬಂದಾಗ ಅವರೇ ಕಾಯಿ ಬಳಸ್ತೀವಿ ಹಣ್ಣು ಬಂದಾಗ ಹಣ್ಣು ಹೇಗೆ ತಿಂತೀವಿ ಹಾಗೆ ಅವುಗಳಿಗೆ ಬೇರೆ ಬೇರೆ ಹುಲ್ಲುಗಳು ಬೇರೆ ಬೇರೆ ಎಲೆಗಳು ಅಂತ ಬೇರೆ ಬೇರೆ ಜಾತಿಯ ಹುರುಳಿ ಮೊದಲಾದ ಧಾನ್ಯಗಳಿರ್ತವಲ್ಲ ಅವುಗಳನ್ನು ಕೊಡಬೇಕು ಅವುಗಳನ್ನು ಹೇಗೆ ಬೇಯಿಸಬೇಕು ಇದೆಲ್ಲ ಬರುತ್ತೆ ಕುದುರೆಗಳಿಗೆ ಮಾಡ್ತಾ ಇದ್ದ ಉಪಚಾರಗಳನ್ನು ನೆನೆಸ್ಕೊಂಡ್ರೆ ಪ್ರಾಚೀನ ಭಾರತದಲ್ಲಿ ಮನುಷ್ಯರಾಗೋದಕ್ಕಿಂತ ಅಲ್ಲಿ ಕುದುರೆ ಬಾಳೋದು ಮೇಲ ಅಂತ ಅನಿಸುತ್ತೆ ಕಾಶ್ಮೀರದಲ್ಲಿ ಈಗ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಕೆಳಗೆ ಕುದುರೆಗಳಿಗೆ ಇದ್ದ ಕಾಳು ಯಾವುದು ಅಂದರೆ ನಾವಿವತ್ತು ಬಹಳ ಪರಮಾಯುಷಿ ಅಂತ ತಿನ್ನುವ ಕಾಬೂಲ್ ಕಡಲೆ ಅದನ್ನು ಬೇಯಿಸಿ ಗುಗ್ಗುರಿ ಮಾಡಿ ಹಾಕ್ತಾಯಿದ್ರು ಆ ಆಭೂಷ ಅಂತ ಕರಿತಾ ಇದ್ದಾರೆ ಅದಕ್ಕೆ ಅವನು ಭಲ್ಲಟ ಹೇಳ್ತಾನೆ ರಾಜಾಶ್ವಾವಸತಂ ಪ್ರಯಾಹಿ ಚನಕಾ ಚಣಕಾಭೂಷ್ಯಂ ಸುಖಂ ಭಕ್ಷಯ ಅಂತ ನೀನು ಕುದುರೆ ಅಂತ ಆಗಿಲ್ಲ ಅಂತ ಸಂಕಟ ಪಡಬೇಡ ಕತ್ತೆ ಬಾಲ ಇರೋದನ್ನೆಲ್ಲ ಕುದುರೆ ಅಂತ ಇಲ್ಲಿರೋ ಅಧಿಕಾರಿಗಳು ಭಾವಿಸ್ಕೋತಾ ಇದ್ದಾರೆ ಕಾಶ್ಮೀರ ಅಷ್ಟು ಕರಪ್ಟ್ ಆಗಿಬಿಟ್ಟಿತ್ತು ಆಗ ಸರ್ವೇ ಪುಚ್ಛವತೋ ಹಯ ಇತಿ ವದಂತಿ ಅತ್ರಾಧಿಕಾರಿ ಸ್ಥಿತಾ ರಾಜಾ ತೈರು ಉಪದಿಷ್ಟಮೇವ ಮನುತೆ ಸತ್ಯಂ ತಟಸ್ಥಾಪರೇ ಎನ್ನುವಾಗ ಬಾಲ ಇರೋವೆಲ್ಲ ಕುದುರೆಗಳು ಅಂತಾರೆ ನೀನು ಹೋಗ್ಬಿಟ್ಟು ಚಣಕಾಭೂಷ್ಯಂ ಚೆನ್ನಾಗಿರುವಂಥ ದಪ್ಪ ದಪ್ಪ ಮೆತ್ತಗಿರುವ ಗುಗ್ಗುರಿಯನ್ನು ಉಸಲಿಯನ್ನು ತಿಂದು ತೇಗಬಹುದು ಹೋಗು ಅಧಿಕಾರಿಗಳಿಗೆ ಬಾಲ ಇರೋದೆಲ್ಲ ಕುದುರೆ ಇನ್ನು ಮಿಕ್ಕವರಿಗೆ ನಮಗ್ಯಾಕೆ ಇಲ್ಲದ ಸುದ್ದಿ ಬಾಯಿ ಮುಚ್ಚಿಕೊಂಡಿರೋಣ ಅಂತ ರಾಜನಿಗೆ ಅಧಿಕಾರಿಗಳು ಹೇಳಿದ್ದೆ ಪಥ್ಯ ಅಂತ ಈ ಥರದ್ದೆಲ್ಲ ಗೊತ್ತಾಗುತ್ತೆ ಸುಮಾರು ಶತಮಾನಗಳ ಕಾಲ ಕಡಲೆ ಮನುಷ್ಯರಿಗೆ ನಿಷಿದ್ಧವಾಗಿ ಪ್ರಾಣಿಗಳಿಗೆ ಮಾತ್ರ ಯೋಗ್ಯ ಅಂತ ಭಾವನೆ ಇದ್ದಂಥದ್ದಿತ್ತು ಆ ಕಾರಣವೇ ಶ್ರಾದ್ದಾದಿಗಳಲ್ಲಿ ಕಡಲೆ ವರ್ಜ್ಯವಾದಂಥ ಪದಾರ್ಥವಾಗಿದೆ ಅದು ಅಫ್ಘಾನಿಸ್ತಾನ ಕಂದಹಾರ ಆ ಕಡೆಯಿಂದ ಬಂದಂಥದ್ದು ಅದಕ್ಕೋಸ್ಕರವಾಗಿ ಆಮೇಲೆ ಬಾರ್ಲಿನ ಕೊಡಬೇಕು ಅದೆಲ್ಲ ಪುಷ್ಟಿಗೆ ಬೇಕಾಗುವಂಥದ್ದು ಅದು ಸಣ್ಣ ಕುದುರೆ ಮರಿಗೆ ಆರು ತಿಂಗಳವರೆಗೆ ಕುಡುಬ ಅದು ಒಂದು ಅಳತೆ ಅದರಷ್ಟು ಪ್ರಮಾಣ ಒಂದು ಕುಡ ನಾಲ್ಕನೇ ಒಂದು ಭಾಗ ಅಂದರೆ ಕಾ ಕಾಲು ಪಾವು ಅಥವಾ ಒಂದು ಚಟಾಕಿನಷ್ಟು ಆಮೇಲೆ ಒಂದು ಕುಡುಬದಷ್ಟು ಹಿಟ್ಟಿನಲ್ಲಿ ಗಂಜಿ ಮಾಡಿ ಕೊಡಬೇಕು ಆಮೇಲೆ ಒಂದು ಪ್ರಸ್ತದಷ್ಟು ಒಂದು ಸೇರ್ನಷ್ಟು ಹಾಲು ಕೊಡಬೇಕು ಮತ್ತು ಕ್ರಮಕ್ರಮವಾಗಿ ಘನ ಆಹಾರಕ್ಕೆ ಅದನ್ನು ವರ್ಗಾವಣೆ ಮಾಡಬೇಕು ಬಾರ್ಲಿ ಕೊಡಬೇಕಾಗುತ್ತದೆ ಆಮೇಲೆ ಹುಲ್ಲು ಕೊಡಬೇಕು ಅಂತ ಹೀಗೆ ನಾಲ್ಕು ವರ್ಷದ ಬಗ್ಗೆ ಅದನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಬೇಕು ಆಮೇಲೆ ಐದು ವರ್ಷಗಳ ಕುದುರೆಯನ್ನು ಸಾನ್ನಾಹ್ಯ ಅಂತ ಹೇಳ್ಬಿಟ್ಟಿದ್ದೇ ಪಳಗಿಸುವ ಕೆಲಸಕ್ಕೆ ತೆಗೆದುಕೊಳ್ಬೇಕು ಅದನ್ನು ಹೇಗೆ ಪಳಗಿಸಬೇಕು ಕುದುರೆಯ ಶರೀರದ ಪ್ರಪೋರ್ಷನ್ಸ್ ಎಂಥವು ಅವುಗಳಿಂದ ಹೇಗೆ ವರ್ಗೀಕರಿಸಬಹುದು ಅದನ್ನೆಲ್ಲ ಹೇಳ್ತಾನೆ ಆಮೇಲೆ ಉತ್ತಮ ಮಧ್ಯಮ ಅಧಮ ಅಂತ ಅವುಗಳಲ್ಲಿ ವಿಭಾಗ ಮಾಡಿ ಆ ರೀತಿಯಲ್ಲಿ ಆಹಾರ ಹೇಗೆ ಕೊಡಬೇಕು ವಾರಿಂಗ್ ಹಾರ್ಸ್ ಯುದ್ಧದ ಕುದುರೆಗಳು ಬೇರೆ ಮತ್ತು ನಿತ್ಯೋಪಯೋಗಿಯಾದಂಥ ರಥಾದಿಗಳನ್ನು ಎಳೆಯುವಂಥ ಕುದುರೆಗಳು ಬೇರೆ ಆಮೇಲೆ ಅದಕ್ಕೂ ಕಡಿಮೆ ಭಾರ ಇತ್ಯಾದಿಗಳನ್ನೆಲ್ಲ ಎಳೆಯುವಂಥ ಕುದುರೆಗಳು ಬೇರೆ ಹೀಗೆ ಅವುಗಳಿಗೆ ತಕ್ಕಂತೆ ವರ್ಗೀಕರಣ ಮತ್ತು ಅಂಚೆಯ ಕುದುರೆಗಳು ಬೇರೆ ವಾಣಿಜ್ಯಕ್ಕೆ ಬೇಕಾಗುವಂಥ ಕುದುರೆಗಳು ಬೇರೆ ಅವುಗಳದೆಲ್ಲ ವಿಭಾಗ ಕ್ರಮಗಳನ್ನು ಮಾಡಿ ತೋರಿಸ್ತಾನೆ ಜೋಳದ ಕಡ್ಡಿ ಮೊದಲಾದವನ್ನು ಎಷ್ಟೆಷ್ಟು ಉದ್ದ ಕತ್ತರಿಸಿ ಕೊಡಬೇಕು ಅನ್ನೋದನ್ನು ಮೊದಲುಗೊಂಡು ಮಹಾನುಭಾವ ವಿವರಗಳನ್ನು ಬರೀತಾನೆ ಆಮೇಲೆ ಹೇಸರಗತ್ತೆಗಳು ಹೆಸರುಗತ್ತೆಗಳು ಹೇಗೆ ಉತ್ಪನ್ನವಾಗುತ್ತವೆ ಅವುಗಳಿಗೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಡಬೇಕು ಮತ್ತು ಮುಪ್ಪಿನ ಕುದುರೆಗಳನ್ನು ಹೇಗೆ ನೋಡಿಕೊಳ್ಬೇಕು ಅದನ್ನು ಹೇಳ್ತಾನೆ ಈ ಪೋಲ್ ಅಂತಿವಲ್ಲ ಅಶಕ್ತವಾದಂತಹ ದುರ್ಬಲವಾದ ಗಲತ್ ಜರದ್ಗಲಿತವಾದಂತಹ ಕುದುರೆಗಳು ಮತ್ತು ಹಸುಗಳು ಆನೆಗಳು ಅವುಗಳನ್ನು ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾನೆ ಮತ್ತೆ ಕಾಂಬೋಜ ಸೈಂಧವ ಆರಟ್ಟ ಯವನಾಶ ಮತ್ತು ವನಾಯುಜ ಬಾಲ್ಯಿಕ ಪಾಪೇಯಕ ಸೌವೀರಕ ತೈತಲ ಈ ಥರದ ಬೇರೆ ಬೇರೆ ದೇಶಗಳಿಂದ ಬಂದಂಥ ಕುದುರೆಗಳ ವೆರೈಟಿ ಯಾವುದು ಅಂತೆಲ್ಲ ಹೇಳ್ತಾನೆ ಮತ್ತು ಅದರೊಳಗೆ ತೀಕ್ಷ್ಣ ಭದ್ರ ಮಂದ ಅಂತೆಲ್ಲ ವಿಭಾಗ ಕ್ರಮಗಳು ಮಾಡ್ತಾನೆ ಸಾನ್ನಾಹ್ಯ ಅಂದರೆ ಯುದ್ಧತಂತ್ರಕ್ಕೆ ಬರುವಂಥದ್ದು ಔಪವಾಹ್ಯ ಅಂತಂದರೆ ಈ ವೆಹಿಕಲ್ಸ್ಗೆಲ್ಲ ಕಟ್ಟಿ ಸಿವಿಲ್ ಪ ಪರ್ಪಸಸ್ಗೆ ಬಳಸುವಂಥದ್ದು ಆಮೇಲೆ ಅಲ್ಲಿ ಆ ಉಪವಾಸಕ್ಕೆ ವಲ್ಗನ ನೀಚೈರ್ಗತ ಭೃಂಗನ ಧೋರಣ ನಾರೋಷ್ಟ್ರ ಅಂತ ಆ ಒಂದು ವಿಭಾಗಗಳನ್ನು ಮಾಡ್ತಾನೆ ಆಮೇಲೆ ಆ ವಲ್ಗನವನ್ನು ಮತ್ತೆ ಉಪವೇಣುಕ ಅಂದರೆ ಒಂದು ಹಸ್ತ ಹಸ್ತ ಅಂತಂದರೆ ಇಷ್ಟುದ್ದ ಒಂದು ಮಾರು ಅಂತೀವಲ್ಲ ಒಂದು ಬಾರ್ ಅಷ್ಟುದ್ದ ಬರ್ತಕ್ಕಂತಹ ಜಾಗದಲ್ಲಿಯೇ ಓಡಾಡಬಲ್ಲಂಥವು ಅದು ಸರ್ಕ್ಯುಲರ್ ಟ್ರ್ಯಾಕ್ ಮಾಡಿಬಿಟ್ರೆ ಅಷ್ಟರೊಳಗೆ ಅಲ್ಲಾಡದೆ ಗೋಡೆ ತಾಕಿಸ್ಕೊಳ್ಳದೆ ಓಡಾಡುವಂಥ ವ್ಯವಸ್ಥೆ ಮಾಡಿಕೊಂಡು ಟ್ರೈನ್ ಆದಂಥ ಕುದುರೆಗಳು ಉಪವೇಣುಕ ಅಂತ ವರ್ಧಮಾನಕ ಅಂತಂದರೆ ಅದನ್ನು ಇನ್ನಷ್ಟು ನ್ಯಾರೋ ಮಾಡಿದಾಗ ಆಗುವಂಥದ್ದು ಯಮಕ ಅಂತಂದರೆ ಒಂದು ಸರ್ತಿ ಎಡಕ್ಕೆ ಇನ್ನೊಂದು ಸರ್ತಿ ಬಲಕ್ಕೆ ರೆಗ್ಯುಲರಾಗಿ ಸರ್ಕ್ಯುಲರ್ ಮೂಮೆಂಟ್ಸ್ ಮಾಡಿಕೊಂಡು ಮುಂದೆ ಬರುವಂಥದ್ದು ಆಲಿಡಪ್ಲುತ ಅಂತ ಅಂದರೆ ಒಂದು ಬಾರಿ ನೆಲವನ್ನು ತಳ್ಳಿ ನೆಗೆದು ಮತ್ತೆ ಮುಂದೆ ಹೋಗುವಂಥದ್ದು ಆ ರೀತಿ ಈ ಯಾವುದನ್ನು ನಾವು ರನ್ನಿಂಗ್ ರೇಸು ಇತ್ಯಾದಿನೆಲ್ಲ ಹರ್ಡ್ಸ್ ಅಂತ ಕರಿತೀವಿ ಆ ರೀತಿಯಾದ ಕ್ರಮದಲ್ಲಿ ಓಡುವಂಥವು ಆಮೇಲೆ ಪೂರ್ವಗ ಅಂತ ಹೇಳಿಬಿಟ್ಟಿದ್ದು ದೇಹದ ಮುಂಭಾಗವನ್ನು ಹೆಚ್ಚು ಚಲನೆಗೆ ಬಳಸಿಕೊಂಡು ದೇಹದ ಹಿಂಭಾಗವನ್ನು ಅಷ್ಟಾಗಿ ಅಲ್ಲಾಡಿಸದೇ ಇರುವಂಥವು ಹಾಗೆ ಮಾಡಿದರೆ ಹಿಂದೆ ಕೂತಂಥ ಸವಾರರಿಗೆ ಹೆಚ್ಚಿನ ಸುಖ ಕಾಣಿಸುತ್ತೆ ಅಂತ ತ್ರಿಕಚಾಲಿ ಎನ್ನುವಲ್ಲಿ ಹಿಂದೆಯಲ್ಲಿ ಜಾಸ್ತಿ ಚಲನ ಇರುವಂಥದ್ದು ಅಂತ ಹೀಗೆ ವಲ್ಗನ ಅನ್ನುವಂಥ ದಾರು ವಿಧ ಅಂತ ಈ ಥರ ಬೇಕಾದಷ್ಟು ವಿಧಗಳನ್ನು ಹೇಳ್ತಾನೆ ಆಮೇಲೆ ಅವುಗಳ ಜಂಪ್ನಲ್ಲಿ ಕಪಿಯ ನೆಗತದ ರೀತಿಯವು ಕಪ್ಪೆಯ ನೆಗತದ ರೀತಿಯವು ಜಿಂಕೆಯ ನಗತದ ರೀತಿಯವು ಮೂರು ಕಾಲನ್ನು ಸಂಕೋಚ ಮಾಡಿಕೊಂಡು ಒಂದು ಕಾಲಿಂದ ನೆಗೆಯುವಂಥವು ಆಮೇಲಿಂದ ಎಲ್ಲ ಕಾಲುಗಳನ್ನು ಸಂಕೋಚ ಮಾಡಿಕೊಂಡು ತೆವಳಕ್ಕೂ ಸಾಧ್ಯ ಇರುವಂಥವಾಗಬೇಕು ಅಂತ ಆಮೇಲೆ ಐದು ಬಾರಿ ಅಂದರೆ ಮೂರು ಬಾರಿ ಒಂದೊಂದು ಸರ್ತಿ ಹೆಜ್ಜೆ ಇಟ್ಟು ಮತ್ತೆ ಒಂದು ಕಾಲನೇ ಎರಡು ಬಾರಿ ಬದಲಾಯಿಸಿ ಮಾಡುವಂಥದ್ದು ಹೀಗೆ ಬಗೆಯಾದ ಗತಿಗಳನ್ನು ಅದು ಎಷ್ಟು ನೋಡಿದ್ದಾನು ಯಾವ್ಯಾವ ಥರದ್ದು ಯುದ್ಧತಂತ್ರಕ್ಕೆ ಬೇಕು ಅಂತ ಗ್ರಂಥಗಳಲ್ಲಿ ಸಿಗುತ್ತೆ ಗೋಮೂತ್ರಿಕ ವಲ್ಗಿತಕ ಧೌರೆತಕ ರೇಚಿತಕ ಕಾಂಡ ಉಡ್ಡೀನ ಸಂಡೀನ ವ್ಯಾಂಡ ಪ್ರೊಡ್ಡೀನ ಅಂತ ಗತಿ ಗತಿಕ್ರಮಗಳನ್ನು ಇವು ನೋಡಿ ಕುದುರೆಗಳಿಗೆ ಹೇಳ್ತಾರೆ ನಮ್ಮ ಚಿತ್ರಬಂಧದಲ್ಲಿ ಕಾವ್ಯಗಳನ್ನು ಬರೆಯುವಾಗ ಗೋಮೂತ್ರಿಕಾ ಅಂತ ಆಮೇಲಿಂದ ಗಜಪದ ಪಾಠ ತುರಗಪದ ಪಾಠ ಪಾಠ ರಥಪದ ಪಾಠ ಅಂತ ಬಗೆ ಬಗೆಯಾದಂಥ ಅಕ್ಷರ ಭ್ರಮಣಗಳನ್ನು ಕಾವ್ಯದಲ್ಲಿ ಕೂಡ ಕಾಣಿಸೋದುಂಟು ಮತ್ತು ಈ ರೀತಿಯಾದದ್ದನ್ನು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಕೂಡ ಕಾಣ್ತೀವಿ ಅಂದರೆ ಯುದ್ಧತಂತ್ರದ ಬೇರೆ ಬೇರೆ ವಿಭಾಗಗಳಲ್ಲಿ ಕೂಡ ಕಾಣ್ತೀವಿ ಆ ಥರದ್ದು ಒಂದನ್ನು ಇನ್ನೊಂದು ಕಡೆಗೆ ಬಳಗಿಸ್ ಬಳಸ್ಕೊಳ್ಳುವಂಥದ್ದು ಕಾಣಿಸುತ್ತೆ ಆಮೇಲೆ ಅವುಗಳ ನಡಿಗೆ ಹೇಗಿರಬೇಕು ಅಂತ ಗ್ಯಾಲಪ್ ಮಾಡುವಂಥದ್ದು ಬೇರೆ ಕುರಪುಟ ಇಟ್ಟು ಹೋಗುವಂಥದ್ದು ಸುಮ್ಮನೆ ನಡೆಯುವಂಥದ್ದು ಹೇಗೆ ಅವುಗಳೆಲ್ಲದರ ವಿವರಗಳನ್ನು ಕೂಡ ತುಂಬ ವಿಶೇಷವಾಗಿ ಕೊಡ್ತಾನೆ ಈ ಒಂದು ವಿವರಗಳಿಗೆ ತುಂಬ ಚೆನ್ನಾದ ಕಾಂಪ್ಲಿಮೆಂಟಿಂಗ್ ವಿವರಗಳನ್ನು ನಾವು ನಮ್ಮ ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿ ಕಾಣ್ತೀವಿ ಅಲ್ಲಿ ಭಾಳ ಚೆನ್ನಾಗಿ ಬರ್ತದೆ ಆಮೇಲೆ ಆನೆಗಳದ್ದು ಅಷ್ಟೇ ಗ್ರೀಷ್ಮ ಋತುವಿನಲ್ಲಿ ಆನೆಗಳನ್ನು ಹಿಡಿಯಬೇಕು ಅಂತ ಆಗ ಅವುಗಳು ನೀರನ್ನು ತುಂಬ ಬಯಸ್ತಾ ಇರ್ತವೆ ಆಗ ನೀರಿನ ಹತ್ತಿರ ಕೆಡ್ಡ ಮಾಡಿ ಹಿಡಿಯುವಂಥದ್ದು ಸುಲಭ ಅಂತ ಹೇಳ್ತಾನೆ ಆಗ ಆನೆಗಳನ್ನು ಇಪ್ಪತ್ತು ವರ್ಷಕ್ಕೆ ಮೇಲ್ಪಟ್ಟವಂಥವನ್ನು ಹಿಡಿಯಬೇಕು ಅವಕ್ಕಿಂತ ಚಿಕ್ಕವನ್ನು ಹಿಡಿಯಬಾರದು ಮತ್ತು ಯಾವ ಆನೆಗಳಿಗೆ ಹಾಲು ಕುಡಿಯುವಂಥ ಮರಿ ಇದೆ ಅವನ್ನು ಹಿಡಿಯಬಾರದು ಮತ್ತು ಕಾಯಿಲೆ ಆಗಿರುವಂಥ ಆನೆಗಳನ್ನು ಹಿಡಿಯಬಾರದು ಗರ್ಭಿಣಿ ಆನೆಯನ್ನು ಹಿಡಿಯಬಾರ್ದು ಈ ಥರ ಅದೊಂದು ಎಥಿಕ್ಸ್ ಬೇರೆ ಮಾಡಿಕೊಡುವಂಥದ್ದು ಕಾಣಿಸುತ್ತೆ ಮತ್ತು ಆನೆಗಳಲ್ಲಿಯೂ ಇದೇ ರೀತಿಯಾದ ವಿಭಾಗ ಕ್ರಮಗಳು ಮತ್ತು ಆನೆಯ ಶಿಕ್ಷಣ ಇವೆಲ್ಲ ಕಾಣಿಸುತ್ತೆ ರಥಗಳಲ್ಲಿ ಬಗೆ ಬಗೆಯಾದ ವಿಭಾಗ ದೇವರಥ ಪುಷ್ಪರಥ ಸಾಂಗ್ರಾಮಿಕ ರಥ ಪರಪುರಾಭಿಯಾನಿಕ ರಥ ವೈನಯಿಕ ರಥ ಈ ಥರದ್ದೆಲ್ಲ ದೇವರಥ ಅಂದರೆ ದೇವಸ್ಥಾನಗಳ ಉತ್ಸವಗಳಿಗೆ ಬರುವಂಥದ್ದು ಪುಷ್ಪರಥ ಅಂತಂದರೆ ಮದುವೆ ಮುಂಜಿ ಈ ರೀತಿಯಾದಂಥ ಗೃಹಸ್ಥರ ಗೃಹೋಪಯೋಗಿಯಾದಂಥ ಅವಕ್ಕೆ ಸಾಂಗ್ರಾಮಿಕ ಅಂದರೆ ಸಂಗ್ರಾಮ ಯುದ್ಧಕ್ಕೆ ಸಂಬಂಧಪಟ್ಟದ್ದು ಪರಪುರಾಭಿಯಾನಿಕ ಅಂತಂದರೆ ಮುತ್ತಿಗೆ ಹಾಕುವಾಗ ಯುದ್ಧದಲ್ಲಿ ಅಲ್ಲಿ ಬಳಸುವಂಥದ್ದು ಮತ್ತು ವೈನಯಿಕ ಅಂತಂದರೆ ರಥವನ್ನು ಓಡಿಸೋದು ಕಲ್ತ್ಕೊಳ್ಳೋದಕ್ಕೆ ಬಳಸುವಂಥ ರಥಗಳು ಅಂತ ಹೀಗೆ ಭಾರಿಕ ಅಂತ ಒಂದು ರಥ ಅದು ಗೂಡ್ ಸ್ಟ್ರೈನ್ ಇದ್ದಂತೆ ಬರೀ ಸಾಗಣೆಗೆ ಮಾತ್ರ ಪ್ರಯೋಜನಕ್ಕೆ ಬರುವಂಥದ್ದು ಅವುಗಳನ್ನು ಹೇಗೆ ನಿರ್ಮಾಣ ಮಾಡಬೇಕು ಈ ಥರದ್ದೆಲ್ಲ ಬರುತ್ತೆ ಮತ್ತು ಮುದ್ರಾಧಿಕಾರಿಯ ಒಂದು ಬಾಧ್ಯತೆಗಳನ್ನು ಮುದ್ರಾಧಿಕಾರಿಯಾದೂನು ಊರಿಗೆ ಯಾರೇ ಎಂಟ್ರಾಗುವಾಗಲೂ ಗಮನಿಸಿಕೊಂಡು ಅವ್ರನ್ನ ಸೀಲು ಒತ್ತಿ ಕಳಿಸ್ಕೊಡ್ಬೇಕಾಗುತ್ತೆ ಅಂತಂದನೆಲ್ಲ ಚೆಕ್ ಪೋಸ್ಟ್ಗಳು ಅಲ್ಲೆಲ್ಲ ಇರುವಂಥದ್ದಾಗುತ್ತದೆ ಈ ಬಗ್ಗೆ ಇದು ಕೇವಲ ಕಲ್ಪನೆಯಲ್ಲ ಅನ್ನೋದಕ್ಕೆ ನಮಗೆ ಮೃತುಕಟಕದಂಥ ನಾಟಕಗಳಲ್ಲಿ ಕೂಡ ಕಾಣಸಿಗುತ್ತದೆ ಅಲ್ಲಿ ಚೆಕ್ ಪೋಸ್ಟಲ್ಲಿ ಏನೇ ಚೆಕ್ ಮಾಡುವಂಥದ್ದು ರೆಡ್ ಅಲರ್ಟ್ ಕೊಟ್ಬಿಟ್ಟಿರ್ತಾರೆ ಸೆರೆಮನಿಯಿಂದ ಅವನು ಆರ್ಯಕ ತಪ್ಪಿಸ್ಕೊಂಡು ಇರ್ತಾನೆ ಹಾಗಾಗಿ ಎಲ್ಲ ಹೈವೇನಲ್ಲಿ ಎಂಟ್ರಿ ಎಕ್ಸಿಟ್ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಪ್ರತಿಯೊಬ್ಬರೂ ನೋಡಬೇಕು ಪ್ರತಿ ಶಕಟ ಬಂಡಿಯನ್ನು ಕೂಡ ಇನ್ಸ್ಪೆಕ್ಟ್ ಮಾಡಿ ಚೆಕ್ ಮಾಡಿ ನೋಡಬೇಕು ಅಲ್ಲಿ ಆಯುಧ ಇಟ್ಕೊಂಡ್ರವರು ಯಾರು ಪ್ರಯಾಣಿಸ್ತಿದ್ದಾರಾ ಏನು ಎತ್ತ ಅಂತೆಲ್ಲ ಹೇಳಿಬಿಟ್ಟು ಮತ್ತು ಅವ್ರದ್ದು ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಕೂಡ ವಿತರಣೆ ಮಾಡುವಂಥದ್ದು ಮತ್ತು ಆ ಕಾಲದಲ್ಲಿ ಪ್ರಾಚೀನ ಭಾರತದಲ್ಲಿ ಸರ್ವತ್ರ ಸಂಚಾರಕ್ಕೆ ಅಭಯದಾನ ಪತ್ರಗಳು ಅವೆಲ್ಲ ಇರ್ತಾ ಇದ್ವು ಅಂದರೆ ಈ ಕೆಲವರು ಇಂಪಾರ್ಟೆಂಟ್ ವಿ 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 ಐ ಪಿ ಎಸ್ ಅಂತ ಯಾರಿರ್ತಾರೆ ಅವರಿಗೆ ರಾಜ ತನ್ನ ಬಲಗೈಯಿನ ಹಸ್ತಮುದ್ರೆಯನ್ನೇ ಒತ್ತುಬಿಟ್ಟು ಪತ್ರ ಬರ್ಕೊಡ್ತಾನೆ ಇವರಿಗೆ ಅಂತಃಪುರದವರೆಗೂ ಎಲ್ಲಿಗೂ ಕೂಡ ಯಾವ ಕಾಲದಲ್ಲೂ ಹೋಗುವಂಥ ಅವಕಾಶ ಉಂಟು ಅಂತ ಆ ಥರದ ಪತ್ರಗಳನ್ನು ಯಾರಿಗೂ ಇನ್ನೊಬ್ಬರು ವರ್ಗಾವಣೆ ಮಾಡಬಾರ್ದು ಪಾಸ್ಗಳನ್ನು ಬೇರೆಯವರು ಇನ್ನೊಬ್ಬರದನ್ನು ಬಳಸ್ಕೊಂಡು ಹೋಗುವಂಥದ್ದು ಆ ಥರದ್ದು ಆಗಬಾರ್ದು ಅಂತ ಅಂದರೆ ನಾವು ಈ ಕಾಲದಲ್ಲಿ ಏನೆಲ್ಲ ಮಾಡಿಕೊಂಡಿದ್ದೀವಿ ಅದನ್ನು ಅವರು ಎಷ್ಟು ಕೂಲಂಕಷವಾಗಿ ಆಗಲೇ ಗಮನಿಸಿಕೊಂಡು ಮಾಡಿದ್ರು ಅಂತ ನೋಡಿದಾಗ ತುಂಬ ಸ್ವಾರಸ್ಯ ಅಂತ ಅನ್ನಿಸುತ್ತೆ ದೊಡ್ಡ ದೊಡ್ಡ ನಗರಗಳಿಗೆ ರಾಜಧಾನಿಗಳಿಗೆ ಅದಕ್ಕೆಲ್ಲನೂ ಈಗ ನಮ್ಮಲ್ಲಿ ಅರ್ಬನ್ ಮೈಗ್ರೇಷನ್ ಅನ್ನುವಂಥದ್ದು ಫ್ರಮ್ ರೂರಲ್ ಏರಿಯಾ ಟು ಅರ್ಬನ್ ಮೈಗ್ರೇಷನ್ ವಿಶೃಂಖಲವಾಗಿ ನಡೀತಾ ಇದೆ ಆ ಥರ ನಡೀಬಾರದು ಅಂತ ಹೇಳ್ಬಿಟ್ಟು ಅವನಂತಾನೆ ಬಂದವರು ಹೋದವರು ಅವರ ಕೆಲಸ ಮುಗಿಸ್ಕೊಳ್ತಾ ಇದ್ದಂತೇ ಚೆಕ್ ಪೋಸ್ಟ್ ಹತ್ರ ಸೀಲ್ ಒತ್ತಿಸ್ಕೊಂಡು ಹೋಗ್ತಾ ಇರಬೇಕು ಮುದ್ರೆಯನ್ನು ಹೊಂದದೆ ಪುರಪ್ರವೇಶ ಮಾಡಿದ್ರೆ ಸ್ವದೇಶದವನಿಗೆ ಹನ್ನೆರಡು ಪಣ ಪೆನಾಲ್ಟಿ ಪ್ರದೇಶದವನಿಗೆ ಇಪ್ಪತ್ನಾಲ್ಕು ಪಣ ಪೆನಾಲ್ಟಿ ಅಂತ ಮತ್ತೆ ಡೂಪ್ಲಿಕೇಟ್ ಪಾಸ್ಪೋರ್ಟ್ಗಳಿಂದ ಪ್ರವೇಶ ಮಾಡಿದ್ರೆ ಪೂರ್ವ ಸಾಹಸ ದಂಡ ಸ್ವದೇಶದವನಿಗೆ ವಿದೇಶಿಯವನಿಗೆ ಉತ್ತಮ ಸಾಹಸ ದಂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತಾನೆ ಅಂದರೆ ಬಾರ್ಡರ್ನ ಚೆಕ್ ಮಾಡಬೇಕು ಸೀಲ್ ಮಾಡಬೇಕು ಅನ್ನುವಂಥದ್ದು ಈಗ ಯಾಕೆ ಅಂತ ಕೇಳುವ ಭಾರತದ ಭಾರತದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಾಣಕ್ಯನ ವಿವೇಕ ಎಷ್ಟು ಮಹನೀಯವಾದದ್ದು ಅಂತ ಅನಿಸುತ್ತೆ ಹಾಗೆ ಕಳ್ಳ ಸಾಗಣೆ ಮಾಡೋರಿಗೆ ಯಾವ ರೀತಿ ನೋಡಬೇಕು ಅಂತಾನೆ ಮತ್ತು ಜನಗಣತಿಯ ಬಗ್ಗೆ ವಿಶೇಷವಾಗಿ ಹೇಳ್ತಾನೆ ಸೆನ್ಸಸ್ಸು ನಾನು ಹಲವು ಸಂದರ್ಭದಲ್ಲಿ ಅದನ್ನು ಪರಾಮರ್ಶೆ ಮಾಡಿದ್ದೆ ಕೂಡ ಎಲ್ಲಿವರೆಗೂ ಅಂತಂದರೆ ಒಂದೊಂದು ಹಳ್ಳಿಯಲ್ಲಿ ಕೂಡ ಮಾರ್ಯಾದಾದಿ ಪುಸ್ತಕ ಅಂತ ಅಂದರೆ ಅದು ಕಂಪ್ಲೀಟ್ ವಿಲೇಜ್ ಅಕೌಂಟ್ ಅದು ಎಷ್ಟು ಜನ ಒಂದೊಂದು ಮನೆಯಲ್ಲಿದ್ದಾರೆ ಎಷ್ಟು ಮನೆಗಳವರು ಕಂದಾಯ ಕೊಡ್ತಾರೆ ಯಾವ್ಯಾವ ರೀತಿಯಾದ ಕಂದಾಯ ಕೊಡ್ತಾರೆ ಗಂಡಸರು ಎಷ್ಟು ಹೆಂಗಸರು ಎಷ್ಟು ಮಕ್ಕಳು ಎಷ್ಟು ಜನ ಮುದುಕರು ಎಷ್ಟು ಜನ ದುಡಿಯೋರು ಎಷ್ಟು ದಂಡಪಿಂಡಗಳು ಎಷ್ಟು ಇವೆಲ್ಲವನ್ನು ಬರೀಬೇಕು ಅದು ಮಾತ್ರವಲ್ಲದೆ ವಿದ್ಯಾವಂತರು ಯಾವ್ಯಾವ ಕ್ಷೇತ್ರದಲ್ಲಿ ತಿಳುವಳಿಕೆ ಮಾಡಿಕೊಂಡವರು ಎಷ್ಟು ಜನ ಅನ್ನೋದಿರಬೇಕು ಮತ್ತು ಯಾವ್ಯಾವ ಜಾತಿ ಯಾವ್ಯಾವ ವರ್ಣ ಯಾವ್ಯಾವ ಜೀವಿಕೆ ಅದಕ್ಕೆ ಸಂಬಂಧಪಟ್ಟವರು ಕಾರುಕರು ಯಾರು ಶಿಲ್ಪಿಗಳು ಯಾರು ಗೌಳಿಗರು ಯಾರು ಅದು ಮಾತ್ರವಲ್ಲದೆ ಅವ್ರ ಮನೆ ಹಸುಗಳೆಷ್ಟಿವೆ ಎಮ್ಮೆಗಳೆಷ್ಟಿವೆ ಮೇಕೆಗಳೆಷ್ಟಿವೆ ಅಂತ ಪ್ರಾಣಿಗಳ ಮೊದಲುಗೊಂಡು ಪಕ್ಷಿ ಮೊದಲಾದವುಗಳನ್ನು ಪೆಟ್ಟು ಅವುಗಳದ್ದು ಕೂಡುವೆ ಮತ್ತು ಸೇವಕರನ್ನು ಇಟ್ಕೊಂಡಿದ್ದರೆ ಅವರು ಎಷ್ಟು ಮತ್ತು ಎಷ್ಟು ಚಿನ್ನ ಒಡವೆ ಇಟ್ಕೊಂಡಿದ್ದಾರೆ ಅದನ್ನು ಕೂಡ ವಾರ್ಷಿಕವಾದ ಆದಾಯ ಎಷ್ಟು ಮತ್ತು ಸೈನ್ಯಕ್ಕೇನಾದರೂ ಸೇರುವಂಥ ಎಲಿಜಿಬಿಲಿಟಿ ಇದ್ದವರಿದ್ದರೆ ಯಾಕೆ ಸೇರಿಲ್ಲ ಅಥವಾ ಸೇರುವಂಥದ್ದು ಉಂಟೆ ಈ ರೀತಿಯಾದದ್ದು ಎಲ್ಲವನ್ನು ಕೂಡ ಒಂದೊಂದು ಊರಲ್ಲಿ ಒಂದೊಂದು ಕುಲದವ್ರು ಜಾಸ್ತಿ ಇರ್ತಾರೆ ಒಂದು ಕುಲದವ್ರು ಕಡಿಮೆ ಇರ್ತಾರೆ ಅದು ಹಾಗಾಗಿದೆ ಏನು ಸಮಸ್ಯೆ ಏನು ಇಲ್ಲ ತಾನೆ ಈ ಥರದ್ದೆಲ್ಲ ಕೌಂಟರ್ ವೆರಿಫಿಕೇಷನ್ ಮಾಡಬೇಕಾದದ್ದು ಎಲ್ಲದರ ಬಗ್ಗೆ ಬರೀತಾನೆ ಮತ್ತು ಆ್ಯವರೇಜ್ ಲೈಫ್ ಸ್ಪ್ಯಾನ್ ಯಾವ ಥರ ಇರುತ್ತೆ ಅದನ್ನು ಬೇರೆ ನೋಡಬೇಕು ಅಂತಾನೆ ಅಷ್ಟು ವಿವರಗಳನ್ನು ನೋಡಿದ್ರೆ ತಲೆ ತಿರುಗಿ ದಿಗ್ಭ್ರಮೆ ಆಗಿಬಿಡುತ್ತೆ ಇದೆಲ್ಲವನ್ನು ಕೂಡ ಕಡೆಗೆ ಸಮಾರರ್ಥ ಅಂತ ನಾವು ಏನು ಹೇಳ್ತೀವಿ ಆ ರಾಜನ ಮನೆವಾರ್ತೆಯವನು ಅವನಿಗೆ ಬಂದು ತಲುಪಬೇಕು ಅಂತ ಮತ್ತು ಅಲ್ಲಲ್ಲಿ ಧರ್ಮಶಾಲೆಗಳು ಇದ್ದೇ ಇರಬೇಕು ಧರ್ಮ ಛತ್ರಗಳು ಅಂತ ನಾವು ಅಂತೀವಲ್ಲ ಛತ್ರ ಅಂದರೆ ಕೊಡೆ ಅಂಬ್ರೆಲಾ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ಗೆ ಇರುವಂಥದ್ದು ಅಂತ ಅಲ್ಲಿ ಪಾಷಂಡಿಗಳು ಬೌದ್ಧರು ಭಿಕ್ಷುಗಳು ಎಲ್ಲರೂ ಇರಬಹುದು ಅಂತ ಇಂಥ ಏನೂ ಇಲ್ಲ ಎಲ್ಲ ವಿಧವಾದಂತಹ ಆಶ್ರಯ ಕೋರುವಂಥವರಿಗೂ ಧರ್ಮಶಾಲೆಯಲ್ಲಿ ಅವಕಾಶ ಕೊಡಬೇಕು ಅಂತ ಮತ್ತು ತಮ್ಮ ತಮ್ಮ ವಿಚಾರಗಳು ತಮ್ಮ ತಮ್ಮ ಫಿಲಾಸಫಿ ತಮ್ಮ ತಮ್ಮ ಉಪದೇಶ ತಮ್ಮ ತಂತ್ರ ಇತ್ಯಾದಿ ಏನಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾನೆ ಅಂದರೆ ಎಲ್ಲ ಮತದವರಿಗೂ ಕೂಡ ಅವರವರ ತತ್ವಗಳನ್ನು ಅವರವರ ಅಭಿಪ್ರಾಯಗಳನ್ನು ಪೋಷಣೆ ಮಾಡಿಕೊಳ್ಳೋದಕ್ಕೆ ಬೇಕಾದಂತೆ ಇರಬೇಕು ಅಂತ ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಕೌಟಿಲ್ಯ ಎಷ್ಟು ಉದಾರಿಯಾಗಿದ್ದ ಈ ಬಗೆಗೆ ಅಂತ ಅದನ್ನು ಇನ್ನೂ ವಿಜಗೀಶುವಿನ ಆ ಒಂದು ಚಟುವಟಿಕೆಗಳಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಬಹಳ ಸ್ವಾರಸ್ಯಕಾರಿಯಾದಂಥದ್ದು ಅದು ಏನಂದರೆ ಒಂದು ದೇಶವನ್ನು ಆಕ್ರಮಣ ಮಾಡಿಕೊಂಡ ಮೇಲೆ ಅಲ್ಲಿದ್ದವರ ಮೇಲೆ ತನ್ನ ಮತವನ್ನು ಹೇರಬಾರದು ಅನ್ನುವಂಥ ಮಾತನ್ನು ಹೇಳ್ತಾನೆ ರಾಜ ಅಲ್ಲಿದ್ದದನ್ನು ಹಾಗೇ ಆ ವ್ಯವಸ್ಥೆಯನ್ನು ಅದೇ ರೀತಿಯಾಗಿ ನೋಡಬೇಕೇ ಹೊರತುನುವೆ ತಾನು ತನ್ನದನ್ನು ಯಾವತ್ತೂ ಕೂಡ ಹೇರಬಾರದು ಅಂತ ಅದಕ್ಕೆ ನೋಡಿ ದೇವತಾಶ್ರಮ ಪೂಜನಂಚ ಧರ್ಮಶೂರಾಣಂಚ ಭೂಮಿ ದ್ರವ್ಯ ಪರಿಹಾರಾನ್ ಕಾರಯೇತ್ ಸರ್ವಬಂಧನ ಮೋಕ್ಷಣಂ ಅನುಗ್ರಹಂ ದೀನಾನಾಥ ಅಂತ ಹೇಳಿ ಅಲ್ಲಿ ಏನಿದೆ ಅದನ್ನು ಹಾಗೇ ಮಾಡ್ಕೊಳ್ಬೇಕು ಮಕೃತಂ ಕೃತ ಕೃತಂ ಪ್ರವರ್ತ ಪ್ರವರ್ತಯೇತ್ ನ ಚಾಧರ್ಮ್ಯಂ ಕೃತ ಚಾನಿಯೇತ್ ಅಂತ ಹೇಳಿ ತನ್ನದನ್ನು ಯಾವತ್ತೂ ಹೇರದೆ ಅಲ್ಲಿರುವಂಥದ್ದನ್ನು ಹಾಗೇ ಉಳಿಸಬೇಕು ಅಲ್ಲಿಯ ಮತ ಶ್ರದ್ಧೆ ಇತ್ಯಾದಿಗಳು ಮತ್ತು ಆ ರಾಜ ಯಾರಿಗೆ ಯಾವ ದಾನ ಕೊಟ್ಟಿದ್ದರೆ ಅದನ್ನು ಕಿತ್ತುಕೊಳ್ಳಬಾರ್ದು ಅಂತ ನಮ್ಮ ಈ ಸರ್ಕಾರಗಳು ಒಂದು ಸರ್ಕಾರ ಮಾಡಿದ್ದನ್ನು ಮತ್ತೊಂದು ಸರ್ಕಾರ ಪೂರ್ತಿ ಕಿತ್ತು ಇನ್ನೊಂದು ಬುಡಮೇಲು ಮಾಡಿ ತೋರಿಸುತ್ತಲ್ಲ ಆ ರೀತಿಯಾದದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟಂತಾನೆ ಆಶ್ರಮ ದೇವತಾ ಪೂಜನೆಗಳು ವಿದ್ಯಾ ವಾಕ್ಯ ಧರ್ಮ ಶೂರ ಇವರುಗಳಿಗೆ ಭೂಮಿ ದ್ರವ್ಯ ದಾನ ಇವೆಲ್ಲ ಹಾಗೆ ಮಾಡಿಕೊಡಬೇಕು ಅವನ್ನೆಲ್ಲವನ್ನು ನೋಡಿಕೊಳ್ಳಬೇಕು ಅಂತ ಹೇಳ್ತಾನೆ ಇದೇ ಮಾತನ್ನು ಧರ್ಮಶಾಸ್ತ್ರಕಾರರಾದಂತಹ ಯಾಜ್ಞವಲ್ಕ್ಯರು ಯಾಜ್ಞವಲ್ಕಿ ಸ್ಮೃತಿಯಲ್ಲಿ ಹೇಳ್ತಾರೆ ತನ್ನ ನಂಬಿಕೆಗಳನ್ನು ತನ್ನ ಪ್ರಜೆಗಳ ಮೇಲಾಗಲಿ ತಾನು ಗೆದ್ದುಕೊಂಡ ಹೊಸ ಪ್ರಾಂತದ ಪ್ರಜೆಗಳ ಮೇಲಾಗಲಿ ಹೇರುವಂತೆ ಇಲ್ಲ ರಾಜ ಅಂತ ಯಾವುದು ಸೆಕ್ಯುಲರಿಸಮ್ ಅನ್ನೋದು ಇದಕ್ಕಿಂತ ಚೆನ್ನಾಗಿ ಇನ್ನೇನು ಹೇಳಬೇಕಾಗಿದೆ ಅದು ಮಾತ್ರವಲ್ಲ ನಚ ಹತಸ್ಯ ಭೂಮಿ ದ್ರವ್ಯ ಪುತ್ರದ ಆರಾನ್ ಅಭಿಮನ್ಯೇತ ಕುಲಾನಪ್ಯಸ್ಯ ಸ್ವೇಷ ಪಾತ್ರೇಶು ಸ್ಥಾಪಯೇತ್ ಗೆದ್ದುಕೊಂಡ ಪ್ರಜೆಗಳ ಮೇಲೆ ದೌರ್ಜನ್ಯ ಮಾಡಬಾರ್ದು ಗೆದ್ದುಕೊಂಡ ರಾಜನ ಹೆಂಡತಿ ಮಕ್ಕಳ ಜೀವಘಾತುಕ ಮಾನಘಾತುಕವಾಗಿ ವರ್ತಿಸಬಾರದು ಅಂತೆಲ್ಲ ಧರ್ಮ ವಿಜಯಿ ಅರ್ಥ ವಿಜಯಿ ಅಸುರ ವಿಜಯಿ ಅಂತ ಮೂರು ವಿಧವಾದ ರಾಜರುಗಳ ವರ್ತನೆಯನ್ನು ಹೇಳ್ತಾ ವಿಜಯಿಯೇ ಆಗಿರಬೇಕು ಅಂತಾನೆ ಕಾಳಿದಾಸ ಕೂಡ ಅದನ್ನು ಮತ್ತೆ ಮತ್ತೆ ರಘುವಂಶದಲ್ಲಿ ಸಧರ್ಮ ವಿಜಯಿ ರಾಜ ಅಂತ ಹೇಳುವುದುಂಟು ಇರಲಿ ಹೀಗೆ ಧರ್ಮಶಾಲೆ ಅಂದರೆ ಧರ್ಮಛತ್ರಗಳಲ್ಲಿ ನಡ್ಕೊಳ್ಳೋದರ ಜೊತೆಗೆ ಎಲ್ಲ ಮತಗಳವರಿಗೆ ಎಲ್ಲ ನಂಬಿಕೆ ಇದ್ದವರಿಗೂ ಅನುಕೂಲಕಾರಿಯಾಗಿರಬೇಕು ಆದರೆ ಒಂದು ಹೇಳ್ತಾನೆ ರಿಲಿಜನ್ ಈಸ್ ನಾಟ್ ಎಬೌಲ್ಲ ರಾಜನ ಆಜ್ಞೆಯೇ ಮತಾಚಾರ್ಯರುಗಳ ಮಾತಿಗಿಂತ ಮಿಗಿಲಾದದ್ದು ಅಂತ ಕಾರಣ ಮತಾಚಾರ್ಯರುಗಳು ಅನುನಯದಿಂದ ಜನಗಳನ್ನು ಭಾವನೆಯಿಂದ ಅರಿವಿನಿಂದ ತಮ್ಮ ವಿಚಾರಗಳನ್ನು ಸ್ಪಷ್ಟಪಡಿಸಿದ ಮೇಲೆ ಅನುಸರಿಸಬಹುದು ಆದರೆ ರಾಜನ ಶಾಸನ ಪ್ರಜೆಗಳನ್ನು ಕನ್ವಿನ್ಸ್ ಮಾಡಿ ಅಲ್ಲ ಬರುವಂಥದ್ದು ಅಂದರೆ ಧರ್ಮ ಬೇರೆ ಮತ ಬೇರೆ ರಿಲಿಜನ್ ಅನ್ನೋದು ಬೇರೆ ಧರ್ಮ ಅನ್ನೋದು ಬೇರೆ ಧರ್ಮ ಎಂದಿಗೂ ಕೂಡ ರಿಲಿಜನ್ಗಿಂತ ಮಿಗಿಲಾದದ್ದು ಅನ್ನೋದನ್ನು ಸ್ಪಷ್ಟವಾಗಿ ಕೌಟಿಲ್ಯ ಹೇಳ್ತಾನೆ ಆ ಕಾರಣ ಯಾವ ಮತೀಯ ಆಗಲೇ ರಾಜ ವಿರೋಧವಾಗಿ ಅಂದರೆ ರಾಜ್ಯ ವಿರೋಧವಾಗಿ ರಾಷ್ಟ್ರ ವಿರೋಧವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಇದ್ದಲ್ಲಿ ಅವರಿಗೆ ಅವರ ಅನುಯಾಯಿಗಳಿಗೆ ಎಲ್ಲರಿಗೂ ಕೂಡ ಕ್ರೂರಾತಿ ಕ್ರೂರವಾದ ದಂಡನೆಗಳನ್ನೇ ಹೇಳಿದ್ದಾನೆ ಅದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಲ್ಲಿ ನಾವು ಹದಗೆಟ್ಟಿವಿ ಎನ್ನುವಂಥದ್ದು ಆಮೇಲೆ ಊರಲ್ಲಿ ಯಾವ್ಯಾವ ರೀತಿ ಅಬ್ಸರ್ವೇಷನ್ ಮಾಡಬೇಕು ಅನ್ನುವಾಗ ಯಾರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಅವ್ರ ಬಗ್ಗೆನೂ ಗಮನ ಇಡಬೇಕು ಅಂತಾನೆ ಈ ಹೊತ್ತು ವಿಶೇಷತಃ ಬೆಂಗಳೂರಂಥ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ತುಂಬ ದುಂದು ವೆಚ್ಚ ಮಾಡುವಂಥವ್ರು ಕೇಳಿದ್ರೆ ಏನು ಅಂದರೆ ಹಾಬಿ ಅಂದರೆ ಶಾಪಿಂಗ್ ಅಂತ ಹೇಳುವಂಥವ್ರು ಏನು ಹಾಬಿ ಅಂದರೆ ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್ ಅಂತ ಹೇಳುವಂಥವ್ರು ಈ ವ್ಯಾಧಿ ಪೀಡಿತರೆಲ್ಲ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕೌಟಿಲ್ಯನ ಎಚ್ಚರಿಕೆ ನೋಡಿ ಸುಮ್ಮನೆ ದುಂದು ವೆಚ್ಚ ಮಾಡ್ತಾ ಇದ್ದಂಥವರು ಸ್ವಂತದೇ ದುಡ್ಡಾಗಿರಬಹುದು ಅವರ ಮೇಲೆ ಒಂದು ಕಣ್ಣಿಟ್ಟು ನಿಗಾ ಇಡಬೇಕು ಅಂತ ಹೇಳ್ಬಿಟ್ಟಂತಾನೆ ಮತ್ತು ತುಂಬ ಮದ್ಯಪಾನ ಮಾಡುವಂಥವ್ರು ಓವರ್ ಆಲ್ಕೋಹಾಲಿಸಮ್ ಅವರ ಬಗ್ಗೆಯೂ ಕಣ್ಣಿಡಬೇಕು ಅಂತ ಹೇಳ್ಬಿಟ್ಟಂತಾನೆ ಆಮೇಲೆ ಡಾಕ್ಟರ್ಸ್ ಮೇಲೆ ಒಂದು ಗಮನ ಇಟ್ಟಿರಬೇಕು ಅಂತಾನೆ ಅದು ಏನು ಅಂದರೆ ಯಾವುದೋ ಒಂದು ಕತ್ತಿ ಏಟೋ ಬಿದ್ದಿರುತ್ತೆ ಶೂಲದ ಏಟೋ ಬಿದ್ದಿರುತ್ತೆ ಬಾಣದ ಏಟೋ ಬಿದ್ದು ಚಿಕಿತ್ಸೆ ಮಾಡ್ಕೊಳ್ಳೋಕೆ ಬಂದಿರ್ತಾರಲ್ಲ ವೈದ್ಯ ತತ್ಸ್ಕೊಂಡ್ಮೇನೆ ಇವ್ರಿಗೆ ಯಾತಕ್ಕೆ ಬಂತು ಯಾವ ಕಾರಣದಿಂದ ಈ ಕತ್ತಿ ಏಟು ಬಿತ್ತು ಅನ್ನೋದನ್ನು ರಿಪೋರ್ಟ್ ಮಾಡಬೇಕು ಇಮ್ಮಿಡಿಯೇಟ್ ಕನ್ಸರ್ನ್ಡ್ ಅಥಾರಿಟೀಸ್ಗೆ ಅಂತ ಹೇಳ್ತಾನೆ ಯಾವ ಕಡೆ ಇವರು ಜಗಳ ಆಡಿದ್ರು ಯಾವ ಶತ್ರು ಪಕ್ಷದವರು ಯಾವುದರಿಂದಲೋ ಆಯಿತು ಅಂತನ್ನುವುದನ್ನು ತಿಳ್ಕೊಳ್ಬೇಕು ಏನೋ ಅಡುಗೆ ಮನೆಯಲ್ಲಿ ಈಳಿಗೆ ಮನೆಯಿಂದ ಕೈ ಕುಯ್ಕೊಂಡೆ ಅಂತಂದರೆ ಗೃಹಿಣಿ ಆದಳು ತರಕಾರಿ ಹೆಚ್ಚುವಾಗ ಆಗಿರಬಹುದು ಅಂತ ಬಿಟ್ಟಿದನುವೆ ಆಕೆ ನನಗೆ ಬಾಣ ಬಿತ್ತು ಅಂತಂದರೆ ಯಾತಕ್ಕೆ ಬಿತ್ತು ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಬೇಕು ಹಾಗಾಗಿ ವೈದ್ಯ ವಿಲಕ್ಷಣವಾದ ವ್ರಣಗಳು ವಿಲಕ್ಷಣವಾದ ರೋಗಗಳು ವಿಲಕ್ಷಣವಾದ ಘಾತಗಳು ವಿಲಕ್ಷಣ ಪ್ರಮಾದಗಳಿಂದ ಆದ ಚಿಕಿತ್ಸೆ ಯಾವುದಿದೆ ವ್ಯಾಧಿಗೆ ಚಿಕಿತ್ಸೆ ಅದನ್ನು ತಕ್ಷಣ ರಿಪೋರ್ಟ್ ಮಾಡಬೇಕು ಮತ್ತು ವಿನೂತನವಾದ ರೋಗ ಬಂದಿದೆ ಆಗ ಆ ರೋಗ ಯಾತಕ್ಕೆ ಬಂತು ಫಸ್ಟ್ ಫ್ರೆಶ್ ಕೇಸು ಇಮಿಡಿಯೇಟ್ಲಿ ಸರ್ಕಾರಕ್ಕೆ ರಿಪೋರ್ಟ್ ಮಾಡಬೇಕು ಅಂತ ಹೇಳ್ತಾನೆ ಅಷ್ಟಕ್ಕೆ ಮಾತ್ರ ನಿಲ್ಲೋದಿಲ್ಲ ಗುಟ್ಟಾಗಿ ಯಾರಾದರೂ ಬಂದು ಚಿಕಿತ್ಸೆ ಮಾಡಿಸ್ಕೊಂಡ್ರೂ ಅದನ್ನು ವೈದ್ಯ ನಿಜ ಉಳಿಸ್ಕೊಳ್ಬೇಕು ಆದರೆ ಈ ಗುಟ್ಟನ್ನು ಮಹಾರಾಜನಿಗೆ ರಟ್ಟು ಮಾಡಬಹುದು ಅಂತ ಹೇಳ್ತಾನೆ ಯಾಕೆಂದರೆ ಯಾರೋ ಯಾವುದೋ ಕಾರಣಕ್ಕೋಸ್ಕರವಾಗಿ ತಮಗೆ ಬಂದಂಥ ಒಂದು ರೋಗವನ್ನು ರಹಸ್ಯದಲ್ಲಿಡ್ತಾರೆ ನಾಳೆ ಅದು ಒಳ್ಳೆ ದೃಷ್ಟಿಯಿಂದಲೇ ಅವರು ಇಟ್ಟುಕೊಂಡ್ರು ವೈದ್ಯನೇ ಮುಚ್ಚಿಟ್ಟರೂ ಕೂಡ ಲೋಕಕ್ಕೆ ಕಂಟಕವಾಗಬಹುದು ನಥಿಂಗ್ ಶುಡ್ ಬಿ ಕನ್ಸೀಲ್ಡ್ ಫ್ರಮ್ ದಿ ಐಸ್ ಆಫ್ ಕಿಂಗ್ ಆ್ಯಂಡ್ ಗವರ್ನೆನ್ಸ್ ಅನ್ನುವಂಥದ್ದು ಎಲ್ಲ ಅಲ್ಲಿಗೆ ಹೋಗಬೇಕು ಮತ್ತು ಅವನು ಪ್ರಜಾಹಿತೇ ಹಿತೇ ಪ್ರಜಾ ನಂಚ ಪ್ರಿಯಂ ಪ್ರಿಯಂ ಅಂತಿದೆಯಲ್ಲ ಆ ರೀತಿ ಇರಬೇಕು ಅಂತ ಇದಕ್ಕೆಲ್ಲ ಗೋಪಸ್ಥಾನಿಕರು ಅಂತ ಕರೀತಾರೆ ಈ ಕನ್ಸರ್ನ್ಡ್ ಅಥಾರಿಟೀಸು ಅವರುಗಳಿಗೆಲ್ಲರಿಗೂ ತಿಳಿಸ್ತಾ ಇರಬೇಕು ಅಂತ ಮತ್ತೆ ಯಾವುದಾದ್ರೂ ಸಾಮಾನುಗಳನ್ನು ಕಳ್ಕೊಂಡ್ರೆ ಇನ್ನು ಯಾರ್ದೋ ಕಳ್ಕೊಂಡಿದ್ದು ಸಿಕ್ಕಿದ್ರೆ ತಕ್ಷಣ ತಕ್ಷಣ ರಿಪೋರ್ಟ್ ಮಾಡಬೇಕಾದದ್ದು ಆಮೇಲೆ ಯಾರಾದರೂ ಎಷ್ಟೋ ವರ್ಷ ಆದಮೇಲೆ ಊರಿಗೆ ಬಂದರೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಹೋಗಿರ್ತಾರೆ ಇಪ್ಪತ್ತು ವರ್ಷ ಆದಮೇಲೆ ಬಂದರು ಬಂದರೆ ಅವರೇನ ಬಂದದ್ದು ಅಲ್ವಾ ಅನ್ನೋದ್ರ ಬಗ್ಗೆ ಗಮನ ಇಡಬೇಕು ಅಂತೆಲ್ಲ ಹೇಳ್ತಾನೆ ಇದೇನು ಸ್ಟಾಲಿನ ಪ್ರಭುತ್ವ ಆಯಿತೆ ಅಂತ ಅನ್ನಿಸ್ಬೋದು ಆದರೆ ದೇಶಕ್ಕೆ ಅಪಾಯ ಯಾವ ಕಡೆಯಿಂದಲೂ ಬರಬಹುದು ಅನ್ನುವ ದೂರದೃಷ್ಟಿ ಉಳ್ಳಂಥ ದೇಶ ಹಿತೈಷಿಗಳು ಇದನ್ನೆಲ್ಲ ಗಮನಿಸಬೇಕು ಮತ್ತು ಇನ್ನೊಂದು ಅವನು ಹೇಳ್ತಾನೆ ಹಾಗೆ ನಿಮ್ಮ ಮನೆಯಿಂದ ಹೋದಂಥ ಆ ಹುಡುಗನೇ ನಾನು ಇವತ್ತು ಇಪ್ಪತ್ತು ವರ್ಷ ಆದಮೇಲೆ ಬಂದಿದ್ದೀನಿ ಅಂತ ಬಂದು ತಿಷ್ಠೆ ಹಾಕ್ಬಿಟ್ಟು ಮರುದಿವಸ ಅವ್ರ ಮನೆಯವರಿಂದಲೇ ಏನೋ ದೋಚ್ಕೊಂಡು ಹೋಗ್ಬಿಟ್ರೆ ಗತಿ ಏನು ಮತ್ತು ಇವರು ಬಂದು ಪೊಲೀಸರ ಹತ್ರ ಶಂಕ ಬರೆಸ್ತಾರೆ ಆ ಥರದ್ದು ಆಗಬಾರ್ದು ಅದಕ್ಕೆ ಸರಿಯಾಗಿ ಕುರುಹು ಪ್ರೂಹು ಎಲ್ಲ ತೋರಿಸ್ಕೊಳ್ಬೇಕಾಗುತ್ತದೆ ಅನ್ನೋ ಮಾತನ್ನು ಹೇಳ್ತಾನೆ ಮತ್ತು ಹಾಳು ಮನೆಗಳಲ್ಲಿ ಶಿಲ್ಪಶಾಲೆಗಳಲ್ಲಿ ಹೆಂಡದಂಗಡಿಗಳಲ್ಲಿ ಹೋಟೆಲ್ಗಳು ಅನ್ನ ವಿಕ್ರಯ ನಮ್ಮ ಏನ್ಷಂಟ್ ಇಂಡಿಯಾದಲ್ಲಿ ಇರಲಿಲ್ಲ ಅಂತಾರೆ ಅದು ನಂಬುವಂಥದ್ದಲ್ಲ ಅನಿವಾರ್ಯವಾದಂಥ ಜಾಗಗಳಲ್ಲಿ ಮಾಡಬೇಕಾಗುತ್ತದೆ ಅದೊಂದು ಇಂಡಸ್ಟ್ರಿ ಆಗುತ್ತದೆ ಆ ಥರದ್ದು ಅನ್ನವನ್ನು ಎಲ್ಲರಿಗೂ ವಿತರಣೆ ಮಾಡುವಂಥ ಧರ್ಮಛತ್ರಗಳು ಧರ್ಮಶಾಲೆಗಳು ಕೂಡ ಇದ್ದವು ಹಾಗಲ್ಲದೆ ನಮಗೆ ಅವ್ರು ಹಾಕುವಂಥದ್ದು ಇಷ್ಟ ಆಗೋದಿಲ್ಲ ನಮಗೊಂದು ನಾಲ್ಕು ಬಗೆಯಾದಂಥ ವ್ಯಂಜನಗಳು ಬೇಕು ಇನ್ನು ನಾಲ್ಕು ಬಗೆಯಾದಂತಹ ಗೊಜ್ಜು ಬೇಕು ಚಟ್ನಿ ಬೇಕು ಅಂತನೋರಿಗೆ ಬೇರೆ ಅದೊಂದು ಇದೆಯಪ್ಪ ನಿನಗೆ ದುಡ್ಡು ಕೊಟ್ಟು ಮಾಡುವಂಥದ್ದು ಅಂತ ಇರ್ತಿತ್ತು ಆ ಬಗ್ಗೆ ಈ ಅಡುಗೂಳು ಅಜ್ಜೀರು ಅಂತ ಅಡುಗೂಳ್ ಅನ್ನುವ ಶಬ್ದದಲ್ಲೇ ನೀವು ಅಡುಗೂಳಜ್ಜಿ ಅಂತ ಈಗ ನಾವು ಹೇಳ್ತೀವಿ ಅಡು ಅಂದರೆ ಅಡುಗೆ ಮಾಡಿದ ಕೂಳ್ ಅಂದರೆ ಮೇಡ್ ಫಾರ್ ಆರ್ಡರ್ ಫುಡ್ ಮೇಡ್ ಫಾರ್ ಆರ್ಡರ್ ಆ ರೀತಿಯಾದಂಥ ಅಜ್ಜೀರು ಅಬ್ಬೆಯರು ಅವರು ಇರ್ತಾರೆ ಅಜ್ಜಿ ಅಂದರೆ ಆರ್ಯ ಅಂತ ತಾನೆ ಅಜ್ಜ ಅನ್ನುವ ಶಬ್ದ ಆರ್ಯ ಶಬ್ದದಿಂದ ಬಂದದ್ದು ಆರ್ಯೆ ಸ್ತ್ರೀಲಿಂಗದಲ್ಲಿ ಆರ್ಯ ಆಗೋದು ಆರ್ಯ ಅಂತ ಅದಕ್ಕೆ ಅಜ್ಜಿ ಅಂತ ಆಗಿದ್ದಿರಬೇಕು ಅಥವಾ ಆ ಅಜ್ಜಿಯರು ವಯಸ್ಸಾದವರು ಸಾಮಾನ್ಯವಾಗಿ ಪಾಪ ಮನೆ ತಪ್ಪದವರು ಯಾರೋ ಅದನ್ನು ಒಂದು ಜೀವಿಕೆ ಅನಿವಾರ್ಯವಾಗಿ ಮಾಡಿಕೊಳ್ತಾ ಇದ್ದರು ಆ ಬಗ್ಗೆ ಶ್ರೀನಾಥ ಹೇಳ್ತಾನೆ ಈಗ ಐನೂರು ವರ್ಷದ ಕೆಳಗೆ ಕಪ್ಪೂರ ಭೋಗಿ ವಂಟಕಮು ಕಮ್ಮನಿ ಗೋಧುಮ ಅಂತೆಲ್ಲ ಹೇಳ್ಬಿಟ್ಟು ಕರ್ಪೂರ ಭೋಗಿ ಸಣ್ಣಕ್ಕಿ ಅನ್ನ ಗೋಧಿಯನ್ನು ಚೆನ್ನಾಗಿ ಹುರಿದು ಹಿಟ್ಟು ಮಾಡಿರ್ತಕ್ಕಂಥ ಅದರಿಂದ ಮಾಡಿದ ಸಂಡಿಗೆ ಮೊದಲಾದಂಥ ಭಕ್ಷ್ಯಗಳು ಆಮೇಲಿಂದ ಚೆನ್ನಾಗಿ ಹೆತ್ತುಕೊಂಡಿರ್ತಕ್ಕಂತಹ ಮೊಸರು ತುಪ್ಪ ದೋಸಿಡಿ ಚಕ್ಕೆರ ಬೊಗಸೆಯಷ್ಟು ಒಳ್ಳೆ ಬೂರ ಸಕ್ಕರೆ ಆಮೇಲಿಂದ ಗಮ್ಮಂತ ಪರಿಮಳ ಬೀರುವಂಥ ಏಲಕ್ಕಿ ಬಾಳೆಹಣ್ಣುಗಳು ನಾಲ್ಕು ಅದಾದ ಮೇಲಿಂದ ಮೂರು ಬಗೆಯ ವ್ಯಂಜನಗಳು ಅಂದರೆ ಪಲ್ಯಗಳು ಮತ್ತು ಉಪಸೇಚನ ಚಟ್ನಿ ಗೊಜ್ಜು ಕ್ವಥಿತ ಅಂದರೆ ಚೆನ್ನಾಗಿ ಒಳ್ಳೆ ಕಷಾಯ ಮಾಡಿ ಮಾಡಿರ್ತಕ್ಕಂಥ ಗೊಜ್ಜು ಇವುಗಳನ್ನೆಲ್ಲನೂ ಒಂದು ಕಾಸಿನ ಬೆಲೆಗೆ ಮಾರ್ತಾ ಇದ್ರು ಊಟ ಅಂತ ಹೇಳ್ಬಿಟ್ಟು ನಮಗೆ ಬಾಯಿ ನೀರು ಇರಬಹುದು ಅಲ್ಲಿ ಗೋವಿಂದ ಶರ್ಮ ಅಂತ ಒಬ್ಬ ಬರ್ತಾನೆ ಅವನು ಬಹಳ ಸೊಗಸಾಗಿದೆ ಕ್ರೀಡಾಭಿರಾಮ ಅಂತ ಒಂದು ಭೀತಿ ಅಂದರೆ ಬೀದಿ ನಾಟಕ ಅದರೊಳಗೆ ಶೆಟ್ಟಿ ಅಂತ ಒಬ್ಬ ವರ್ತಕ ಗೋವಿಂದ ಶರ್ಮಾ ಅಂತ ಒಬ್ಬ ಬ್ರಾಹ್ಮಣ ಇಬ್ಬರು ಏಕಶಿಲಾ ನಗರಿಯನ್ನು ಒಂದು ದಿವಸ ಇಡೀ ಹಗಲಿಂದ ಸಂಜೆವರೆಗೂ ಓಡಾಡಿಕೊಂಡು ಬರ್ತಾರೆ ನಿಜವಾಗಲೂ ಏನ್ಷೆಂಟ್ ಇಂಡಿಯನ್ ಲೈಫ್ಗೆ ಅದನ್ನು ಓದಬೇಕು ಅದನ್ನು ಹಂಪೆ ವಿಶ್ವವಿದ್ಯಾಲಯದಿಂದ ಆರ್ ವಿ ಎಸ್ ಸುಂದರಮ್ಮ ಅವರು ಮೈಸೂರಿನ ತೆಲುಗು ವಿದ್ವಾಂಸರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಆದರೆ ಮೂಲ ಛಂದೋಬದ್ಧವಾದ ಪದ್ಯ ಕಾವ್ಯ ಒಳ್ಳೆ ಸೊಗಸಾದ ಚಂಪು ಬಂಧದ ಕಾವ್ಯ ಅದಕ್ಕಿರುವ ಶಬ್ದಾಲಂಕಾರಗಳು ಉಕ್ತಿ ವೈಚಿತ್ರ್ಯಗಳು ಎಲ್ಲ ಕೂಡ ಪಾಪ ಹೊರಟೋಗಿಬಿಟ್ಟಿದೆ ಅದು ಫಸ್ಟ್ ನೋಡಿದಾಗ ಫಳಫಳ ಕಾಣಿಸೋ ಸೀರೆ ಎರಡು ನೀರಿಗೆ ಹಾಕಿದ ಮೇಲಿಂದ ಸಾರಿಸೋ ಬಟ್ಟೆ ಆದಂತೆ ಅನುವಾದ ಕನ್ನಡದಲ್ಲಿ ತುಂಬ ತುಂಬ ಬಡಕಲಾಗಿಬಿಟ್ಟಿದೆ ಗದ್ದದಲ್ಲಿ ಮಾಡಬೇಕು ನಿರ್ಮೂಲ ಮೂಲವನ್ನು ಕೊಟ್ಟಿಲ್ಲ ಅಲ್ಲಿ ಹಾವಾಡಿಗಳಂತೆ ಕೋತಿ ಆಡಿಸೋರಂತೆ ಮತ್ತು ಹೇರ್ ರಿಮೂವರ್ಸನ್ನು ಮಾರುವಂಥವರು ಇವುಗಳೆಲ್ಲರದು ವಿವರಣೆ ಕೂಡ ಅಲ್ಲಿ ಬರುತ್ತೆ ಅಷ್ಟು ಚೆನ್ನಾಗಿ ಶ್ರೀನಾಥ ಬೆಟಿಕ್ಯುಲಸ್ ಆಗಿ ಗಮನಿಸಿ ಅದನ್ನು ಮಾಡಿದ್ದಾನೆ ಆ ಥರದ್ದು ಈಗ ಐನೂರು ವರ್ಷದ ಹಿಂದೆ ಇತ್ತು ಅಂದರೆ ಇಟ್ ಹ್ಯಾಡ್ ಎ ಗ್ರೇಟ್ ಹೆರಿಟೇಜ್ ಈ ಸೆನ್ಸಸ್ಸು ಮೊದಲಾದವು ಹೋಗಲಿಲ್ಲ ನಷ್ಟವಾಗಲಿಲ್ಲ ಧರ್ಮಪಾಲ್ ಅವರ ಬರವಣಿಗೆಗಳಿಂದ ಗೊತ್ತಾಗುವಂತೆ ಈ ಚಂಗಲ್ಪೇಟು ಮೊದಲಾದಂಥ ತಂಜಾವೂರಿನ ಪ್ರಾಂತಗಳಲ್ಲಿ ಕಣಕ್ಕು ಪಿಳ್ಳೆ ಅಂತ ಯಾರು ಹೇಳ್ತೀವಿ ಕರಣಿಕರು ಅವರುಗಳ ಏಳು ಲಕ್ಷ ತಾಳೆಗರೆಗಳಷ್ಟು ಸಂಗ್ರಹ ನಮಗೆ ಸಿಕ್ಕು ಇಂಥದ್ದೆಲ್ಲ ಸೆನ್ಸಸ್ ಇಟ್ಟಿದ್ದಾರೆ ಒಂದೊಂದು ವಾರ್ಷಿಕ ಬೆಳೆಗಳು ಎಷ್ಟು ಬರ್ತವೆ ಎಷ್ಟು ಹೊಲದಲ್ಲಿ ಯಾವ್ಯಾವ್ದು ಬರುತ್ತೆ ಅಲ್ಲಿ ಜಳ್ಳೆಷ್ಟು ಗಟ್ಟಿಯೆಷ್ಟು ವಿತರಣೆ ಮಾಡುವುದೆಷ್ಟು ಎಲ್ಲ ವಿವರಗಳು ಕೂಡ ಇದೆ ನಿನ್ನೆ ದಿವಸ ನೋಡ್ತಾ ಇದ್ವಲ್ಲ ಅರ್ಥಶಾಸ್ತ್ರದಲ್ಲಿ ನೂರು ವರ್ಷದ ಹಿಂದಿನ ಬೆಲೆಗಳು ಮತ್ತೊಂದು ಆಯವ್ಯಯ ಬಜೆಟ್ ಏನಿತ್ತು ಅದನ್ನು ರಾಜ ಉಳಿಸ್ಕೊಂಡಿರಬೇಕು ಅಧಿಕಾರಿಗಳು ಇಟ್ಕೊಂಡಿರಬೇಕು ಅಂತಂತಾನೆ ಒಂದು ದೇಶದ ಹಂಡ್ರೆಡ್ ಇಯರ್ಸ್ ಹಿಂದಿನ ಬಜೆಟ್ ಏನಿದೆ ಅದು ಅವ್ರ ಕೈನಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬಜೆಟ್ ಪೇಪರ್ಸ್ ಕೂಡ ಅವ್ರು ನೋಡುವಂತೆ ಇರಬೇಕು ಅಂತ ಕೌಟಿಲ್ಯ ಬರೀತಾನಲ್ಲ ಅದು ನೋಡಿದರೆ ಇತ್ತು ಹಾಗೆ ಅಂತೂ ಗೊತ್ತಾಗುತ್ತೆ ಅಷ್ಟು ವಿವರಗಳು ಇಟ್ಕೊಂಡಿದ್ರು ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರು ಅವುಗಳು ಕಾಲಕಾಲಕ್ಕೆ ಅಪ್ಡೇಟ್ ಆಗ್ತಾ ಇದ್ವು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಆಮೇಲೆ ಅವನು ಹೇಳ್ತಾನೆ ಶಿಲ್ಪಶಾಲೆಗಳಲ್ಲಿ ಹೆಂಡದಂಗಡಿಗಳಲ್ಲಿ ಮತ್ತು ಅನ್ನ ವಿಕ್ರಯ ಮಾಡುವಂಥ ಹೋಟೆಲ್ಗಳಲ್ಲಿ ಅದರೊಳಗೆ ಮತ್ತು ವೆಜಿಟೇರಿಯನ್ ಹೋಟೆಲ್ಸು ನಾನ್ ವೆಜಿಟೇರಿಯನ್ ಹೋಟೆಲ್ಸು ಅವು ಬೇರೆ ಇರ್ತವಲ್ಲ ಅಲ್ಲಿ ಜೂಜು ಕಟ್ಟೆಗಳಲ್ಲಿ ಮತ್ತು ಈ ಸೆಲ್ಫ್ ಸ್ಟೈಲ್ಡ್ ಬಾಬಾಗಳು ಪಾಷಂಡಿಗಳು ಅಂತ ಅವರು ಇಂಥವರು ಮತ್ತು ಇದ್ರಾಗ ಮಾರ್ಷಲ್ ಆರ್ಟ್ಸ್ ಕಲಿಸ್ಕೊಡ್ತೀವಿ ಅಂತ ಇರ್ತಾರಲ್ಲ ಅಂಥವರು ಇವರುಗಳ ಗರಡಿ ಅಖಾಡ ಇಲ್ಲೆಲ್ಲ ರಕ್ಷಕ ಭಟರು ಗೂಢಚಾರಿಗಳು ಓಡಾಡಿಕೊಂಡು ಇಲ್ಲಿಂದಲೇ ಶುರುವಾಗೋದು ಸಮಸ್ಯೆಗಳೆಲ್ಲ ಅಲ್ವಾ ಅದಕ್ಕೆ ನೋಡ್ತಾ ಇರಬೇಕು ಒಂದು ಗಮನ ಇಟ್ಟಿರಬೇಕು ಅಂತಲೇ ಮತ್ತು ಗ್ರೀಷ್ಮ ಋತುವಿನಲ್ಲಿ ಅಗ್ನಿ ಪ್ರಮಾದ ಜಾಸ್ತಿ ಅಲ್ವಾ ಅದರ ಬಗ್ಗೆ ತುಂಬ ಹೇಳ್ತಾನೆ ಹಾಗೆಲ್ಲ ಥ್ಯಾಚ್ಡ್ ಅಂತ ಏನು ಹೇಳ್ತೀವಿ ಹುಲ್ಲು ಮರ ಮತ್ತು ಬಿದಿರು ಬೆತ್ತ ಇವುಗಳಿಂದ ಕಟ್ಟಿದ ಮನೆಗಳು ಅವುಗಳಿಗೆ ಅಗ್ನಿ ಪ್ರಮಾದ ಬಂದು ಒದಗಬಹುದು ಅದಕ್ಕೆ ಋತುವಿನಲ್ಲಿ ಮಧ್ಯಾಹ್ನದ ಎರಡನೇ ಮೂರನೇ ಯಾಮಗಳಲ್ಲಿ ಯಾರೂ ಒಲೆ ಹೊತ್ತಿಸಿರಬಾರ್ದು ಅಂತ ಹೇಳ್ತಾನೆ ಯಾಕೆಂದರೆ ಆಗ ಸೂರ್ಯನ ಬಿಸಿಲು ಪ್ರಖರವಾಗಿರುತ್ತೆ ಆ ಸಂದರ್ಭದಲ್ಲಿ ಅಗ್ನಿ ಪ್ರಮಾದ ಒಂದು ಸ್ವಲ್ಪ ಆದರೂ ಹೆಚ್ಚಾಗುತ್ತೆ ಅದರಿಂದ ಬೇಗಲೇ ಅಡುಗೆ ಮಾಡಿಟ್ಟಿರಬೇಕು ಅಂತನ್ನುವಂಥ ಮಾತು ಬರುತ್ತೆ ಕೃಷ್ಣದೇವರಾಯನ ಆಮುಕ್ತ ಮಾಲ್ಯದ ಕಾವ್ಯ ಓದಿದ್ರೆ ಒಂದೊಂದು ಋತುವಿನಲ್ಲಿ ಹೇಗೆ ಹೇಗೆ ಬದುಕ್ತಾ ಇದ್ರು ಅಂತ ಗೊತ್ತಾಗುತ್ತೆ ತುಂಬ ತುಂಬ ಸೊಗಸಾದ ಕಾವ್ಯ ಒಬ್ಬ ರಾಜ ಆದವನು ಅಷ್ಟು ಸೂಕ್ಷ್ಮಗಳನ್ನು ಗಮನಿಸಿದ್ದಾನೆ ಅಂತ ಗೊತ್ತಾಗುತ್ತೆ ಮಳೆಗಾಲದಲ್ಲಿ ಬೆಂಕಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅದನ್ನೆಲ್ಲ ಅವನು ಹೇಳ್ತಾನೆ ಒಬ್ಬರು ಮನೆಯಲ್ಲಿ ಹೋಗಿ ಆ ಒಲೆ ಉರಿಸಿದ್ರೆ ಆ ಒಲೆಯಿಂದ ಒಂದು ಚೂರು ಉರಿನ ತೆಗೆದುಕೊಂಡು ಒಂದು ಬೆರಣಿ ಇಟ್ಟುಕೊಂಡು ಆ ಬೆರಣಿ ಮೇಲೆ ಆ ಒಂದು ಕೆಂಡ ತುಂಡಿ ಇಟ್ಟುಕೊಂಡು ಆ ಕೆಂಡ ಬೂದಿ ಮುಚ್ಚಿಕೊಂಡು ತತ್ಕ್ಷಣ ಕರಗೋಗದೆ ಇರಲಿಂತ ಮೇಲೆ ಇನ್ನು ಒಂದು ಬೆರಣಿಯ ಸಣ್ಣ ಪುಟ್ಟ ತುಂಡುಗಳನ್ನು ಇಟ್ಟುಕೊಂಡು ಮತ್ತೊಂದು ಬೆರಣಿ ಮೇಲೆ ಅದನ್ನು ಮುಚ್ಚಿಟ್ಟುಕೊಂಡು ಬಂದು ಮನೆಯಲ್ಲಿ ಮಾಡಬೇಕು ಅಷ್ಟೊಳಗೆ ಚಳಿಯ ದಶೆಯಿಂದಲೋ ಮಳೆ ಹನಿ ಬಿದ್ದೋ ಅದು ಆರೋಗ್ಯ ಬಿಟ್ಟರೆ ಪಾಪ ಗೃಹಿಣಿಯ ಅವಸ್ಥೆ ಹೇಳ್ತಿರೋದು ಒಣಗಿದ ಸೌದೆ ಸಿಗದೆ ಇದ್ದರೆ ಹೇಳ್ತಿರೋದು ಇದೆಲ್ಲವನ್ನೂ ಒಬ್ಬ ರಾಜ ಗಮನಿಸಿಕೊಂಡು ಹೇಳ್ತಾನೆ ಆ ಪರಂಪರೆ ನಮ್ಮಲ್ಲಿ ಅವಿಚ್ಛಿನ್ನವಾಗಿ ಬಂದಿದೆ ಅಲ್ಲಿ ಅಮುಕ್ತ ಮಾಧ್ಯದಲ್ಲಿ ಯಮುನಾಚಾರ್ಯ ತನ್ನ ಮಗನಿಗೆ ಯಮುನಾಚಾರ್ಯರು ರಾಜರಾಗಿದ್ದವರು ಆಕಸ್ಮಿಕವಾಗಿ ಅವರಿಗೆ ರಾಜ್ಯ ಸಿಕ್ಕಿಬಿಡುತ್ತೆ ಯಾವುದೋ ಕೆಲಸಕ್ಕೆ ಬಂದವರು ಇನ್ಯಾವುದೋ ಕೆಲಸದಲ್ಲಿ ವ್ಯಗ್ರರಾಗ್ಬಿಡಬೇಕಾಗತ್ತೆ ಪಾಪ ಅವರು ಬಂದದ್ದು ತತ್ವೋಪದೇಶಕ್ಕೆ ಕಡೆಗೆ ಅವರು ಸಮ್ರಾಟ್ ಆಗಬೇಕಾಗುತ್ತದೆ ಅದನ್ನೆಲ್ಲ ನಿರ್ವಹಿಸಿಕೊಂಡು ಅಯ್ಯೋ ನಾನು ಮರತೇ ಬಿಟ್ಟೆ ನನ್ನ ರಂಗನಾಥನನ್ನು ಅಂತ ಹೇಳಿ ಮಗನಿಗೆ ಎಲ್ಲವನ್ನು ಬಿಟ್ಟುಕೊಟ್ಟು ಹೋಗುವಂಥದ್ದು ಆ ಸಂದರ್ಭದಲ್ಲಿ ಮಗನಿಗೆ ರಾಜ್ಯವನ್ನು ಹೇಗೆ ನೋಡಿಕೊಳ್ಬೇಕು ಅನ್ನೋ ಉಪದೇಶ ಮಾಡ್ತಾರೆ ಅದು ಅರ್ಥಶಾಸ್ತ್ರದ ಒಂದು ಸಂಗ್ರಹ ಅಂತ ಹೇಳ್ಬೋದು ಆ ರೀತಿಯಾಗಿದೆ ಅಂದರೆ ಯಾರೂ ಮರೀಲಿಲ್ಲ ನಮ್ಮ ಪರಂಪರೆಯಲ್ಲಿ ಪ್ರತಿಯೊಬ್ಬರೂ ಆ ಕೊಂಡಿಯನ್ನು ಮುಂದುವರಿಸ್ತಾ ಇದ್ದರು ಅಂತ ಗೊತ್ತಾಗುತ್ತೆ ಸೊ ಕೌಟಿಲ್ಯ ಇಸ್ ನಾಟ್ ಎ ಫರ್ಗಾಟನ್ ಚಾಪ್ಟರ್ ಆಫ್ ಏನ್ಷಂಟ್ ಇಂಡಿಯಾ ಕಾಲಕಾಲಕ್ಕೆ ಅವರು ಸಂಬಂಧ ಮಾಡಿಕೊಳ್ತಾನೆ ಬಂದಿದ್ದಾರೆ ಅನ್ನೋದು ತಿಳಿಯುತ್ತೆ ಆ ಒಂದು ಅಗ್ನಿ ಪ್ರಮಾದಕ್ಕೆ ಈ ರೀತಿಯಾದ ಒಂದು ಫಸ್ಟ್ ಪ್ರಿಸ ಒಂದು ಪ್ರಿವೆನ್ಷನ್ ಹೇಳ್ಕೊತಾನೆ ಆಮೇಲೆ ಒಂದು ವೇಳೆ ಆ ಥರ ಮಾಡಿದ್ರೆ ಅಂದರೆ ಯಾವುದೇ ಒಂದು ಯುಕ್ತವಾದ ಕಾರಣ ಇಲ್ಲದೆ ಸುಮ್ಮನೆ ಒಲೆ ಉರಿಸ್ಬಿಟ್ರೆ ಎಂಟನೆಯ ಒಂದು ಅಂಶದ ಪಣ ದಂಡ ಕೊಡಬೇಕು ಅಂತ ಮತ್ತೆ ಯಾರಾದರೂ ಮನೆಗೆ ಅರ್ಜೆಂಟಾಗಿ ಬಂದುಬಿಟ್ರು ಏನು ಅಂತಂದರೆ ಹಿತ್ತಲಿನಲ್ಲಿ ಒಲೆ ಇಟ್ಟು ಅಡುಗೆ ಮಾಡಿಕೊಳ್ಳಿ ಅಂತಂತಾನೆ ಮನೆ ಒಳಗಡೆ ಅಡುಗೆ ಮಾಡಬೇಡಿ ಅಂತಂತಾನೆ ಅಂದರೆ ಕೌಟಿಲ್ಯ ಗಮನಿಸಿದ್ದಾನೆ ಸಮಸ್ಯೆಗಳನ್ನು ಅನ್ನೋದು ನೋಡಿ ಮತ್ತು ಹನ್ನೆರಡೂವರೆ ಗಳಿಗೆಯಿಂದ ಹದಿನೇಳುವರೆ ಗಳಿಗೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಮಧ್ಯಾಹ್ನ ಹನ್ನೊಂದರಿಂದ ಎರಡು ಗಂಟೆವರೆಗೆ ಈ ಥರದ್ದು ರೆಸ್ಟ್ರಿಕ್ಷನ್ಸ್ ಉಂಟು ಆಮೇಲೆ ನೀರಿನ ಗಡಿಗೆ ನೀರು ತುಂಬಿದಂಥ ತೊಟ್ಟಿ ಏಣಿ ಕೊಡಲಿ ಮೊರ ಮತ್ತು ಮೊದಲಾದವನ್ನು ಎಳೆದು ಹಾಕುವಂಥ ಸಾಧನ ಕೊಕ್ಕೆ ಇವೆಲ್ಲ ಇರಬೇಕು ಅಂತ ಯಾಕೆಂದರೆ ಎಲ್ಲಿಯೋ ಒಂದು ಕಡೆ ಇದೆ ಅಂದರೆ ಮಾಡಿಂದ ಬೆಂಕಿ ಆ ಹುಲ್ಲಿನ ಅಷ್ಟು ಭಾಗನ ಕೊಕ್ಕೆಯಿಂದ ಎಳೆದ ನೆಲಕ್ಕೆ ಹಾಕಿಬಿಟ್ರೆ ಅದು ಅಷ್ಟು ಹಬ್ಬವುದು ನಿಲ್ಲುತ್ತಲ್ವ ಈ ಥರದ್ದೆಲ್ಲ ಮನೆ ಮುಂದೆ ಇಟ್ಟಿರಬೇಕು ಎಟಕುವಂತೆ ಇಟ್ಟಿರಬೇಕು ಹಾಗಿಲ್ಲದೆ ಇದ್ದರೆ ಅವರಿಗೆ ಒಂದು ಪಣ ದಂಡ ಹಾಕಬೇಕು ಅಂತಂತಾನೆ ಪ್ರತಿಯೊಂದು ಮನೆಯಲ್ಲೂ ಮನೆಯ ಮುಂದೆ ಒಂದು ದೊಡ್ಡ ಬಾಣಿ ತುಂಬ ನೀರು ಇನ್ನೊಂದು ಬಾಣಿ ತುಂಬ ಮರಳು ಇವುಗಳನ್ನು ಇಟ್ಟೇ ಇರಬೇಕು ಅಂತಂತಾನೆ ಮತ್ತೆ ಗ್ರೀಷ್ಮದಲ್ಲಿ ಮನೆಯ ಮೇಲಿನ ಮಾಳು ಇ ಮಾಡು ಇತ್ಯಾದಿ ಇರ್ತಲ್ಲ ಅನಿವಾರ್ಯವಾದ ಜಾಗಕ್ಕೆ ಬಿಟ್ಟು ಮಿಕ್ಕ ಕಡೆಯಲ್ಲೆಲ್ಲರೂ ಓಪನ್ ಆಗಿ ಬಿಟ್ಟಿರಬೇಕು ಅಂತಾನೆ ಮಳೆಗಾಲದಲ್ಲಿ ಬೇಕಾದರೆ ಮಳೆ ರಕ್ಷಣೆಗೆ ಚಳಿಗಾಲದಲ್ಲಿ ಬೇಕಾದರೆ ಚಳಿಗಾಲಕ್ಕೆ ಅಂತ ರಕ್ಷಣೆ ಹಿಮ ಇರಲಿ ಅಂತ ಮಾಡಿಕೊಳ್ಳಿ ಗ್ರೀಷ್ಮದಲ್ಲಿ ಎಕ್ಸ್ಟ್ರಾ ರೂಫ್ ಅಂತ ಏನಿದೆ ಅದನ್ನು ತೆಗೆದುಬಿಡಿ ಅಂತ ಹೇಳ್ಬಿಟ್ಟು ಅಂತಾನೆ ಆಮೇಲೆ ಕಮ್ಮಾರರು ಅಕ್ಕಸಾಲಿಗರು ಅವ್ರ ಕೆಲಸ ನಡೆಯಲೇಬೇಕಲ್ಲ ಅವ್ರದೆಲ್ಲ ಸೆಂಟ್ರಲೈಸ್ಡ್ ಆಗಿ ಒಂದು ಕಡೆ ಮಾಡಿಕೊಳ್ಳಬೇಕಾದ ವ್ಯವಸ್ಥೆ ಅದು ಚರ್ಮಾಚ್ಛಾದಿತವಾಗಿರಬೇಕು ಈ ಥರದ್ದನ್ನೆಲ್ಲವನ್ನು ಹೇಳ್ತಾನೆ ಆಮೇಲೆ ನಾಲ್ಕು ಬೀದಿಗಳು ಸೇರುವ ಜಾಗ ಶೃಂಗಾಟಕ ಅಂತ ಕರಿತೀವಿ ಸರ್ಕಲ್ಸು ಅಲ್ಲಿ ಮತ್ತು ದಿಡ್ಡಿ ಬಾಗಿಲುಗಳು ಕೋಟೆ ಕೊತ್ತಲ್ಲಗಳ ಬಾಗಲುಗಳು ಮತ್ತು ಕಣಜಗಳು ಆಮೇಲಿಂದ ಯಾವುದೇ ಒಂದು ಉಗ್ರಾಣಗಳು ಇಂಥ ಎಲ್ಲ ಜಾಗಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಲ ಮರಳು ಇತ್ಯಾದಿಗಳ ಸಂಗ್ರಹ ಇರಬೇಕು ಮತ್ತು ಮನೆ ಉರಿತಾ ಇರೋದನ್ನು ನೋಡಿ ಯಾರದೇ ಮನೆ ಉರಿತಾ ಇರೋದನ್ನು ನೋಡಿ ಅದಕ್ಕೆ ನೆರವಿಗೆ ಧಾವಸ್ಥೆ ಇದ್ದವ್ರಿಗೆ ಪೆನಾಲ್ಟಿ ಅಂತ ಹೇಳ್ತಾನೆ ಆರು ಪಣ ದಂಡ ಆಮೇಲೆ ರಸ್ತೆಯಲ್ಲಿ ಕಸ ಹಾಕುವವರಿಗೆ ಎಂಟನೇ ಒಂದು ಪಣ ದಂಡ ಹಾಕಬೇಕು ಅಂತಾನೆ ರಸ್ತೆಯಲ್ಲಿ ಕೆಸರು ಮಾಡಿದ್ರೆ ಅವರಿಗೆ ನಾಲ್ಕನೇ ಒಂದು ಭಾಗ ದಂಡ ಅಂತ ಹೇಳ್ತಾನೆ ರಾಜಮಾರ್ಗ ಟ್ರಾಫಿಕ್ ಇರೋ ಜಾಗದಲ್ಲಿ ಮಾಡಿದ್ರೆ ಅದಕ್ಕೆ ಎರಡು ಪಟ್ಟು ದಂಡ ಹಾಕಬೇಕು ಅಂತಂತಾನೆ ಮತ್ತೆಗ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಒಂದು ಪಣ ಅರ್ಧ ಪಣ ದಂಡವನ್ನು ಹಾಕಬೇಕು ಅಂತಂತಾನೆ ರಾಜಮಾರ್ಗ ಪುಣ್ಯಸ್ಥಳ ಕೆರೆ ದೇವಸ್ಥಾನ ಅರಮನೆ ಭಂಡಾಗಾರ ಇಲ್ಲಿ ಇನ್ನಿನ್ನೂ ಜಾಸ್ತಿ ದಂಡ ಹಾಕಬೇಕು ಅಂತಂತಾನೆ ಮತ್ತು ನಾಯಿಯನ್ನೋ ಮತ್ತೊಂದು ಇಲಿಯನ್ನೋ ಸತ್ತೋಗಿರೋದನ್ನು ಬೀದಿಗೆಸಿದ್ರೆ ಅದಕ್ಕೆ ಮೂರು ಪಣ ದಂಡ ಅಂತ ಹೇಳ್ಬಿಟ್ಟು ಅಂತಾನೆ ಇನ್ನು ದೊಡ್ಡದು ಹೆಸರುಗತ್ತೆ ಕತ್ತೆ ಕುದುರೆ ಇತ್ಯಾದಿಗಳನ್ನು ಹಾಕಿದ್ರೆ ಆರು ಪಣ ದಂಡ ಅಂತ ಮನುಷ್ಯನ ದೇಹವನ್ನೇ ಏನಾದ್ರು ಬಿಸಾಕಿದ್ರೆ ಐವತ್ತು ಪಣ ದಂಡ ಅಂತ ಹೇಳ್ಬಿಟ್ಟು ಅಂತಾನೆ ಮತ್ತು ಶವಯಾತ್ರೆಯನ್ನು ನಿರ್ದಿಷ್ಟವಾದ ಮಾರ್ಗಗಳಲ್ಲಿ ಕೊಂಡೊಯ್ಯಬೇಕು ನಮ್ಮ ನಾಯಕ ಅವನ ಶವ ಊರೆಲ್ಲ ಮೆರವಣಿಗೆ ಮಾಡ್ತೀವಿ ಅಂತ ಮಾಡೋ ಹಂಗಿಲ್ಲ ಹಾಗೆ ಮಾಡಿದ್ರೆ ಪೂರ್ವ ಸಾಹಸ ದಂಡ ಅಂತ ಸೆಕೆಂಡ್ ಬೆಸ್ಟ್ ಪೆನಾಲ್ಟಿ ಹಾಕಬೇಕು ಅಂತಂತಾನೆ ಎಷ್ಟು ನಾವು ಕಲ್ಪಿಸ್ಕೊಳಕ್ಕಾಗದೇ ಇರುವಂಥ ಏರಿಯಾಸಲ್ಲಿ ಕೂಡ ಅವನ ಮನಸ್ಸು ತೆರಕೊಂಡು ನೇರ ಹೋಗ್ತಾ ಇರುತ್ತೆ ಮತ್ತು ಸ್ಮಶಾನ ಬಿಟ್ಟು ಇನ್ನೊಂದು ಕಡೆ ಹುಳ್ತೀವಿ ನಮ್ಮ ನಾಯಕನಿಗೆ ಒಂದು ದೊಡ್ಡ ಪಾರ್ಕ್ ಮಾಡ್ತೀವಿ ಒಂದು ಮಾನ್ಯುಮೆಂಟ್ ಮಾಡ್ತೀವಿ ಶಕ್ತಿ ಸ್ಥಳ ಅಶಕ್ತಿ ಸ್ಥಳ ನಿಶಕ್ತಿ ಸ್ಥಳ ಅಂತ ಮಾಡ್ತೀವಿ ಅಂದರೆ ಇಲ್ಲ ಎಲ್ಲರಿಗೂ ಒಂದೇ ಸ್ಮಶಾನ ಅಂತ ಹೇಳಿಬಿಟ್ಟು ಬೇಕಾರೆ ನಿಮ್ಮ ನಿಮ್ಮ ವರ್ಣಗಳಿಗೆ ಕುಲಕ್ಕೆ ಬೇಕಾದ್ರೆ ಬೇರೆ ಬೇರೆ ಸ್ಮಶಾನ ಇರಲಿ ಯಾರು ಸ್ಮಶಾನಕ್ಕೆ ಹೋಗಿ ಬೇಕೇ ಹೊರತು ಪಾರ್ಕ್ಗಳನ್ನಾಗಲಿ ಮತ್ತೊಂದನ್ನಾಗಲಿ ಸ್ಮಶಾನವಾಗಿ ಕನ್ವರ್ಟ್ ಮಾಡ್ಕೊಳ್ಳುವ ಹಾಗೆ ಇಲ್ಲ ಸ್ಟುಡಿಯೋಗಳನ್ನು ಮತ್ತೊಂದನ್ನು ಪಾರ್ಕ್ ಮಾಡುವ ಹಾಗಿಲ್ಲ ಸ್ಮಶಾನ ಮಾಡುವ ಹಾಗಿಲ್ಲ ಅಂತಂತಾನೆ ಯಾಕೆಂದ್ರೆ ಪ್ರೆಸಿಡೆನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ಅದೊಂದು ದೊಡ್ಡ ದುಂದಾಗ್ಬಿಡುತ್ತೆ ಎನ್ನುವಂಥದ್ದು ನೆಲ ಮೊದಲಾದವುಗಳ ಬೆಲೆ ಅಮೂಲ್ಯವಾದದ್ದಲ್ವ ಮತ್ತೆ ನೋಡಿ ರಾತ್ರಿ ಹೊತ್ತು ಹೊತ್ತು ಗೊತ್ತಿಲ್ಲದೆ ಓಡಾಡುವ್ರ ಬಗ್ಗೆ ಪೆನಾಲ್ಟಿ ಹಾಕಬೇಕು ಅಂತ ಹೇಳ್ತಾನೆ ಎಲ್ರಿಗೂ ಪೆನಾಲ್ಟಿ ಹಾಕ್ಬಿಟ್ರೆ ಹೇಗೆ ಅದಕ್ಕೆ ಕ್ಲಾಸಸ್ ಹೇಳ್ತಾನೆ ಸೂಲುಗಿತ್ತಿಯರಿಗೆ ಇಲ್ಲ ಯಾವುದೋ ರಾತ್ರಿ ಪಾಪ ಹೆರಿಗೆ ಮಾಡೋದಕ್ಕೆ ಹೋಗಬೇಕಾಗಿರುತ್ತೆ ಅದಕ್ಕೆ ಅವರಿಗೆ ಪೆನಾಲ್ಟಿ ಇಲ್ಲ ಒನ್ ಟ್ವೆಂಟಿಯಾಗಿ ಸೂಲಿಗಿತ್ತಿರು ಓಡಾಡೋಕ್ಕಾಗೋಲ್ಲ ಹಿಂಗಸರು ಪಾಪ ಅವರಿಗೆ ಎಸ್ಕಾರ್ಟ್ ಮಾಡೋರಿಗೆ ಪೆನಾಲ್ಟಿ ಇಲ್ಲ ಮತ್ತು ವೈದ್ಯರಿಗೆ ಇಲ್ಲ ಆಮೇಲೆ ಯಾರ ಮನೇಲೂ ಸತ್ತೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಅದಕ್ಕಾಗಿ ಹೋಗಬೇಕು ಶವ ಸಂಬಂಧಿಯಾಗಿ ಹೋಗುವಂಥವ್ರಿಗೆ ಇಲ್ಲ ಮತ್ತು ರಾಜ ಪರ್ಮಿಷನ್ ಕೊಟ್ಟಂಥ ನೈಟ್ ಶೋಸ್ ಇರ್ತವಲ್ಲ ನಾಟಕಗಳದು ಅದಕ್ಕೆ ಹೋಗಿ ಬರುವಂಥ ಪ್ರೇಕ್ಷಕರಿಗೆ ಇಲ್ಲ ಸೆಕೆಂಡ್ ಶೋ ಸಿನಿಮಾಗಳಿಗೆ ಹೋಗಿ ಬರೋರಿಗಿಲ್ಲ ಅಂತ ಆಮೇಲೆ ನಗರಾಧಿಕಾರಿಯನ್ನ ಏನೋ ಕಳ್ತನ ಆಯಿತು ಮತ್ತೇನೋ ತೊಂದರೆ ಆಯಿತು ಅಂತ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗ್ತಾರಲ್ಲ ಅಂಥವ್ರಿಗೆ ಇಲ್ಲ ಆಮೇಲೆ ಅಗ್ನಿಭಯ ಎಲ್ಲೋ ಉಂಟಾಯಿತು ತಕ್ಷಣ ಧಾವಿಸ್ತೀವಿ ಬೆಂಕಿ ಆರಿಸೋದಕ್ಕೆ ಅಂಥ ಸಹಾಯ ಮಾಡೋವ್ರಿಗೆ ಇಲ್ಲ ಮತ್ತು ಹೋಗುವಾಗ ದೀಪಗಳನ್ನು ಹಿಡ್ಕೊಂಡು ಹೋಗಬೇಕು ಬೆಳದಿಂಗ್ಳಿದ್ದಾಗ ಪರವಾಗಿಲ್ಲ ಇಲ್ಲದೇ ಇದ್ದರೆ ದೀಪ ಕೈನಲ್ಲಿ ಇಲ್ಲದೇ ಇದ್ದರೆ ದಂಡ ಈ ಥರದ್ದೆಲ್ಲವನ್ನೇ ಹೇಳ್ತಾನೆ ಆಮೇಲೆ ಎಲ್ಲರಿಗೂ ಸಂಚಾರ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಬೇಕು ಅಂತಲೇ ವೇಷ ಮರೆಸ್ಕೊಂಡು ಮುಖವಾಡ ಹಾಕ್ಕೊಂಡು ತಿರುಗೋರಿದ್ದರೆ ಅವರಿಗೆ ದಂಡ ಹಾಕೋದು ಅಂತ ಅವನು ಸನ್ಯಾಸಿಯೇ ಇರ್ಬೋದು ಯಾರೇ ಇರ್ಬೋದು ಅವರೆಲ್ಲರಿಗೂ ದಂಡ ಹಾಕೋದು ಅಂತ ಮಾಡ್ತಾನೆ ಇಟ್ ವಾಸ್ ಎ ವೆರಿ ಫೈನ್ ಗವರ್ನಮೆಂಟ್ ಅನ್ಸುತ್ತೆ ಆಮೇಲೆ ಈ ವಾದ ವಿವಾದಗಳು ತಕರಾರುಗಳಿಗೆ ಸಂಬಂಧಪಟ್ಟಂತೆ ಲಿಟಿಗೇಷನ್ಸ್ ಇವೆಯಲ್ಲ ಅದು ವಿಶೇಷವಾಗಿ ಬರುತ್ತೆ ಈ ಭಾಗ ಮನು ಯಾಜ್ಞವಲ್ಕ್ಯ ಮತ್ತೆ ಪರಾಶರ ಮೊದಲಾದ ಪ್ರಸಿದ್ಧ ಸ್ಮೃತಿಕಾರರು ಉದಾಹರಣೆಗೆ ವಿಷ್ಣು ಧರ್ಮ ನಾರದೀಯ ವಿಷ್ಣು ಸ್ಮೃತಿ ಈ ಥರದ ಸ್ಮೃತಿಗಳಲ್ಲಿ ಕೂಡ ಸಾಕಷ್ಟು ಬರ್ತವೆ ಮತ್ತು ಆ ವ್ಯಾಖ್ಯಾನಕಾರರು ಮೇಧಾತಿಥಿ ಕುಲ್ಲೂಕಭಟ್ಟ ಭಾರುಚಿ ನಂದಪಂಡಿತ ವಿಜ್ಞಾನೇಶ್ವರ ಮತ್ತು ಜಿಮೂತ ಜಿಮೂತವಾಹನ ಆಮೇಲೆ ಇವರು ವಿದ್ಯಾರಣ್ಯರು ಮಾಧವಾಚಾರ್ಯರು ಅಂತ ಇವರೆಲ್ಲರೂ ಕೂಡ ವ್ಯಾಖ್ಯಾನಕಾರರು ಈ ತಕರಾರುಗಳ ಬಗ್ಗೆ ತುಂಬ ಹೇಳಿದ್ದಾರೆ ಈ ವ್ಯವಹಾರಾಧ್ಯಾಯಗಳಲ್ಲಿ ಬೇಕಾದಷ್ಟು ಬರ್ತವೆ ಕೌಟಿಲ್ಲಿನೂ ಅದನ್ನು ಸಾಕಷ್ಟು ಕಾನ್ಸಂಟ್ರೇಟ್ ಮಾಡಿದ್ದಾನೆ ಕೆಲವರು ಪಾಪ ಗುಟ್ಟಾಗಿ ಮಾನೆ ಹೋಗುತ್ತೆ ಅಂತ ಮನೆ ಮಠನ ಅಡ ಇಟ್ಟಿರ್ತಾರೆ ನೀವು ಗುಟ್ಟಾಗಿ ಇಟ್ಬಿಟ್ರಿ ಅಂತಂದರೆ ಅದಕ್ಕೊಂದು ನ್ಯಾಯವಾದ ಕಾರಣ ಇರುತ್ತೆ ಅದಕ್ಕಾಗಿ ಅಂಥ ಸಂದರ್ಭದಲ್ಲಿ ಅಡ ಇಟ್ಟಿದ್ದು ನಿಲ್ಲುತ್ತಯಾ ಇಲ್ಲವ ಸಿಂಧುವ ಅಸುಂಧುವ ಅನ್ನೋದರ ಚರ್ಚೆ ಮಾಡಿ ಹೇಳ್ತಾನೆ ಮತ್ತೆ ಕೆಲವೊಮ್ಮೆ ಕೆಲವರಿಗೆ ಪತ್ರಾದಿಗಳನ್ನು ಓದೋದಕ್ಕೆ ಬರೋದಿಲ್ಲ ಆದರೆ ಅನಿವಾರ್ಯವಾಗಿ ಕರಾರು ಮಾಡ್ಕೊಳ್ಬೇಕಾಗತ್ತೆ ಆಗ ಮತ್ತೊಬ್ಬರು ಅವ್ರ ಜವಾಬ್ದಾರಿ ತಗೊಳ್ಬೇಕಾಗತ್ತೆ ಆ ಬಗೆಗೆ ಅವನು ಹೇಳ್ತಾನೆ ಮತ್ತು ಎಲ್ಲವನ್ನು ಹಗಲೊಳಗೇನೆ ಕರಾರು ಪತ್ರ ಮೊದಲು ಅದು ಮಾಡ್ಕೊಳೋಕ್ಕಾಗೋದಿಲ್ಲ ರಾತ್ರಿ ಹೊತ್ತು ಮಾಡ್ಕೊಳ್ಬೇಕಾಗಿ ಬರುತ್ತೆ ಆ ಕಾಲದಲ್ಲಿ ಅಂಥ ಸಂದರ್ಭಕ್ಕೆ ವ್ಯಾಲಿಡೇಷನ್ ಹೇಗೆ ಅದರ ಬಗ್ಗೆ ಚರ್ಚೆ ಮಾಡ್ತಾನೆ ಮತ್ತು ಯಾರಿಗೂ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡು ಬಿಡ್ತಾರೆ ಕದ್ದು ಮದುವೆ ಗಾಂಧರ್ವ ವಿವಾಹ ಆ ಸಂದರ್ಭದಲ್ಲಿ ವಿಮೆನ್ಸ್ ರೈಟ್ಸು ಎಲ್ಲ ನಡೆಯುತ್ತವೆ ಅಖಂಡಿತ ನಡೆಯುತ್ತವೆ ಅನ್ನುವಂಥ ಮಾತನ್ನೆಲ್ಲ ಹೇಳ್ತಾನೆ ಆಗ ಮದುವೆನ ಅವನು ಏನು ಹೇಳ್ತಾನೆ ಅಂದರೆ ಸರ್ವ ವ್ಯವಹಾರಗಳಿಗೂ ಮದುವೆ ಮೂಲ ಅಂತ ವ್ಯವಹಾರ ಅನ್ನುವಾಗ ಲಿಟಿಗೇಷನ್ ಅನ್ನುವ ಅರ್ಥ ಕೂಡ ಇದೆ ಸಂಸ್ಕೃತದಲ್ಲಿ ಅದು ನೋಡಿದಾಗ ಗೊತ್ತಾಗುತ್ತೆ ಮದುವೆಗೆ ಸಂಬಂಧಪಟ್ಟಂತೆ ಅದು ಎಷ್ಟೊಂದು ಲಿಟಿಗೇಷನ್ಸನ್ನು ಆ ಸ್ತ್ರೀಧನಕ್ಕೆ ಸಂಬಂಧಪಟ್ಟಂತೆ ಅದು ಎಷ್ಟು ವಿವರಗಳನ್ನು ಕೊಡ್ತಾನೆ ಅಂತಂದರೆ ಡೀಟೇಲ್ಸ್ ಹುಡುಕೊಂಡು ಹೋದಷ್ಟು ಮೈಂಡ್ ಬಾಗ್ಲಿಂಗ್ ಅಂತೀವಲ್ಲ ಆ ರೀತಿಯಾಗಿರುತ್ತದೆ ಮತ್ತು ತಂದೆ ಬೇರೆಯ ಜಾತಿಯವರನ್ನು ಮದುವೆ ಆಗಿರ್ತಾನೆ ಆ ಜಾತಿಯ ಸ್ತ್ರೀಯರಲ್ಲಿ ಒಂದು ನಾಲ್ಕು ಜನ ಮಕ್ಕಳಿರ್ತಾರೆ ಅವರಿಗೆ ಆಸ್ತಿ ಎಷ್ಟರ ಮಟ್ಟಿಗೆ ಸಲ್ಲುತ್ತದೆ ಈ ಬಗೆಗೆ ಮತ್ತು ಅವಿಭಕ್ತ ಕುಟುಂಬದಲ್ಲಿ ರೆಸ್ಪಾನ್ಸಿಬಿಲಿಟಿ ಹೇಗೆ ಕೌಟಿಲ್ಯ ಮಕ್ಕಳಿಗೆಲ್ಲ ಈಕ್ವಲ್ ಶೇರ್ಸ್ ಹೇಳ್ತಾನೆ ಯುರೋಪಿನ ತರಹ ಇಂಗ್ಲೆಂಡಿನ ತರಹ ಅಲ್ಲ ಅದು ಒಂದು ಗಾದೆಯೇ ಉಂಟಲ್ಲ ಬ್ರಿಟಿಷ್ ಎಂಪೈಯರ್ ವಾಸ್ ದಿ ಪ್ರಾಡಕ್ಟ್ ಆಫ್ ಯಂಗರ್ ಚಿಲ್ಡ್ರನ್ ಅಂತ ದೊಡ್ಡವರೆಲ್ಲ ಆಸ್ತಿ ಇಟ್ಕೊಂಡಿದ್ದರಿಂದ ಚಿಕ್ಕ ಮಕ್ಕಳಿಗೆ ಆಸ್ತಿ ಇಲ್ಲದ ಕಾರಣವೇ ಅವರು ಪ್ರಪಂಚದ ಮೇಲೆಲ್ಲ ಹೋದರೂ ಸಂಚಾರಕ್ಕೆ ಆಸ್ಟ್ರೇಲಿಯಾದಿಂದ ಮೊದಲುಗೊಂಡು ಆಫ್ರಿಕಾ ಅವರಿಗೆ ಎಲ್ಲವನ್ನು ಆಕ್ರಮಿಸಿಕೊಂಡ್ರು ಅಂತ ಅದು ಹಾಗಾಗಬಾರ್ದು ಅಂತಲೂ ಏನೋ ಕೌಟಿಲ್ಯ ಎಲ್ಲರಿಗೂ ಮಾಡಿಕೊಡಬೇಕು ಅಂತ ಹೇಳ್ತಾನೆ ಆದರೆ ಆಸ್ತಿ ಇಲ್ಲದೇ ಇದ್ದರೂ ಕೂಡ ಜ್ಯೇಷ್ಠರಾದವರು ಕನಿಷ್ಠನ ನೋಡಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ ಮತ್ತು ವೃದ್ಧರ ರೈಟ್ಸು ಅವುಗಳ ಬಗ್ಗೆ ಕೂಡ ಅವನು ಸಾಕಷ್ಟು ವಿವರಗಳನ್ನು ಹೇಳ್ತಾನೆ ಆಮೇಲೆ ಆ ಲಿಟಿಗೇಷನನ್ನು ಹೇಗೆ ನಡೆಸಬೇಕು ಕೋರ್ಟ್ ಪ್ರೊಸೀಡಿಂಗ್ಸ್ ಹೇಗೆ ವಾದಿ ಪ್ರತಿವಾದಿಗಳ ರೀತಿ ಹೇಗೆ ಪತ್ರವ್ಯವಹಾರಗಳು ಯಾವ ಥರ ಇರಬೇಕು ಸಾಕ್ಷಿಗಳು ಹೇಗೆ ಸಾಕ್ಷಿಗಳ ವಿಚಾರಣೆಗಳು ಯಾವ ರೀತಿ ನಡೀಬೇಕು ಅವರ ಪ್ರತಿಜ್ಞೆ ಹೇಗೆ ಮಾಡಬೇಕು ಅದನ್ನೆಲ್ಲವನ್ನೂ ಹೇಳ್ತಾನೆ ಚತುರ್ವರ್ಣಾಶ್ರಮಸ್ ಲೋಕಾಸ್ಯಾಚಾರ ರಕ್ಷಣಾತ್ ನಶ್ಯತಾಂ ಸರ್ವರ್ವಧರ್ಮ ರಾಜಧರ್ಮ ಪ್ರವರ್ತಕ ರಾಜಧರ್ಮ ಪ್ರವರ್ತಕ ಧರ್ಮಶ್ಚ ವ್ಯವಹಾರಶ್ಚ ಚರಿತ್ರಂ ರಾಜಶಾಸನಂ ಚತುಷ್ಪಾಧ ಪಶ್ಚಿಮ ಪೂರ್ವಬಾದಕ ಅತ್ರ ಸತ್ಯ ಸ್ಥಿತೋ ಧರ್ಮೋ ವ್ಯವಹಾರಸ್ತು ಸಾಕ್ಷಿಷು ಚರಿತ್ರ ಸಂಗ್ರಹೇ ಪುಂಸಾಂ ರಾಜ ಶಾಸನಂ ಅಂತ ಅವರು ಏನು ಹೇಳ್ತಾನೆ ಅಂದರೆ ಧರ್ಮ ವ್ಯವಹಾರ ಶೀಲ ಮತ್ತು ರಾಜಶಾಸನ ರೂಪ ಈ ರೀತಿಯಾಗಿ ಉಂಟು ಇದರೊಳಗೆ ಧರ್ಮ ವ್ಯವಹಾರ ಶೀಲ ಉತ್ತರೋತ್ತರ ಪ್ರಮಾಣ ಎಲ್ಲಕ್ಕಿಂತ ದೊಡ್ಡ ಪ್ರಮಾಣ ರಾಜಶಾಸನ ಅಂತ ಅದಕ್ಕೆ ಯಾವುದೂ ಅಪೀಲೇ ಇಲ್ಲ ಅಂತ ರಾಜಶಾಸನಕ್ಕೆ ನೆಕ್ಸ್ಟ್ ಅಂದರೆ ಶೀಲ ಅನ್ನುವಲ್ಲಿ ಹ್ಯೂಮನ್ ವ್ಯಾಲ್ಯೂಸ್ ಅಂತ ನಾನು ನಾವು ಏನು ಹೇಳ್ತೀವಿ ಟೋಟಲ್ ವ್ಯಾಲ್ಯೂ ಕನ್ಸರ್ನ್ ಅದನ್ನು ತೋರಿಸ್ತಾನೆ ರಾಜ್ಯ ಸ್ವಧರ್ಮ ಸ್ವರ್ಗಾಯ ಪ್ರಜಾ ಧರ್ಮೇಣ ರಕ್ಷಿತು ರಕ್ಷಿತರು ಆಕ್ಷೇಪ್ತರುವ ಮಿಥ್ಯಾ ದಂಡ ಮತೋನ್ಯತ ಅಂತ ಸುಮ್ಮ ಸುಮ್ಮನೆ ದಂಡ ಹಾಕಿಬಿಟ್ರೆ ಮಿಥ್ಯಾ ದಂಡ ಅಂತ ಕರೀತಾರೆ ಅದರಿಂದ ರಾಜನಿಗೆ ನರಕ ಬಿಟ್ಟು ಇನ್ಯಾವುದು ಬರೋಲ್ಲ ಪ್ರಾಮಾಣಿಕವಾದ ಸತ್ಯದಂಡನಾದಂಥ ರಾಜನಿಗೆ ಮಾತ್ರ ಸ್ವರ್ಗ ಸಿಗುವಂಥದ್ದು ಅಂತ ಹೇಳ್ತಾನೆ ಮತ್ತೆ ದಂಡೋ ಹಿ ಕೇವಲೋ ಲೋಕೆ ಪರಂ ಕ್ಷೇಮಂಚ ರಕ್ಷತಿ ರಾಜ್ಞಾ ಪುತ್ರೇ ಚ ಶತ್ರುವುಚ ಯಥಾದೋಷಂ ದೋಷಂ ಸಮಂಧೃತ ಅಂತ ಹೇಳ್ತಾ ಮಗನಿಗೆ ಶತ್ರುವಿಗೂ ಕೂಡ ಅವರವರ ಅಪರಾಧಕ್ಕನುಸಾರವಾಗಿ ಪಕ್ಷಪಾತ ಇಲ್ಲದೆ ದಂಡ ಮಾಡಿಸಬೇಕು ಆ ಒಂದು ದಂಡವೇ ರಾಜನನ್ನ ಇಹಪರದಲ್ಲಿ ಕಾಪಾಡುತ್ತೆ ಅಂತ ದ್ವೇಷೋಪಿ ಸಮ್ಮತ ಶಿಷ್ಟ ಅಂತ ಕಾಳಿದಾಸ ಹೇಳ್ತಾನಲ್ಲ ದ್ವೇಷೋಪಿ ಸಮ್ಮತ ಶಿಷ್ಟ ತನ್ನ ವೈರಿ ಆದರೂ ಕೂಡ ಶಿಷ್ಟನಾಗಿದ್ದಲ್ಲಿ ಅವನು ಸಮ್ಮತನಾಗ್ತಾನೆ ಆದರೆ ಪ್ರಿಯನಾಗಿದ್ದರೂ ಅವನು ಅನ್ಲಾಫುಲ್ಲಾಗಿದ್ದರೆ ಅಲ್ಲ ಯಾಕೆ ಅಂತಂದರೆ ಬೆರಳಿಗೆ ಹಾವು ಕಚ್ಚಿದ್ರೆ ಆ ಬೆರಳನ್ನು ಕತ್ತರಿಸಿಯೇ ಕತ್ತರಿಸಿದೆ ನಮ್ಮ ಬೆರಳು ಅಂತ ಉಳಿಸ್ಕೊಳ್ಳೋದಿಲ್ಲ ಅಷ್ಟರ ಮಟ್ಟಿಗೆ ಅದಕ್ಕೆ ನಿವಾರಣೆ ಮಾಡಲೇಬೇಕಾಗುತ್ತೆ ಅಂಗುಲಿ ಓರಗಕ್ಷತ ಅಂತನ್ನುವ ಮಾತು ಕಾಳಿದಾಸನದು ಕೌಟಿಲ್ಯನ ಧ್ವನಿಯನ್ನೇ ತೋರಿಸುವಂಥದ್ದಾಗಿದೆ ಅನುಷಾಸದ್ದಿ ಧರ್ಮೇಣ ವ್ಯವಹಾರೇಣ ಚ ಸಂಸ್ಥೆಯ ವ್ಯವಹಾರೇಣ ಸಂಸ್ಥೆಯ ನ್ಯಾಯೇನ ಚತುರ್ಥೇನ ಚತುರಂತಾಂ ಚತುರಂತಂ ಮಹಿಂಜಯೇತಂತ ಧರ್ಮದಿಂದ ಒಳ್ಳೆಯ ಸಾಕ್ಷ್ಯಗಳನ್ನು ಇಟ್ಟುಕೊಂಡು ಲೋಕಾಚಾರದಿಂದ ನ್ಯಾಯವಾದ ರೀತಿಯಲ್ಲಿ ರಾಜಕೀಯ ನಿರ್ಣಯದಿಂದ ಲೋಕವನ್ನು ಪಾಲಿಸಬೇಕು ರಾಜ ಸಂಸ್ಥೆಯ ಧರ್ಮಶಾಸ್ತ್ರೇಣ ಶಾಸ್ತ್ರ ವ್ಯಾವಹಾರಿಕೆ ವಿರುದ್ಧೇತ ಧರ್ಮೇರ್ಥ ವಿಶ್ಚಯೇತ್ ಶಾಸ್ತ್ರ ವಿಪ್ರತಿಪದ್ಯೇತ ಕೇನಚಿತ್ ನ್ಯಾಯಸ್ತತ್ರ ಪ್ರಮಾಣಂ ಸ್ಯಾತ್ ತತ್ರ ಪಾಠೋ ನಶ್ಯತಿ ಅಂತ ಹೇಳ್ತಾ ಲೋಕಾಚಾರ ಧರ್ಮಾಚಾರ ಇವುಗಳಿಗೆ ವಿರುದ್ಧ ಅನಿಸುವ ರಾಜಶಾಸನವನ್ನು ಮತ್ತೆ ವೆರಿಫೈ ಮಾಡಬೇಕಾಗುತ್ತೆ ರಾಜವಚನ ಮತ್ತು ಸಾಕ್ಷಿವಚನ ಇವುಗಳಿಗೆ ಧರ್ಮಶಾಸ್ತ್ರಕ್ಕೆ ವೈರುಧ್ಯ ಬಂದಾಗ ಕಟ್ಟಕಡೆಯಲ್ಲಿ ಧಾರ್ಮಿಕನಾದ ರಾಜನ ಮಾತೆ ಮುಖ್ಯ ಅಂತ ಅಂದರೆ ಯಾವುದೋ ಒಂದು ಪುಸ್ತಕ ಅನ್ನೋದನ್ನು ಇಟ್ಟುಕೊಂಡು ಹೋಗುವಂಥದ್ದಲ್ಲ ಸ್ವಂತದ ವಿವೇಕ ಬೇಕು ಅಂತ ಅನ್ವೀಕ್ಷಿಕೆ ಅಂತ ಅನ್ನೋದನ್ನು ಮೊದಲನೇ ದಿವಸವೇ ಹೇಳಿದ್ದೆ ಪ್ರದೀಪ ಸರ್ವ ಅಂತ ಅನ್ವೀಕ್ಷಿಕೆ ಅನ್ನೋದು ಎಲ್ಲ ವಿದ್ಯೆಗಳ ಬೆಳಕು ಆ ಕಾರಣದಿಂದ ಸ್ವಂತ ಬುದ್ಧಿಯಿಂದ ವಿವೇಕದಿಂದ ನೋಡಬೇಕು ಒನ್ ಹ್ಯಾಸ್ ಟು ಜುಡಿಷಿಯಸ್ಲಿ ಇಂಟ್ರಪ್ರಿಟ್ ಲಾ ಅದಕ್ಕೆ ಬೇಕಾದಷ್ಟು ವ್ಯಾಸಂಗ ರಾಜನಿಗೆ ಇರಬೇಕು ಓ ಅಂದರೆ ಠೋನ್ ಬರದೇ ಇದ್ದವರೆಲ್ಲ ಆಗಬಾರದು ರಾಜ ಅಂತನ್ನುವಂಥದ್ದನ್ನು ಅವನು ಹೇಳ್ತಾನೆ ಆಮೇಲೆ ವಿವಾಹದ ಎಂಟು ಬಗೆಗಳನ್ನು ಹೇಳ್ತಾನೆ ನೋಡಿ ಒಬ್ಬ ಹಿಂಗಸಿನ ಗಂಡ ದೇಶ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ ಆಗ ಅವಳು ತನ್ನದಾಗಿ ಇರುವಂಥ ಧನ ಯಾವುದಿರುತ್ತೆ ಸ್ತ್ರೀಧನ ಅಂತ ಕರಿತೀವಿ ಆ ಧನವನ್ನು ತಾನು ಬೇಕಾದಂತೆ ಖರ್ಚು ಮಾಡಬಹುದು ತನ್ನ ಮಕ್ಕಳನ್ನು ಕಾಪಾಡೋದಕ್ಕೆ ಮತ್ತು ತನ್ನ ಜೀವನೋಪಾಯಕ್ಕೆ ಅಥವಾ ಗಂಡನ ಹುಡುಕಿಸೋದಕ್ಕೆ ತನ್ನ ದುಡ್ಡನ್ನು ತಾನು ವೆಚ್ಚ ಮಾಡ್ಬೋದು ಗಂಡ ನೀನು ನೀನೇನು ಖರ್ಚು ಮಾಡಿದೆ ಅಂತ ಹೇಳುವಂತೆ ಇಲ್ಲ ಅಂತ ಸ್ತ್ರೀಧನ ಅಂದರೆ ಮದುವೆ ಆಗುವ ಸಂದರ್ಭದಲ್ಲಿ ಅವಳ ಪಾಲಿಗೆ ಅಂತ ಅವರ ತಂದೆ ತಾಯಿಗಳು ಶಕ್ತಿ ಇದ್ದಷ್ಟು ಕೊಡ್ತಾರೆ ಅದು ಸ್ತ್ರೀಧನ ಅಂತ ಕರೆಯೋದಾಗುತ್ತೆ ಮತ್ತು ಅವಳ ಒಡವೆ ಅದೆಲ್ಲ ಸೇರುತ್ತೆ ಮತ್ತು ಗಂಡ ಯಾವುದಾದ್ರೂ ಅವಳ ಕೈಗೆ ನಿನ್ನದು ಅಂತ ಕೊಟ್ಟುಬಿಟ್ರೆ ಅದು ಸ್ತ್ರೀಧನವಾಗುತ್ತೆ ಅದರ ಮೇಲೆ ಯಾರ ಹಕ್ಕು ಇರುವಂಥದ್ದಲ್ಲ ವಿಶೇಷತಃ ವಿದ್ಯಾರಣ್ಯರಂತೂ ಆ ಬಗ್ಗೆ ತುಂಬ ಚೆನ್ನಾಗಿ ಬರೆದು ಹೇಳ್ತಾರೆ ಸ್ತ್ರೀಧನವನ್ನು ಯಾರೂ ಮುಟ್ಟುವಂತೆ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅವರ ಪರಾಶರ ಮಾಧವೀಯದಲ್ಲಿ ಆಮೇಲೆ ಆ ಸ್ತ್ರೀಧನವನ್ನು ಅವಳು ಇಟ್ಕೊಂಡು ಲೇವಾದೇವಿ ಕೂಡ ಮಾಡಬಹುದು ಅಂತ ಹೇಳ್ಬಿಟ್ಟು ಅಂತಾನೆ ಬಡ್ಡಿ ವ್ಯಾಪಾರವನ್ನು ಮಾಡಬಹುದು ಅಂತ ಹೇಳ್ತಾನೆ ಮತ್ತು ಅವಳನ್ನು ಗಂಡ ಬಿಟ್ಟರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಆಗ ಸ್ತ್ರೀಧನವನ್ನು ಮತ್ತು ಧನವನ್ನು ಅವಳು ಪಡ್ಕೊಳ್ಬೇಕು ಇವಳೇ ಗಂಡನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗುವ ಸಂದರ್ಭ ಬಂದಾಗ ಆಗ ಗಂಡ ಮೊದಲನೇ ಗಂಡನಾದವನು ತನಗೇನು ಕೊಟ್ಟಿದ್ದ ಆ ದುಡ್ಡನ್ನು ಅವನು ಕೊಟ್ಟು ತನ್ನ ಅಪ್ಪ ಅಮ್ಮನ ದುಡ್ಡನ್ನು ಅವನಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಕೊಟ್ಟು ತಾನು ಹೋಗಬೇಕಾಗುತ್ತೆ ಅಂತ ಎರಡನೇ ಮದುವೆಗೆ ಚಾಯ್ಸ್ ಮಾಡಿಕೊಳ್ಳುವಂಥ ಸಂದರ್ಭ ಬಂದಾಗ ತವರು ಮನೆಯವರು ಕೊಟ್ಟ ಸ್ತ್ರೀಧನದ ಮೇಲೆ ಇವಳಿಗೆ ಹಕ್ಕು ಹೋಗುತ್ತೆ ಅಂತ ಹೇಳ್ತಾನೆ ಕಾರಣ ತವರು ಮನೆಯವರು ಅದನ್ನು ಒಪ್ಪಿದ್ರೆ ಆಗ ಧನ ಬರುತ್ತೆ ಏಕೆಂದರೆ ಅವಳು ಈ ಮನೆಗೆ ಹೋಗ್ತಾಳೆ ಇಲ್ಲಿರ್ತಾಳೆ ಮದುವೆ ಆಗಿಂತ ಕೊಟ್ಟಿದ್ದು ಇನ್ಯಾರಿಗೂ ನಿಶ್ಚಯ ಮಾಡಿದ ಮದುವೆಗೆ ನಾವು ಈ ದುಡ್ಡೆಲ್ಲ ಕೊಡ್ತಾ ಇರಲಿಲ್ಲ ಅಂತ ಅನ್ನಬಹುದು ಅಂತ ಈ ರೀತಿಯಾದ ಸೂಕ್ಷ್ಮತೆಗಳನ್ನೆಲ್ಲ ಬೇಕಾದಷ್ಟು ಅವನು ತೋರಿಸ್ತಾನೆ ಪುನರ್ವಿವಾಹದ ಬಗ್ಗೆ ಯಥೇಷ್ಟವಾದಂಥ ಪ್ರಸ್ತಾವಗಳು ಬರ್ತವೆ ವಿಚ್ಛೇದನದ ಬಗ್ಗೆ ಬೇಕಾದಷ್ಟು ಬರುತ್ತೆ ಎರಡೂ ಕಡೆ ತೂವೆ ಗಂಡಸಾಗಲಿ ಹಿಂಗಸಾಗಲಿ ಮದುವೆ ಆಗುವ ಬಿಡುವಂಥ ಪ್ರವೃತ್ತಿಗಳು ಇಲ್ಲಿ ಕಾಣಿಸುತ್ತವೆ ಯಾತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ವಿವಾಹ ಅನ್ನುವಂಥದ್ದು ಶಾಶ್ವತ ಅಂತ ಆದರೆ ಅದು ಕೆಲವು ವಿವಾಹಗಳಿಗೆ ಮಾತ್ರ ಹಾಗೆ ಹೇಳಿದರೆ ಬ್ರಾಹ್ಮ ದೈವ ಆರ್ಷ ಪ್ರಾಜಾಪತ್ಯ ಅಂತ ಈ ನಾಲ್ಕನ್ನು ಎಲ್ಲರೂ ಸೇರಿ ಮಾಡುವುದು ವಿಶೇಷತಃ ಬ್ರಾಹ್ಮ ವಿವಾಹ ಅಲ್ಲಿ ಪುನರ್ವಿವಾಹದ ಸಾಧ್ಯತೆಗಳು ಕಡಿಮೆ ಆದರೆ ಮಿಕ್ಕ ವಿವಾಹಗಳಲ್ಲಿ ಹಾಗಲ್ಲ ಈಗ ಗಾಂಧರ್ವ ರಾಕ್ಷಸ ಆಸುರ ಪೈಶಾಚ ಇವುಗಳೊಳಗೆ ತುಂಬ ಚಾಯ್ಸಸ್ ಉಂಟು ಅಂತ ಮತ್ತೆ ಅದನ್ನು ಆ ರೀತಿಯಾದ ವಿವಾಹಗಳು ಸಮಾಜದಲ್ಲಿ ತುಂಬ ಗೌರವಾನ್ವಿತರು ಜವಾಬ್ದಾರಿ ಇದ್ದವರು ಅದನ್ನು ಪ್ರಿಫರ್ ಮಾಡ್ತಾ ಇರಲಿಲ್ಲ ನಿಜವಾಗಿ ನೋಡಿದ್ರೆ ಗೊತ್ತಾಗುತ್ತೆ ವ್ಯವಸ್ಥೆಯನ್ನು ಯಾರು ಗೌರವಿಸ್ತಾರೆ ಅವರು ತುಂಬ ತುಂಬ ತಮ್ಮ ಬದುಕಿನಲ್ಲಿ ಭಾಳ ತೀವ್ರವಾದಂಥ ಬದಲಾವಣೆಗಳನ್ನು ಅನೇಕ ಬಾರಿ ತಂದುಕೊಳ್ಳೋದಿಲ್ಲ ಎಷ್ಟು ಯಾಕೆ ಸೋ ಕಾಲ್ಡ್ ಡೆವಲಪ್ಡ್ ಕಂಟ್ರಿ ಮೋಸ್ಟ್ ಫಾರ್ವರ್ಡ್ ಕಂಟ್ರಿಯಲ್ಲೇ ಒಬ್ಬ ಪ್ರೆಸಿಡೆಂಟ್ ಆಗ್ತಾನೆ ಅಂದರೆ ಅವನ ಜನ್ಮ ಜಾತಕವನ್ನೆಲ್ಲ ಜಾಲಾಡ್ತಾನೆ ಅವನು ಎಷ್ಟು ಸರ್ತಿ ಡೈವೋರ್ಸ್ ಮಾಡಿದನ ಇಲ್ಲವಾ ಅವನ ಹೆಂಡತಿ ಎಷ್ಟನೇ ಅವಳು ಇವನು ಅವಳಿಗೆ ಎಷ್ಟೇ ಇವನು ಇವೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡುವಂಥದ್ದಾಗುವಾಗ ನಮಗೆ ಗೊತ್ತಾಗುತ್ತೆ ಸಮಾಜಕ್ಕೆ ಮಾರ್ಗದರ್ಶಕರಾಗಿರಬೇಕಾದವರು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಮ್ಮ ಬದುಕು ನಮಗೆ ಅಂತನೋರು ಸಮಾಜದ ಮೇಲೆ ಅಷ್ಟು ಪ್ರಭಾವ ಬೀರೋಕ್ಕಾಗೋದಿಲ್ಲ ವೆನ್ ಎ ಪರ್ಸನ್ ಬಿಕಮ್ಸ್ ಪಬ್ಲಿಕ್ ಹೀ ಇಸ್ ಆನ್ಸರಬಲ್ ಟು ಸೋ ಮೆನಿ ಥಿಂಗ್ಸ್ ಈ ವಿಷಯವನ್ನು ಕೌಟಿಲ್ಯ ಪ್ರಸ್ತಾವ ಮಾಡಿ ಹೇಳ್ತಾನೆ ಆಮೇಲೆ ಹೆಂಗಸನ್ನು ಹೊಸ ಸೊಸೆಯಾಗಿ ಬಂದವಳನ್ನು ಹೇಗೆ ಮನೆಯಲ್ಲಿ ಒಗ್ಗಿಸ್ಕೊಳ್ಬೇಕು ಅಂತನ್ನುವಾಗ ಒಂದೆರಡು ಮಾತು ಹೇಳ್ತಾನೆ ಅದು ನಮಗೆ ಈ ಕಾಲದವರೆಗೆ ಒಪ್ಪಿಗೆ ಆಗದೆ ಇದ್ದರ್ಬೋದು ಒಂದೆರಡು ಮಾತು ಬೈಬೌದು ಹೆಚ್ಚಂದರೆ ಅವಳಿಗೆ ಸೊಂಟದಿಂದ ಕೆಳಕ್ಕೆ ಬೆನ್ನ ಮೇಲೆ ಒಂದು ಹಗ್ಗದಿಂದ ಆಗ ಈಗ ಹೊಡೆಯಬಹುದು ಅತ್ತೆ ಅದು ಅವಳು ಅಂತ ಹೇಳ್ತಾನೆ ಇದನ್ನ ಮೀರಿ ಶಿಕ್ಷೆ ಮಾಡಿದರೆ ಕಠೋರವಾದ ದಂಡನೆ ಕೊಡಬೇಕು ಅತ್ತೆಗೆ ಮಾವನಿಗೆ ಗಂಡನಿಗೆ ಅಂತ ಹೇಳ್ತಾನೆ ಹೊಡೆಯೋದಕ್ಕೆ ಅವಕಾಶ ಕೊಟ್ಟನಲ್ವಾ ಅದಕ್ಕೆ ಪ್ರಶ್ನಾರ್ಥಕ್ಕೆ ಚಿಹ್ನೆ ಹಾಕಿದ್ದೀನಿ ಈ ಥರದ್ರೊಳಗೆ ಕೌಟಿಲ್ಯ ನಮಗೆ ಈ ಕಾಲಕ್ಕೆ ಹೊಂದದೇ ಇರ್ಬೋದು ಆದರೆ ಅವನು ಹೇಳ್ತಾನೆ ಆ ಕಾಲದಲ್ಲಿ ಹೆಣ್ಣಿಗೆ ಮಿನಿಮಮ್ ಮ್ಯಾರೇಜ್ ಏಜ್ ಹನ್ನೆರಡು ಅಂತ ಹೇಳ್ತಾನೆ ಮಿನಿಮಮ್ ಅಂತ ಮ್ಯಾರೇಜ್ ಏಜು ಆಮೇಲೆ ಮ್ಯಾಕ್ಸಿಮಮ್ ಅನ್ನೋದು ಎಷ್ಟು ಆಗಬಹುದು ಅಂತ ಹೇಳ್ಬಿಟ್ಟು ಅದಕ್ಕಿಂತ ಚಿಕ್ಕ ವಯಸ್ಸಿಗೆ ಅಲ್ಲ ಅಂತ ಅಂದರೆ ಮನುಸ್ಮೃತಿಯಲ್ಲಿ ಅಷ್ಟೇ ವರ್ಷ ಭವೇತ್ ಕನ್ಯಾ ಅಂತ ಎಂಟನೇ ವಯಸ್ಸಿಗೆ ಮದುವೆ ಮಾಡಿಬಿಡಬೇಕು ಅಂತ ಹೇಳ್ತಾನಲ್ಲ ಕೌಟಿಲ್ಯ ಹಾಗೆ ಹೇಳೋದಿಲ್ಲ ಇದು ಮಿನಿಮಮ್ಮು ಈ ಹೊತ್ತಿಗೆ ಮಾಡಬೇಕು ಅಂತಲ್ಲ ಪ್ರೌಢ ವಿವಾಹವೇ ಶಾಸ್ತ್ರ ಸಮ್ಮತವಾದದ್ದು ಅರೆ ಇದು ಮಿನಿಮಮ್ ಅಂತ ಇಟ್ಕೊಂಡಿರುವಂಥದ್ದು ಮ್ಯಾಕ್ಸಿಮಮ್ ಎಷ್ಟು ಉಂಟು ಏಜ್ ಬಾರ್ ಅನ್ನೋದಿಲ್ಲ ವಿವಾಹಕ್ಕೆ ಅನ್ನುವಂಥ ಮಾತು ಕೌಟಿಲ್ಯನ ಅಭಿಪ್ರಾಯದ್ದಾಗುತ್ತೆ ಅದು ಈ ಕಾಲಕ್ಕೂ ಯುಕ್ತವಾದದ್ದು ಅಂತ ಅನಿಸುತ್ತೆ ಆಮೇಲೆ ಕೆಲವೊಮ್ಮೆ ಹೆಣ್ಣು ಮಕ್ಕಳು ತವ್ರ ಮನೆಯಲ್ಲಿ ಇದ್ದು ಬಿಡ್ತಾರೆ ನಮಗೆ ಗಂಡ ಸರಿ ಹೋಗಲಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನ್ಯಾಯವಾದ ಕಾರಣ ಉಂಟ ಅನ್ನುವಂಥದ್ದು ನೋಡಬೇಕು ಮತ್ತು ತವ್ರ ಮನೆಗೆ ಸಕಾರಣವಾಗಿ ಪ್ರಯಾಣ ಮಾಡ್ತಾ ಇರುವಂಥವಳನ್ನು ಗಂಡ ತಡೆದ್ರೆ ಅವನಿಗೆ ಹನ್ನೆರಡು ಪಣ ಪೆನಾಲ್ಟಿ ಹಾಕಬೇಕು ಅಂತ ಅಂತ ಹೇಳ್ತಾನೆ ಮತ್ತು ತನ್ನ ತವ್ರನ ಕಡೆಯವ್ರನ್ನ ಬೈತಾ ಇದ್ದರೆ ಗಂಡ ಆ ಕಾರಣವಾಗಿ ಆ ಅತಿಥಿಗಳನ್ನು ಆ ಬಂಧುವರ್ಗವನ್ನು ಸರಿಯಾಗಿ ನಡೆಸ್ಕೊಳ್ಳದೇ ಇದ್ದರೆ ದಂಡ ಅಂತ ಹಾಗೆ ಇವಳಿದು ಅದೇ ಥರ ವರ್ಷ ಅಂದರೆ ಈ ಕಾಲಕ್ಕೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಕೆಲವು ಮಟ್ಟಿಗೆ ಕಾನೂನು ಒಳ್ಳೆಯ ಗಂಡಸರಿಗೆ ಅನ್ಯಾಯ ಆಗುವಂತೆ ಆಗ್ತಾ ಇದೆ ಅಂತ ಎಷ್ಟೋ ದೊಡ್ಡ ಚರ್ಚೆ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನೋಡಿದರೆ ಕೌಟಿಲ್ಯ ಗಂಡಸಿಗೂ ಹೆಂಗಸಿಗೂ ಬಹುಮಟ್ಟಿಗೆ ನ್ಯಾಯವನ್ನು ಒದಗಿಸುವಂಥದ್ದು ವ್ಯವಸ್ಥೆ ಮಾಡಿದ್ದಾನೆ ಮತ್ತು ಗಂಡ ಓಡೋಗ್ಬಿಟ್ರೆ ಏನು ಮಾಡಬೇಕು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಬ್ರಾಹ್ಮಣ ಎಲ್ಲಿಗೂ ಹೊರಟೋಗ್ಬಿಟ್ರೆ ವ್ಯಾಸಂಗ ಮೇ ಈ ಹಿನ್ನೆಲೆಯಲ್ಲಿ ಹೆಂಡತಿ ಆದಳು ಮಕ್ಕಳಿಲ್ಲದ ಹೆಂಡತಿ ಹತ್ತು ವರ್ಷದವರೆಗೆ ಕಾಯಬಹುದು ಅವನಿಗಾಗಿ ಮಕ್ಕಳಾದವಳು ಹನ್ನೆರಡು ವರ್ಷ ಅವನಿಗಾಗಿ ಕಾಯಬಹುದು ಆಮೇಲೆ ಬೇರೆಯವ್ರನ್ನ ಮದುವೆ ಆಗ್ಬೋದು ಅಂತ ಈ ರೀತಿ ಬೇರೆ ಬೇರೆ ವರ್ಣದವರೆಗೆ ಕಡಿಮೆ ಕಡಿಮೆ ಮಾಡ್ತಾ ಬರ್ತಾರೆ ಅಂದರೆ ಸಮಾಜದಲ್ಲಿ ಯಾರಿಗೆ ಹೆಚ್ಚಿನ ತಿಳುವಳಿಕೆಯೋ ಜವಾಬ್ದಾರಿಯೋ ಸಂಸ್ಕಾರವೋ ಇದೆ ಅಂತೀವಿ ಅವರು ಹೆಚ್ಚು ಕಾಲ ಗಂಡ ಆಗಲಿ ಹೆಂಡತಿ ಆಗಲಿ ಪುನರ್ವಿವಾಹವನ್ನು ಪೋಸ್ಟ್ಪೋನ್ ಮಾಡ್ಬೋದು ತಡೆಯಬಹುದು ಅನ್ನುವಂಥ ಮಾತು ವಿವೇಕದ್ದು ಯಾರಿಗೆ ಆ ಥರದ್ದಿಲ್ಲ ಪಾಪ ಮತ್ತು ಸಾಮಾಜಿಕವಾದ ರಕ್ಷಣೆಯೂ ಕಡಿಮೆ ಆಗುತ್ತೆ ದೈಹಿಕವಾದಂಥ ಬಾಧ್ಯತೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಆತ್ಮ ಸಂಸ್ಕಾರ ಕಡಿಮೆ ಆಗಿದೆ ಅನ್ಸುತ್ತೆ ಅವರಿಗೆ ತತ್ಕ್ಷಣವೇ ಅನಾಶ್ರಮಿಯಾಗಿಲ್ಲದೆ ಒಂದು ಆಶ್ರಮಕ್ಕೆ ಸೇರಿಕೊಂಡು ಬಿಡಬೇಕು ಮದುವೆ ಆಗಬೇಕು ಅವರು ಗಂಡ ಹೆಂಡತಿ ಬಾಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ ಮತ್ತು ದೀರ್ಘ ಪ್ರವಾಸಿ ಸನ್ಯಾಸಿ ಮೃತ ರೋಗಿ ರಾಜದ್ರೋಹಿ ಇವರೆಲ್ಲರದು ಸಂದರ್ಭದಲ್ಲಿ ಇದ್ದಾಗ ಹೆಂಡತಿ ಏಳು ಋತುಗಳು ಅಂದರೆ ಹದಿನಾಲ್ಕು ತಿಂಗಳು ಕಾಯಬಹುದು ಅಂತ ಮಕ್ಕಳನ್ನು ಪಡೆದವಳು ಇನ್ನೂ ಒಂದು ಸ್ವಲ್ಪ ಹೊತ್ತು ವರ್ಷ ಕಾಯಬಹುದು ಒಂದು ವರ್ಷ ಎಕ್ಸ್ಟ್ರಾ ಆಗಬಾರ್ದೇ ಇದ್ದಾಗ ಒಪ್ಪಿಗೆ ಇದ್ದಲ್ಲಿ ತನ್ನ ಮೈದನೊಂದರಲ್ಲಿ ಯಾರಾದರೂ ಇದ್ದರೆ ಮದುವೆ ಆಗಬಹುದು ಅಂತ ಹಿಂದೆ ಇದ್ದಂಥದ್ದು ಈಗಲೂ ಪಂಜಾಬ್ ಹತ್ತ ಕಡೆಯೆಲ್ಲ ಇರುವಂಥದ್ದು ದ್ವಿತೀಯ ವರಹ ದೇವರಹ ಅಂತಲೇ ಆ ಮೈದು ನನಗೆ ಅರ್ಥ ಉಂಟು ಅಂತ ಅಂದರೆ ಯಾವ ಹೆಂಗಸು ಕೂಡ ಅತಂತ್ರವಾಗಬಾರದು ಯಾವ ವ್ಯವಸ್ಥೆ ಕೂಡ ಹದಗೆಡಬಾರದು ಅನ್ನುವುದು ಕೌಟಿಲ್ಯನ ಮುಖ್ಯವಾದ ಉದ್ದೇಶ ಅಂತ ನೋಡ್ಕೊಳ್ಬಹುದು ಮತ್ತು ಮಕ್ಕಳಿಲ್ಲದವನ ಆಸ್ತಿ ಅದು ಯಾವ ರೀತಿಯಾಗಿ ಅವನ ಒಡಹುಟ್ಟಿದವರಿಗೆ ಹೋಗುತ್ತೆ ಅಂತ ಮತ್ತು ಆ ಒಡ ಹುಟ್ಟಿದವರಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರು ತಮ್ಮ ಮದುವೆ ಖರ್ಚಾಗುವಷ್ಟು ಬೇಕಾದ್ರೆ ಅಣ್ಣ ಸತ್ತೋಗಿದ್ದಾನೆ ಅನ್ನೋದು ಮಕ್ಕಳಿಲ್ಲ ಮದುವೆ ಇಲ್ಲ ಅಂತಂದರೆ ಅದು ತೊಗೋಬಹುದು ಈ ರೀತಿಯಾಗಿ ಹೀಗೆಲ್ಲ ಆಸ್ತಿಯ ಹಂಚಿಕೆಯನ್ನು ಸಾಕಷ್ಟು ಮಾಡ್ತಾನೆ ಹೆಣ್ಣು ಮಕ್ಕಳಿಗೆ ತವ್ರ ಮನೆಯ ಆಸ್ತಿಯಲ್ಲಿ ಅಧಿಕಾರ ಇಲ್ಲ ಆದರೆ ವಿವಾಹ ಕಾಲದಲ್ಲಿ ತಂದೆ ತಾಯಿಗಳು ಎಷ್ಟು ಕೊಡಬಹುದು ಅಂದರೆ ಆಸ್ತಿ ಹಕ್ಕು ಬಂತು ಅಂತಲೇ ಅರ್ಥ ಆದರೆ ತಾಯಿಯದು ಏನು ಉಂಟು ಸಾಮಾನ್ಯ ತಾಯಿ ಸತ್ತ ಮೇಲಿಂದ ಅವಳು ಊಟದ ತಟ್ಟೆಯಿಂದ ಮೊದಲುಕೊಂಡು ಎಲ್ಲ ತಗೋಬಹುದು ಅಂತ ಕ್ಬಿಟ್ಟಿಲ್ಲ ಅದು ಒಂದು ಕೊಟ್ಟಿದ್ದಾನೆ ಮತ್ತೆ ವರ್ಣಾಂತರ ವಿವಾಹಗಳು ವರ್ಣ ಪ್ರತಿಲೋಮ ವಿವಾಹ ಅನುಲೋಮ ವಿವಾಹ ಅದರಿಂದ ಹುಟ್ಟಿದಂಥವ್ರ ಮೇಲೆ ಮತ್ತೆ ವಿವಾಹ ಆ ವರ್ಗೀಕರಣ ಅವನ್ನೆಲ್ಲವನ್ನು ಹೇಳ್ತಾನೆ ಇದು ಧರ್ಮಶಾಸ್ತ್ರಕಾರರು ವಿಶೇಷವಾಗಿ ಆ ಬಗ್ಗೆ ಎಲ್ಲ ಮಾಡಿದ್ದಾರೆ ಅಂದರೆ ಈಗ ನಾವು ಯಾರನ್ನ ಅಂಬಷ್ಟ ಇರ್ಬೋದು ವ್ರಾತ್ಯ ಇರ್ಬೋದು ಪುಳಿಂದ ಇರಬಹುದು ಚಂಡಾಲ ಇರ್ಬೋದು ಪೌಲ್ಕಸ ಇರಬಹುದು ಮಸೂತ ಇರ್ಬೋದು ಕರ್ಣ ಇರ್ಬೋದು ಪಾರಶವ ಇರಬಹುದು ಈ ಥರದ್ದೆಲ್ಲ ಬೇಕಾದಷ್ಟು ವಿಭಾಗಗಳು ಹೇಳ್ತಾರೆ ಅದು ಏನನ್ನು ತೋರಿಸುತ್ತೆ ಅಂದರೆ ಇದೆಲ್ಲ ಆಗ್ತಾ ಇತ್ತು ಅನ್ನೋದನ್ನು ತೋರಿಸುತ್ತೆ ಆಗಬಾರದು ಅನ್ನುವಂಥ ಒಂದು ಉದ್ದೇಶ ಕೆಲವೊಮ್ಮೆ ಕಾಣಿಸಿಯೇ ಕಾಣಿಸುತ್ತೆ ನಿಷೇಧ ಮಾಡುವುದು ಆದರೆ ಆದದ್ದಕ್ಕೆ ಒಂದು ವ್ಯವಸ್ಥೆ ಅಂತ ಮಾಡ್ತಾಯಿದ್ರು ಅವರಿಗೆ ಒಂದು ರೈಟ್ಸು ಅವರಿಗೆ ಒಂದು ಡ್ಯೂಟೀಸು ಅಂತ ಕೊಡ್ತಾ ಇದ್ರು ಅಂದರೆ ಆರೋಗ್ಯಕಾರಿಯಾದ ಸಮಾಜ ಈ ಥರದ ವರ್ಣಾಂತರ ವಿವಾಹಗಳನ್ನು ಒಪ್ಪದೇ ಇದ್ದರೂ ಕೂಡ ಎನ್ಕರೇಜ್ ಮಾಡದೇ ಇದ್ದರೂ ಆಗಿ ಹೋದದ್ದನ್ನು ತಿರಸ್ಕರಿಸದೆ ವ್ಯವಸ್ಥೆಯೊಳಗೆ ತರುವಂಥದ್ದು ಸನಾತನ ಧರ್ಮದ ವೈಶಿಷ್ಟ್ಯವೇ ಇಲ್ಲಿದೆ ಅನಿಸುತ್ತೆ ತಡೆಯುವುದು ಕೂಡಿದ ಮಟ್ಟಿಗೂ ತಡೆಯೋದು ವ್ಯವಸ್ಥೆಯನ್ನು ಕಾಪಾಡೋದು ಆಗಲಿಲ್ಲ ಅಂದರೆ ಅದಕ್ಕೊಂದು ವ್ಯವಸ್ಥೆ ಕಲ್ಪಿಸುವಂಥದ್ದು ವ್ಯಾಕರಣದಿಂದ ಮೊದಲುಗೊಂಡು ಎಲ್ಲ ಶಾಸ್ತ್ರಗಳಲ್ಲೂ ಕಾಣಿಸುತ್ತೆ ಪೂಜ್ಯ ಅಂತ ಗುರುಗಳು ರಂಗನಾಥ ಶರ್ಮರು ವ್ಯಾಕರಣ ಪಾಠ ಮಾಡುವಾಗ ಬಹಳ ಚೆನ್ನಾಗಿ ಹೇಳೋರು ಒಂದು ಅಪಶಬ್ದ ಅಂತ ಹೇಳಿಬಿಡೋದಕ್ಕಿಂತ ಯಾವ ವ್ಯಾಕರಣ ಸೂತ್ರಗಳ ಪ್ರಕಾರದಿಂದ ನೋಡಿದರೆ ಅದು ಸಾಧು ಶಬ್ದವಾದೀತು ಅನ್ನೋದನ್ನು ನೋಡೋಣ ಅಂತ ಹೇಳಿಬಿಟ್ಟು ನನಗೆ ಒಮ್ಮೆ ಎಸ್ ಆರ್ ರಾಮಸ್ವಾಮಿಯವರು ಹೇಳಿದ ಸಂದರ್ಭ ನೆನಪಿಗೆ ಬರುತ್ತೆ ಡಿ ವಿ ಜಿಯವರು ರಾಮಕಥಾ ಮತ್ತು ಭಗವದ್ಗೀತಾ ಸಮನ್ವಯ ಅಂತ ಕೆಲವೊಂದು ಶ್ಲೋಕ ಮಾಲಿಕೆಗಳನ್ನು ಬರೆದರು ಅವರ ಜೀವನ ಧರ್ಮ ಯೋಗದ ಒಂದು ಅನುಬಂಧ ರೂಪದಲ್ಲಿ ಅಂದರೆ ರಾಮಚಂದ್ರ ಏನನ್ನ ಬದುಕಿನಲ್ಲಿ ಮಾಡಿದ ಅದು ಕೃಷ್ಣನ ಭಗವದ್ಗೀತೆಯಲ್ಲಿ ದಾಖಲೆಯಾಗಿರುವಂಥದ್ದು ಅಂತ ಅಲ್ಲಿ ಸಾಧು ಸಖಾಪ್ಯೇಶಃ ಅಂತ ಒಂದು ಪದ ಪ್ರಯೋಗ ಬರುತ್ತೆ ಸಾಧು ಸಖ ಅಂತ ಸಖ ಸಖಿನ್ ಶಬ್ದ ಅದು ನಕಾರ ಅಂತ ಪುಲ್ಲಿಂಗ ಶಬ್ದ ಸಖ ಸಖ ಸಖಾ ಯಹ ಅಂತ ಹೋಗಬೇಕು ಸಾಧು ಸಖ ಅಂತ ಸನ್ ಸಮಾಸ ಆದರೆ ಸಾಧೂನಾಂ ನಾಂ ಸಖಃ ಅಂತ ಸಖ ಅಂತ ಮಾಡಿಕೊಂಡಾಗ ಸಾಧು ಸಖಃ ಅಂತ ಅಕಾರಾಂತ ಪುಲ್ಲಿಂಗ ಶಬ್ದ ಆಗುತ್ತೆ ಪ್ರಸಿದ್ಧವಾದ ವ್ಯಾಕರಣ ಸೂತ್ರ ರಾಜಾ ಸಖಿಭ್ಯಸ್ ಟಚ್ ಅಂತ ಟಚ್ ಪ್ರತ್ಯಯ ಬಂದು ಆ ನಕಾರಾಂತ ಪುಲ್ಲಿಂಗ ಹೋಗಿ ಅಕಾರಾಂತ ಪುಲ್ಲಿಂಗ ಆಗುತ್ತೆ ಅಂತ ಆಗುತ್ತೆ ಸಾಧು ಸಖೋಪ್ಯೇಶಃ ಅಂತ ಆಗಬೇಕು ಸಖಾಪ್ಯೇಶಃ ಅಂತ ಆ ನಕಾರಾಂತ ಪುಲ್ಲಿಂಗದ ಸಖ ಶಬ್ದದ ರೂಪವೇ ಹೇಗೆ ಬಂದುಬಿಡುತ್ತೆ ಸಖಿನ್ ಶಬ್ದದ ರೂಪ ಬರಬಾರ್ದು ಟಿ ವಿ ಜಿಯವ್ರು ಬರೆದು ಪ್ರಮಾದ ರಂಗನಾಥ್ ಶರ್ಮರು ಅದನ್ನು ನೋಡಿ ಇಲ್ಲ ದೊಡ್ಡವರು ಮಾಡಿದಂಥ ಪ್ರಯೋಗ ಇದು ಅದಕ್ಕೆ ಸಾಧುತ್ವ ಹುಡುಕೋದಕ್ಕೆ ಸಾಧ್ಯವ ನೋಡೋಣ ಅಂತ ಆಗ ಮೊನ್ನೆ ಕೂಡ ಶರ್ಮರು ಮನೆಗೆ ಹೋಗಿದ್ದಾಗ ಇದನ್ನು ಕೇಳದೆ ಅವರು ಅದನ್ನು ಮತ್ತೆ ಪೂರ್ಣವಾಗಿ ಜ್ಞಾಪಿಸ್ಕೊಂಡು ಹೇಳಿದ್ರು ಏನಂದರೆ ತತ್ಪುರುಷ ಸಮಾಸ ಮಾಡಿದ್ರೆ ಇದು ಆಗ ಈ ಸಮಸ್ಯೆ ಬರುತ್ತೆ ಹಾಗಲ್ಲದೆ ಅದನ್ನು ಬಹುರಿ ಸಮಾಸ ಮಾಡಿದ್ರೆ ಸಾಧವೋ ಯಸ್ಯ ಸಖಾಯ ಸಹ ಸಾಧು ಸಖ ಸಾಧು ಸಖ ಸಖ ಅಂತ ಹಾಗೆ ಮಾಡಬಹುದಾಗುತ್ತೆ ಆಗ ಅದು ಸಖಿನ್ ಶಬ್ದದ ರೂಪವನ್ನೇ ಪಡ್ಕೊಳ್ಳುತ್ತೆ ಅಕಾರ ಅಂತ ಆಗೋದಿಲ್ಲ ಅಂತ ಅಂದರೆ ವ್ಯಾಕರಣ ದೋಷ ಅಂತ ಹಾಕೋದಕ್ಕಿಂತ ಇನ್ನೊಂದು ಸೂತ್ರದ ರೂಪದಲ್ಲಿ ಇನ್ನೊಂದು ವ್ಯವಹಾರದ ರೂಪದಲ್ಲಿ ಅದಕ್ಕೆ ಅಕ್ಸೆಪ್ಟೆನ್ಸ್ ಬರುತ್ತಾ ಅಂತ ಇಡೀ ಧರ್ಮಶಾಸ್ತ್ರದಲ್ಲಿ ಈ ಥರದ್ದು ಬೇಕಾದಷ್ಟು ಕಾಣಿಸುತ್ತೆ ಅಲಂಕಾರ ಶಾಸ್ತ್ರದಲ್ಲಿ ಕಾಣಿಸುತ್ತೆ ಯಾವುದೋ ಒಂದು ಛಂದಸ್ಸು ಗುರು ಇರಬೇಕಾದ ಜಾಗದಲ್ಲಿ ಲಘು ಆಗಿಬಿಡ್ತು ಅದಕ್ಕೇನು ಅದಕ್ಕಿನ್ನೊಂದು ವರ್ಗ ಅಂತ ಸೇರಿಸುವಂಥದ್ದು ಆಕೃತಿ ವರ್ಗಗಳು ವ್ಯಾಕರಣದಲ್ಲಿ ಹೇಳೋ ತರಹ ಹೃದೋದರ ಪೃಷೋದರ ಡಿತ್ತ ಹಿತ್ತ ಇತ್ಯಾದಿ ಪದಪ್ರಯೋಗದಂತೆ ಇದನ್ನು ಕೂಡ ಮಾಡಿ ಅನ್ನೋ ಥರದ್ದು ಛಂದಸ್ನಲ್ಲಿ ಆ ಥರ ಬಂದುಬಿಟ್ರೆ ಏನು ಮಾಡುವುದು ವಿಪರೀತ ಪೂರ್ಣ ಅಂತ ಕರೆಯುವಂಥದ್ದು ಮತ್ತೆ ಅದನ್ನು ಬಂದುಬಿಟ್ಟಿದನುವೇ ಉಪಜಾತಿ ಅಂತ ಕರಂಬ ಜಾತಿ ಅಂತ ಹೀಗೆ ತರತರಾವರಿಯಲ್ಲಿ ಕರೆದು ವ್ಯವಸ್ಥೆ ಮಾಡುವಂಥದ್ದು ರಾಗದಲ್ಲಿ ಯಾವುದೋ ಅನ್ಯಸ್ವರ ಬಂತು ಇದು ರಾಗವೇ ಅಲ್ಲ ಸಂಗೀತವೇ ಅಲ್ಲ ಅಂತ ಮಿಶ್ರ ಮಾಲ್ ಕೌನ್ಸಲ್ಲಿ ರಿಷಭ ಬಂದ್ಬಿಡ್ತು ಏನು ಮಾಡೋಣ ಪ್ರಾಣ ಹೋಗುತ್ತೆ ಮಿಶ್ರ ಮಾಲ್ ಕೌನ್ಸ್ ಅಂತ ಕರೆದು ಬಿಡಿ ಅಂತನ್ನುವಂಥದ್ದು ಅಂದರೆ ನಮ್ಮ ಪರಂಪರೆ ಯಾವತ್ತೂ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಆಗದೆ ಅದು ಉದ್ವೇಜಕವಾಗಬಾರ್ದು ಈ ಶುಡ್ ಬಿ ಸೋಷಿಯಲಿ ಎಕನಾಮಿಕಲಿ ಕಲ್ಚರಲಿ ಎಸ್ಥೆಟಿಕಲಿ ಸ್ಪಿರಿಚುವಲಿ ಅಕ್ಸೆಪ್ಟಬಲ್ ಹಾಗೆ ಒಂದು ಆಧ್ಯಾತ್ಮಿಕವಾದ ಅಂಗೀಕಾರ ಬಂದ ತಕ್ಷಣ ಅದಕ್ಕೊಂದು ವ್ಯವಸ್ಥೆ ಮಾಡೋದು ಎಲ್ಲಿವರೆಗೂ ಅಂದರೆ ಯಾವುದೋ ಒಂದು ಮೂಲೆಯಿಂದ ಏನೋ ಉಪದೇಶ ಬರುತ್ತೆ ಅದು ಒಳ್ಳೆಯದೇ ಆಗಿರುತ್ತೆ ಆದರೆ ನಮಗೆ ಅದು ಅದರ ಮೂಲದಲ್ಲಿ ಏನೋ ವಿರೋಧ ಕಾಣಿಸುತ್ತೆ ಉದಾಹರಣೆಗೆ ಬುದ್ಧ ಇಂಟರ್ನಲ್ ರೆಬೆಲ್ ಅಂತ ಇಟ್ಕೊಳ್ಳೋಣ ಆಮೇಲೆ ಏನು ಮಾಡಿದ್ವಿ ಅವತಾರ ಅಂತಲೇ ಮಾಡಿಬಿಟ್ವಿ ಹೀಗೆ ಮಾಡಿ ನಾವು ನಮ್ಮ ಮೇನ್ ಸ್ಟ್ರೀಮ್ ಒಳಗೆ ತಗೊಳ್ಳುವಂಥ ಪ್ರಯತ್ನ ಪಟ್ಟಿದ್ದೀವಿ ಈ ಕಾರಣದಿಂದಲೇ ಭಾರತೀಯರು ಎಲ್ಲಿ ಹೋದರೂ ಕೂಡ ಯಾರಿಗೂ ಕಂಟಕವಾಗದೆ ಯಾವ ವ್ಯವಸ್ಥೆಯನ್ನು ಕೂಡ ತಮ್ಮದಾಗಿ ಜೀರ್ಣಿಸಿಕೊಳ್ತಾ ಬೆಳೀತಾ ಬಂದಿದ್ದಾರೆ ಕೌಟಿಲ್ಯನಲ್ಲಿ ಈ ತರದಕ್ಕೆ ಸಾವಿರಾರು ನಿದರ್ಶನಗಳು ಕಾಣಿಸುತ್ತೆ ದೊಡ್ಡ ಶಾಸ್ತ್ರಕಾರರ ಲಕ್ಷಣವೇ ಈ ರೀತಿಯಾದದ್ದು ಮತ್ತು ಅವನು ಹೇಳ್ತಾನೆ ಈ ಉಪಜಾತಿಗಳು ಉಪೋಪಜಾತಿಗಳು ಇವುಗಳು ಯಾವುದಿವೆ ಅವುಗಳ ಅಲ್ಲಿಯೇ ಮದುವೆಗಳನ್ನು ಮಕ್ಕಳು ಎಲ್ಲ ಬೆಳೆಸಿಕೊಳ್ಳಬೇಕು ಪೂರ್ವಾಚಾರಗಳನ್ನು ಕೂಡಿದ ಮಟ್ಟಿಗೂ ಪಾಲಿಸಬೇಕು ದೇಶಸ್ಯ ಜಾತ್ಯ ಸಂಘಸ ಧರ್ಮೋ ಗ್ರಾಮಸ್ಥ ವ್ಯಾಪಿಯ ಉಚಿತ ದಾಯಧರ್ಮಂ ಪ್ರಕಲ್ಪೇತ್ ದೇಶ ಜಾತಿ ಸಂಘ ಅಂದರೆ ಗಿಲ್ಡ್ಸ್ ಯಾವುದು ವೊಕೇಶನ್ಸ್ ಅಂತ ಕರಿತೀವಿ ಉದ್ಯೋಗದ್ದು ಅವುಗಳದ್ದು ಗ್ರಾಮ ಇವುಗಳ ಪಾರಂಪರಿಕವಾದ ಧರ್ಮಾನುಸಾರವಾಗಿ ದಾಯಭಾಗ ಮಾಡಬೇಕು ಅಂತ ಅಂದರೆ ಸುಧಾರಣೆಗಳನ್ನು ಓವರ್ನೈಟ್ ತರೋದಕ್ಕೆ ಸಾಧ್ಯ ಇಲ್ಲ ಕ್ರಮಕ್ರಮವಾಗಿ ಬರುತ್ತವೆ ಆ ರೀತಿ ಭೂಮಿ ಚಲಿಸ್ತಾ ಇದೆ ನಮಗೇನಾದರೂ ಗೊತ್ತಾಗತ್ಯ ಅರೆ ನಿತ್ಯವೂ ಕೂಡ ತನ್ನ ಸುತ್ತಲೂ ತಾನು ಒಂದು ಪ್ರದಕ್ಷಿಣೆಯನ್ನು ಹಾಕ್ತಾಯೇ ಇದೆ ನಮಗದು ಗೊತ್ತಾಗ್ತಾ ಇಲ್ಲ ಆದರೆ ಅದರ ಪ್ರಯೋಜನ ಮಾತ್ರ ನಾವು ಪಡೀತಾ ಇದ್ದೀವಿ ಹಾಗೆಯೇ ಧರ್ಮ ಅನ್ನೋದು ಬದಲಾಗ್ತಾ ಇರುತ್ತೆ ಆದರೆ ಬದಲಾವಣೆ ನಮಗೆ ತಿಳಿಯುವಷ್ಟು ವೇಗವಾಗಿಬಿಟ್ರೆ ನಾವು ತತ್ತರಿಸಿಬಿಡ್ತೀವಿ ಆದರೆ ಬದಲಾವಣೆಯ ಪ್ರಯೋಜನ ಮಾತ್ರ ನಮಗೆ ಸಿಗ್ತಾ ಹೋಗಬೇಕು ಹಗಲು ರಾತ್ರಿಗಳಾಗದೇ ಇದ್ದರೆ ಜೀವನದಲ್ಲಿ ಸೊಗಸೆಯಲ್ಲಿ ಜಗತ್ತಿಗೆ ಸಂತೋಷ ಎಲ್ಲಿ ಜಗತ್ತಿನ ವ್ಯವಸ್ಥೆಯಲ್ಲಿ ಹಾಗೆಯೇ ಋತುಚಕ್ರ ತಿರುಗದೇ ಇದ್ದರೆ ನಮಗೆ ಮಳೆ ಬೆಳೆ ಎಲ್ಲ ಯಾವ ರೀತಿ ಆಗುವಂಥದ್ದು ಅರೆ ನಮ್ಮ ಅರಿವಿಲ್ಲದಂತೆಯೇ ಅದಾಗ್ತಾ ಇರಬೇಕು ಫಲಾನುಭವಿಗಳು ಮಾತ್ರ ನಾವು ಆಗಿ ನಿಲ್ಲಬೇಕು ಅನ್ನುವಂಥದ್ದು ಕಾಣಿಸುತ್ತೆ ಮತ್ತು ಮನೆಗಳ ಕಟ್ಟೋದರ ಬಗ್ಗೆ ಹೇಳ್ತಾನೆ ಒಂದೊಂದು ಮನೆಯ ಮತ್ತು ಇನ್ನೊಂದು ಮನೆಯ ಗೋಡೆಗೂ ಕೂಡ ಅಂತರ ಇರಬೇಕು ಅಂತ ಹೇಳ್ಬಿಟ್ಟಂತಾನೆ ಅಂದರೆ ಮಿನಿಮಮ್ ಡಿಸ್ಟೆನ್ಸು ಒಂದು ಮನೆಯ ಗೋಡೆಗೂ ಇನ್ನೊಂದು ಮನೆಯ ಗೋಡೆಗೂ ಅದರ ಔಟರ್ಮೋಸ್ಟ್ ವಾಲ್ ಅಂತೀವಲ್ಲ ಅದಕ್ಕೂ ಕನಿಷ್ಠ ಎರಡು ಮೊಳದಷ್ಟಾದರೂ ಇರಬೇಕು ಅಂತ ಒಂದು ಮನೆ ಗೋಡೆಗೆ ಇನ್ನೊಂದು ಮನೆ ಅಂಟುಕೊಂಡು ಎಂದೂ ಇರಬಾರದು ಅಂತ ಹೇಳ್ಬಿಟ್ಟಂತಾನೆ ಎಷ್ಟು ಸೊಗಸಾಗಿರ್ತಕ್ಕಂಥದ್ದು ಹಾಗೆ ಮೂರು ಮೊಳದಷ್ಟು ದೂರಕ್ಕೆ ಪಾಯ ಇರಬೇಕು ಅಂತ ಒಂದು ಪಾಯದಿಂದ ಇನ್ನೊಂದು ಒಬ್ಬರ ಮನೆ ಪಾಯದಿಂದ ಇನ್ನೊಬ್ಬರು ಮನೆ ಅಷ್ಟು ದೂರ ಇರಬೇಕಾಗುತ್ತದೆ ಅಂತ ಹೇಳ್ತಾನೆ ಮತ್ತು ಯಾರ ಟಾಯ್ಲೆಟ್ಸು ಕೂಡ ಮತ್ತೊಬ್ಬರಿಗೆ ತೊಂದರೆ ಕೊಡೋ ಥರ ನೈಬರ್ಸ್ಗೆ ಇರಬಾರ್ದು ಅಂತ ಆದರೆ ಅವಕ್ಕೆ ಒಂದು ವ್ಯವಸ್ಥೆ ಇರಬೇಕು ಮಲಮೂತ್ರ ವಿಸರ್ಜನೆ ಸ್ಥಾನಗಳಿಗೆ ಅವಸ್ಕರ ಅಂತ ಕೌಟಿಲ್ಯ ಹೇಳ್ತಾನೆ ಅವು ಇರಬಾರ್ದು ಅಂತ ಬಚ್ಚಲು ಭ್ರಮ ಅಂತ ಕರಿತಾನೆ ಅವು ಕೂಡ ದೂರ ದೂರದಲ್ಲಿ ಇರಬೇಕಾಗುತ್ತೆ ಅಂತ ಮತ್ತೆ ಮನೆಯಲ್ಲಿ ಏನೋ ಹೆಚ್ಚುಗಟ್ಟಲೆ ಆಗುತ್ತೆ ಉಪನಯನ ಆಗುತ್ತೆ ಮದುವೆ ಆಗುತ್ತೆ ಮತ್ತೊಂದಾಗತ್ತೆ ಆಗ ತುಂಬ ಜನ ಬರ್ತಾರೆ ಡ್ರೈನೇಜ್ ಫ್ಲೋ ಜಾಸ್ತಿ ಆಗುತ್ತೆ ಆ ಸಂದರ್ಭ ಬಿಟ್ಟು ಮಿಕ್ಕಂತೆ ಆವಾಗ ಅವರು ಹೊರಗಡೆ ಓಪನ್ ಡ್ರೈನೇ ಡ್ರೈನೇಜ್ಗೋ ಮತ್ತು ಇನ್ನೊಂದು ಪಿಟ್ ಯಾವುದನ್ನು ನಾವು ಸಿಂಕ್ ಟ್ಯಾಂಕ್ ಅಂತೆಲ್ಲ ಕರಿತೀವಿ ಆ ಥರದನ್ನು ಹೊಸ್ತು ಮಾಡಿಕೊಳ್ಬೋದು ಆದರೆ ಆ ಸಮಾರಂಭ ಆದ ಹತ್ತು ದಿವಸದೊಳಗೆ ಅದರ ಕೆಲಸ ಮಾಡಿ ಮುಚ್ಚಬೇಕು ಹಾಗೆ ಮಾಡದೇ ಇದ್ದರೆ ದಂಡ ಹಾಕುವಂಥದ್ದು ಅಂತ ಹೇಳ್ಬಿಟ್ಟು ಅಂತಾನೆ ಎಲ್ಲರದ್ದು ಕೂಡ ಡ್ರೈನೇಜ್ ಮೇಯ್ನ್ ಡ್ರೈನೇಜ್ಗೆ ಹೋಗುವಂತೆ ಇರಬೇಕು ಆಟ ಎಲ್ಲ ಇರಬೇಕು ಹಾಗೆ ಇಲ್ಲದೇ ಇದ್ದರೆ ಅದಕ್ಕೆ ಪೆನಾಲ್ಟಿ ಹಾಕಬೇಕು ಐವತ್ನಾಲ್ಕು ಪಣ ಪೆನಾಲ್ಟಿ ಈ ಥರ ಡ್ರೈನೇಜ್ ಸಮಸ್ಯೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅಂತಾನೆ ಮತ್ತು ಮನೆಗಳಲ್ಲಿ ಅವ್ರದವ್ರದೇ ಆದಂಥ ಉರಳಕಲ್ಲುಗಳು ರುಬ್ಬುಗುಂಡುಗಳು ಬೀಸೋ ಕಲ್ಲುಗಳು ಘರಟ್ಟ ಇವೆಲ್ಲ ಇರಬೇಕು ಮತ್ತು ತಮ್ಮ ಮನೆಯ ದನಕರು ಇತ್ಯಾದಿಗಳನ್ನು ಬೇರೆಯವ್ರ ಕೊಟ್ಟಿಗೆನಲ್ಲಿ ಎಷ್ಟು ಮಟ್ಟಿಗೆ ಕಟ್ಟೋದಕ್ಕೆ ಅವಕಾಶ ಉಂಟು ಅವುಗಳ ಒಂದು ಸಗಣಿ ಗಂಜಲದ ವ್ಯವಸ್ಥೆ ಏನು ಆ ಬಗ್ಗೆ ಕೂಡ ಅವನು ಹೇಳ್ತಾನೆ ಮತ್ತು ಒಬ್ಬರ ಮನೆ ಕಿಟಕಿ ಬಾಗ್ಲುಗಳು ಮತ್ತೊಬ್ಬರಿಗೆ ತುಂಬ ಡಿಸ್ಟ್ರ್ಯಾಕ್ಟಿಂಗ್ ಆಗಿ ಇರಬಾರ್ದು ಅಂತಾನೆ ಎಷ್ಟು ಗಮನಿಸಿದ್ದಾನೆ ಯಾವ್ಯಾವ ಎಲ್ಲ ವಿಷಯಗಳನ್ನು ಅವನು ನೋಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಆಮೇಲೆ ಯಾವ ಡ್ರೈನೇಜ್ದು ನೀರು ನಿಲ್ಲಬಾರದು ಹರಿದು ಹೋಗ್ತಾ ಇರಬೇಕು ಅದನ್ನು ಆಗಿಂದಾಗಿ ಇನ್ಸ್ಪೆಕ್ಟ್ ಮಾಡೋದಕ್ಕೆ ಇವರು ಬರ್ತಾ ಇರಬೇಕು ಅಂತ ಹೇಳ್ತಾನೆ ಹಾಗೆಯೇ ಕೆಲಸಗಾರರನ್ನು ಇಟ್ಟುಕೊಂಡು ಕಾಂಟ್ರ್ಯಾಕ್ಟ್ ಆಗೋದಕ್ಕೆ ಮುಂಚೆಯೇ ಅವ್ರನ್ನ ಓಡಿಸಿಬಿಟ್ರೆ ಯಜಮಾನ ಸಂಬಳದ ಜೊತೆಗೆ ಪೆನಾಲ್ಟಿ ಕೊಡಬೇಕು ಇವರು ಕಾಂಟ್ರ್ಯಾಕ್ಟ್ ಆಗೋಕ್ಕೆ ಮುಂಚೆಯೇ ಇವರು ಓಡಿ ಹೋಗ್ಬಿಟ್ರೆ ಇವರು ಪೆನಾಲ್ಟಿ ಕೊಡಬೇಕು ಆ ರೀತಿಯಾದಂಥ ವಿವರಗಳನ್ನೆಲ್ಲ ಹೇಳ್ತಾನೆ ಆಮೇಲೆ ಆ ಸ್ವಾಮಿ ಸೇವಕ ಸಂಬಂಧದ ಬಗ್ಗೆ ತುಂಬ ವಿಸ್ತಾರವಾದಂಥ ವಿವರಗಳು ಬರ್ತವೆ ಆಸ್ತಿ ಮಾರಾಟ ಮನೆ ಮಾರುವಂಥದ್ದು ಸೈಟ್ ಮಾರುವಂಥದ್ದು ಅದರ ಬಗ್ಗೆನೂ ಅವನು ತುಂಬ ಚೆನ್ನಾಗಿ ಹೇಳ್ತಾನೆ ಮತ್ತು ನೋಡಿ ಇನ್ನೊಬ್ಬರ ಭೂಮಿನಲ್ಲಿ ಬಾವಿ ಅಗೆದ್ಬಿಡೋದು ದೇವಸ್ಥಾನ ಮಾಡಿಬಿಡೋದು ಇಂಥದ್ದು ಮಾಡೋದಕ್ಕೆ ಫೈನ್ಗಳು ತಂತಾನೆ ಅಂದರೆ ಯಾವುದು ಇಲ್ಲಿಗಲ್ ಟೆಂಪಲ್ಸ್ ಅಂತ ಇವೆ ಅವುಗಳ ಬಗ್ಗೆ ಕೌಟಿಲ್ಯ ತುಂಬ ವೆಯಿಮೆಂಟಾಗಿ ರೋಧ ಮಾಡ್ತಾನೆ ಎಲ್ಲವನ್ನೂ ವ್ಯವಸ್ಥೆ ಇಟ್ಕೊಂಡು ಮಾಡಬೇಕು ರಾಜತರಂಗಿಣಿಯಲ್ಲಿ ಕಲ್ಹಣ ಒಂದು ಮಾತು ಬರಿತಾನೆ ಎಷ್ಟು ಚೆನ್ನಾಗಿತ್ತು ಅಂದರೆ ಒಬ್ಬರ ಆಸ್ತಿನ ಮತ್ತೊಬ್ಬರು ಎಬ್ಬಿಸಿಬಿಟ್ಟಿದ್ರೂ ಅವ್ರನ್ನ ಅಲ್ಲಿಂದ ಗುಳೆ ಎಬ್ಬಿಸಿಬಿಡುವಂಥದ್ದೆಲ್ಲ ಮಾಡಬಾರ್ದು ಈಚೆಗೆಲ್ಲ ನಾವು ನೋಡ್ತಾ ಇದ್ದೀವಲ್ಲ ಎಷ್ಟೋ ಕಡೆ ಪ್ರೈಮ್ ಲ್ಯಾಂಡ್ ಯಾವುದಿದೆ ಅದನ್ನು ಅಧಿಕಾರ ಸ್ಥಾನದಲ್ಲಿದ್ದಂಥವರು ಎಬ್ಬಿಸಿಬಿಟ್ಟಿದ್ದನೋ ಅವರನ್ನ ದಿಕ್ಕಾಪಾಲು ಮಾಡಿಬಿಡುವಂಥದ್ದು ಥ್ರೋ ಅವೇ ಪ್ರೈಸ್ಗೆ ಅದನ್ನು ಕೊಳ್ಳುವಂಥದ್ದು ಎಲ್ಲ ಅಲ್ಲಿ ಒಂದು ಸಂದರ್ಭ ಬರುತ್ತೆ ಅನಂತವರ್ಮನೋ ಯಶಸ್ಕರನೋ ರಾಜ ಮರ್ತು ಹೋಗಿಬಿಟ್ಟಿದೆ ನನಗೆ ಎಕ್ಸಾಕ್ಟ್ ಕಿಂಗ್ ಯಾರು ಅಂತ ಒಬ್ಬ ಸಾಮಾನ್ಯ ಮನುಷ್ಯನ ಮನೆಯನ್ನು ಕೊಂಡುಕೊಂಡು ಅಲ್ಲಿ ಒಂದು ದೇವಸ್ಥಾನವನ್ನು ಮತ್ತೊಂದನ್ನು ಮಾಡಬೇಕು ಅಂತ ಹೊರಡ್ತಾನೆ ಆದರೆ ಅವನು ಒಪ್ಪಲ್ಲ ಇದು ನನ್ನ ತಾತ ಮುತ್ತಾತಂದ್ರ ಕಾಲದಿಂದ ಬಂದಿರುವಂಥ ಜಾಗ ನಾನು ಬಿಡೋದಿಲ್ಲ ಅಂತ ಇಲ್ಲ ಏನೀಗ ಬೇಕಾದಷ್ಟು ಪರಿಹಾರ ಕೊಡ್ತೀವಿ ಅಂದರೆ ಇಲ್ಲ ಸಾಧ್ಯ ಇಲ್ಲ ನನಗೆ ಇದು ಎಲ್ಲದಕ್ಕಿಂತ ದೊಡ್ಡ ದೇವಸ್ಥಾನ ಅಂತ ರಾಜ ಆ ಮಾತಿಗೆ ಬೆಲೆ ಕೊಟ್ಟು ಇನ್ನೊಂದು ಕಡೆ ದೇವಸ್ಥಾನವನ್ನು ಮಾಡ್ತಾನೆ ಎನ್ನುವಂಥ ಉಲ್ಲೇಖ ಬರುತ್ತೆ ಅಂದರೆ ಪ್ರಜಾಭಿಪ್ರಾಯಕ್ಕೆ ಅವರ ಪ್ರಾಪರ್ಟಿ ರೈಟ್ಸ್ಗೆ ಎಷ್ಟು ಮಟ್ಟಿಗೆ ಗೌರವ ಇತ್ತು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ ಯಾರು ಉದ್ಧಟತನದಿಂದ ಗುಳೆ ಬಿಸುವುದಕ್ಕೆ ಕೌಟಿಲ್ಯ ಅವಕಾಶ ಕೊಡೋದಿಲ್ಲ ಆಮೇಲೆ ಇನ್ನು ಕೆಲವರು ಬೇರೊಬ್ಬರ ಪ್ರಾಪರ್ಟಿನ ತಮ್ಮದು ಅಂತ ಅಂದುಕೊಂಡುಬಿಟ್ಟು ನಂಬಿಸಿಬಿಟ್ಟು ಅದನ್ನು ಅಡಮಾನ ಇಟ್ಬಿಡೋದೆಲ್ಲ ಮಾಡ್ತಾನೆ ಮಾಡ್ತಾರೆ ಫೇಕ್ ಪ್ರಾಪರ್ಟಿನ ಪ್ಲೆಜ್ ಮಾಡುವಂಥದ್ರ ಬಗ್ಗೆ ಎನ್ಕ್ವೈರಿ ನಡೆಸಬೇಕು ಅದಕ್ಕೆ ಯಾವ ರೀತಿಯಾದಂಥ ಪೆನಾಲ್ಟಿ ಹಾಕಬೇಕು ಅನ್ನುವಂಥದ್ದನ್ನು ಕೂಡ ಅವನು ತಿಳಿಸಿ ತೋರಿಸ್ತಾನೆ ಆಮೇಲೆ ಲೇವಾದೇವಿಯಲ್ಲಿ ಬಡ್ಡಿಯ ಪರ್ಸೆಂಟೇಜ್ ಯಾವ ಥರ ಇರಬೇಕು ಅಂದರೆ ಇಂಟ್ರೆಸ್ಟು ಯಾವ್ಯಾವ ಥರ ಅಲ್ಲಿ ಸರಳ ಬಡ್ಡಿಯಿಂದ ಚಕ್ರ ಬಡ್ಡಿಯವರೆಗೆ ತರತರಾವರಿ ಬಡ್ಡಿಗಳಿದ್ದದ್ದು ಪ್ರಾಚೀನ ಭಾರತದಲ್ಲಿ ಅರೆ ಅದಕ್ಕೆ ಗೌರ್ಮೆಂಟ್ ಫಿಕ್ಸ್ ಮಾಡ್ತಾ ಇತ್ತು ಸೀಲಿಂಗನ್ನು ಅದನ್ನು ಹೇಳ್ತಾನೆ ನೂರಕ್ಕೆ ಇಪ್ಪತ್ತು ಪಣಕ್ಕಿಂತಲೂ ಜಾಸ್ತಿ ಬಡ್ಡಿ ಕೇಳಬಾರ್ದು ಅನ್ನುವಂಥದ್ದು ಅವನ ನಿಬಂಧನೆ ಆಗುತ್ತೆ ಹಾಗೆ ಮಾಡಿದ್ರೆ ಪೂರ್ವ ಸಾಹಸ ದಂಡವನ್ನು ಹಾಕಬೇಕು ಅಂತ ಹೇಳ್ತಾನೆ ಮತ್ತು ಕೆಲವೊಮ್ಮೆ ಬಡ್ಡಿಯನ್ನು ಕ್ಯಾಶ್ ಅಲ್ಲದೆ ಕೈಂಡ್ ಧಾನ್ಯದ ರೂಪದಲ್ಲಿ ಫಲದ ರೂಪದಲ್ಲಿ ತರಕಾರಿಗಳ ರೂಪದಲ್ಲಿ ಬಟ್ಟೆಗಳ ರೂಪದಲ್ಲಿ ತೊಗೊಳ್ಬಹುದು ಇನ್ನು ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ನೀನು ಅಸಲು ಕೊಡಲೇ ಬೇಡ ಬಡ್ಡಿ ಕೊಡ್ತಾನೆ ಇರು ಅಂತ ಅಸಲಿಗಿಂತ ನೂರು ಪಟ್ಟು ಬಡ್ಡಿನ ವಸೂಲಿ ಮಾಡ್ತಾರೆ ಆ ಥರದ್ದು ಆಗಬಾರ್ದು ಅವ್ನು ತೀರಿಸ್ತೀನಿ ಅಂತ ಸಾಲ ಬಂದರೆ ಅವನ ತಲೆ ಮೇಲೆ ಸವರಿ ಬೆಣ್ಣೆ ಅಂತೆ ಮಾತಾಡಿಬಿಟ್ಟಿದನುವೆ ಪರವಾಗಿಲ್ಲಪ್ಪ ಎಂದು ಎಂದೆನತ ಕೊರಳಿಗೆ ಸರಳ ಬಡ್ಡಿಯೇ ತೊಡಿಸಿದ ಅಂತ ಕೈಲಾಸ ಹೇಳ್ತಾರಲ್ಲ ಹಾಗೆ ಮಾಡಬಾರ್ದು ಪ್ರಾಮಾಣಿಕವಾಗಿ ಸಾಲ ಆಯಿತು ಅಂತ ಬರೆಸ್ಕೊಂಡು ಕಳಿಸ್ಕೊಡಬೇಕು ಈ ಶುಡ್ ನಾಟ್ ಎನ್ಕರೇಜ್ ಈ ಕಾಲದಲ್ಲಿ ನಾವು ಮಲ್ಟಿ ನ್ಯಾಷನಲ್ ಬ್ಯಾಂಕ್ಸ್ ಎಲ್ಲ ನೀವು ಬಡ್ಡಿ ಇರಿ ಸಾಕು ಅಸಲು ಬಗ್ಗೆ ಚಿಂತನೆ ಮಾಡಬೇಡಿ ಅಂತ ಹೇಳ್ತಾರಲ್ಲ ಆ ರೀತಿಯಾದ ಮನೆಹಾಳತನವನ್ನು ಮಾಡಿಸ್ಬಾರ್ದು ವಸೂಲಿ ಮಾಡೋಕ್ಕೆ ತುಂಬ ದೌರ್ಜನ್ಯ ಮಾಡಬಾರ್ದು ಆದರೆ ಅದೇ ಸಂದರ್ಭದಲ್ಲಿ ಇವರು ತಲೆ ತಪ್ಪಿಸ್ಕೊಂಡು ತಿರುಗಿದ್ರೆ ಏನು ಮಾಡಬೇಕು ಎರಡೂ ಕಡೆಯಿಂದ ಗಮನಿಸ್ಕೊಂಡು ಬಹಳ ಬಹಳ ಸೊಗಸಾದಂಥ ವಿವರಗಳನ್ನು ಹೇಳ್ತಾನೆ ಮತ್ತು ಸಾಲಗಾರರಾದವರು ತುಂಬ ದೇಶಾಂತರ ಹೊರಟೋಗ್ಬಿಟ್ರೆ ಓಡೋಗ್ಬಿಟ್ರೆ ಅಬ್ಸ್ಕಾಂಡಿಂಗು ಅವ್ರಿಗೆ ಎಷ್ಟು ಮಟ್ಟಿಗೆ ಹೋಗ್ಬೋದು ಅವರಿಗೆ ಪಾಸ್ಪೋರ್ಟ್ ಯಾವ ಮಟ್ಟಕ್ಕೆ ಕೊಡೋದಕ್ಕೆ ಸಾಧ್ಯ ಅವ್ರಿಗೆ ವೀಸಾ ಎಲ್ಲಿವರೆಗೂ ಕೊಡೋದಕ್ಕೆ ಸಾಧ್ಯ ಇದನ್ನು ಕೂಡ ಚರ್ಚೆ ಮಾಡ್ತಾನೆ ಮತ್ತು ಸಾಲ ತೊಗೊಂಡು ಸತ್ತು ಹೋಗ್ಬಿಟ್ಟವರು ಆ ಸಾಲವನ್ನು ತೀರಿಸೋರು ಯಾರು ಮಕ್ಕಳು ತೀರಿಸಬೇಕು ಅಂತಾನೆ ಕುಟುಂಬದಲ್ಲಿ ಎಲ್ಲಿವರೆಗೂ ಅದು ಬಾಧ್ಯತೆ ಇರುತ್ತೆ ಅಂತ ಧರ್ಮಶಾಸ್ತ್ರಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳುತ್ತವೆ ಮಕ್ಕಳು ಬಡ್ಡಿ ಸಹಿತ ತೀರಿಸಬೇಕು ಸಾಲ ಮೊಮ್ಮಕ್ಕಳಾದರೆ ಬಡ್ಡಿ ಇಲ್ಲದೆ ಅಸಲನ್ನು ಮಾತ್ರ ತೀರಿಸಬೇಕು ಅನ್ನುವಂಥದ್ದೆಲ್ಲನೂ ತೋರಿಸ್ತಾರೆ ಅಂದರೆ ಒಂದೊಂದು ಜನ್ರೇಷನಿಗೆ ಬಂದಷ್ಟೇ ಅವ್ರಿಗೂ ಅನ್ಯಾಯ ಆಗಬಾರ್ದು ಇವ್ರಿಗೂ ನಷ್ಟವಾಗಬಾರ್ದು ಅನ್ನುವುದು ಕಾಣಿಸುತ್ತೆ ತುಂಬ ಕಡೆ ಸಾಲ ಮಾಡಿಬಿಟ್ಟಿರ್ತಾರೆ ಒಬ್ಬರು ಏನೋ ಒಂದು ದೊಡ್ಡ ಬಂಪರ್ ಬಂದುಬಿಡುತ್ತೆ ದುಡ್ಡು ಅರೆ ಎಲ್ಲ ಸಾಲ ತೀರಿಸೋಷ್ಟಿರೋದಿಲ್ಲ ಈಗ ಯಾರು ಸಾಲ ತೀರಿಸಬೇಕು ಅಲ್ಲಿ ಪ್ರಿಫರೆನ್ಸ್ ಯಾವುದು ಅನ್ನುವಾಗ ಗೌರ್ಮೆಂಟಿಂದ ತೊಗೊಂಡಿದ್ದ ಸಾಲವನ್ನು ಮತ್ತು ಶ್ರೋತ್ರಿಯರಿಂದ ತೆಗೆದುಕೊಂಡಿದ್ದ ಸಾಲವನ್ನು ಮೊದಲು ತೀರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ ಎಲ್ಲಿವರೆಗೂ ನಮ್ಮಲ್ಲಿತ್ತು ಅಂದರೆ ಯಾಗಾದಿಗಳನ್ನು ಮಾಡೋದಕ್ಕೆ ಮುಂಚೆ ಯಜ್ಞ ಮಾಡಬೇಕಾದವನು ಯಾರತ್ರವೂ ಸಾಲ ಇಟ್ಕೊಂಡಿರಬಾರ್ದು ಎಲ್ಲ ಸಾಲವನ್ನು ತೀರಿಸಿರಬೇಕು ಅಂತ ತೀರಿಸದೆ ಯಜ್ಞ ಮಾಡಬಾರ್ದು ಅಂತ ಆಪಸ್ತಂಭ ಶ್ರೌತ ಸೂತ್ರದಲ್ಲಿಯೇ ನಿಯಮ ಬರುತ್ತೆ ಒಂದು ಪಕ್ಷ ತೀರಿಸೋಕ್ಕಾಗಲಿಲ್ಲ ಅಂದರೆ ಸಾಲಗಾರರ ಕೈಯಿಂದ ಸಾರ್ವಜನಿಕವಾಗಿ ಡಿಕ್ಲೇರ್ ಮಾಡಿಸ್ಬೇಕು ಅಪ್ಪ ನೀನು ಯಜ್ಞ ಮಾಡೋ ಪರವಾಗಿಲ್ಲ ನಮಗೆ ಉತ್ತರೋತ್ತರವಾಗಿ ಕೊಡು ತೊಂದರೆ ಇಲ್ಲ ಅಂತನ್ನುವಂಥ ಭರವಸೆಯನ್ನು ಸಾರ್ವಜನಿಕವಾಗಿ ತೆಗೆದುಕೊಳ್ಬೇಕು ಹಾಗಿಲ್ಲದೆ ಎಲ್ಲ ಬಿಟ್ಟು ನಾನು ಯಜ್ಞ ಮಾಡಿಬಿಟ್ಟೆ ನಿಮ್ಮ ಸಾಲ ತೀರಿಸೋಕ್ಕಾಗಲಿಲ್ಲ ಅಂತೆಲ್ಲ ಹ್ಯಾಪ್ ಮುಖ ಹಾಕ್ಕೊಂಡು ದಬಾಯಿಸ್ಕೊಂಡು ತಿರುಗುವಂತೆಯೇ ಇಲ್ಲ ಅನ್ನುವಂಥದ್ದು ಕೌಟಿಲ್ಯಾದಿಗಳು ಧರ್ಮಶಾಸ್ತ್ರಕಾರರು ಕೂಡ ಹೇಳ್ತಾರೆ ಮತ್ತು ಗಂಡ ಎಲ್ಲೆಲ್ಲೂ ಸಾಲ ಮಾಡಿರ್ತಾನೆ ಹೆಂಡತಿ ಗೊತ್ತೇ ಇಲ್ಲ ಆ ಸಂದರ್ಭದಲ್ಲಿ ಹೆಂಡತಿಗೆ ಅದಕ್ಕೆ ಯಾವ ಸಂಬಂಧವೂ ಇಲ್ಲ ಅಂತ ಹೇಳ್ತಾರೆ ಎಷ್ಟು ಉದಾರವಾಗಿರುವಂಥದ್ದು ಅದು ಮತ್ತು ಕೆಲವೊಂದು ಸಂದರ್ಭದಲ್ಲಿ ಗಂಡ ಎಲ್ಲಿಯೋ ಏನೇನೋ ಅಕ್ರಮ ವ್ಯವಹಾರಗಳು ಮಾಡಿಬಿಟ್ಟಿರ್ತಾನೆ ಆಗ ಹೆಂಡತಿಗೆ ಅದು ನಿಜವಾಗಿಯೂ ಗೊತ್ತಿಲ್ಲ ಅಂತಂದರೆ ಇವಳೇ ಆ ಥರದಕ್ಕೆ ಇನ್ಸ್ಟಿಗೇಟ್ ಮಾಡಿದಾಳೆ ನಾಲ್ಕು ಜನ ಹತ್ರ ಸಂಪಾದಿಸ್ಕೊಂಡು ಬನ್ನಿರಿ ಮೇಲ್ ಸಂಪಾದನೆ ಅಂತೆಲ್ಲ ಇನ್ಸ್ಟಿಗೇಟ್ ಮಾಡಿಲ್ಲದೇ ಇದ್ದರೆ ಇವಳಿಗೆ ಜೈಲು ಮತ್ತೊಂದು ಇಲ್ಲ ಅಂತ ಇಲ್ಲದೇ ಇದ್ದರೆ ಅವರು ಭಾಗದಾರರು ಅವ್ರಿಗೂ ಕೂಡ ಸರಿ ದಂಡ ಇತ್ಯಾದಿ ಎಲ್ಲ ಉಂಟು ಅನ್ನುವಂಥದ್ದನ್ನು ಹೇಳ್ತಾನೆ ಆಮೇಲೆ ಈ ಶನಿವಾರರು ಅಂದರೆ ಅಕ್ಕಸಾಲಿಗರು ಅವರು ಒಡವೆ ಮಾಡೋದಕ್ಕೆ ತೆಗೆದುಕೊಂಡಾಗ ಎಷ್ಟು ದಿವಸದೊಳಗೆ ಕೊಡಬೇಕು ಆ ಒಡವೆ ಕ್ವಾಲಿಟಿ ಹೇಗಿರಬೇಕು ಆ ಒಡವೆಗೆ ಮಜೂರಿ ಯಾವ ಥರದ್ದಾಗಿರಬೇಕು ಇನ್ನು ಅಗಸರು ಬಟ್ಟೆನ ಯಾವ ಮಟ್ಟಕ್ಕೆ ಶುದ್ಧ ಮಾಡಿಕೊಡಬೇಕು ಎಷ್ಟು ಗಂಟೆಗಳೊಳಗೆ ಕೊಡಬೇಕು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅದನ್ನು ಸರ್ವ್ ಮಾಡಿ ಕೊಡ್ತಾರಾ ಅಥವಾ ಈ ನಲವತ್ತೆಂಟು ಗಂಟೆಗಳ ಆದರೆ ಆ ಥರದ್ದು ಬೇಕಾದಷ್ಟು ಬರ್ತವೆ ಹೀಗೆ ತುಂಬ ವಿವರಗಳು ಮತ್ತು ಸೇವಕರ ಮೇಲೆ ಮಾಡುವಂಥ ದೌರ್ಜನ್ಯಗಳ ಬಗ್ಗೆ ಯಜಮಾನನಾದವನು ತನ್ನ ಸೇವಕಿಯ ಮೇಲೆ ಅತ್ಯಾಚಾರ ಮಾಡಿಬಿಟ್ರೆ ಅವಳನ್ನು ಮದುವೆ ಮಾಡಿಕೊಳ್ಬೇಕು ಈ ಥರದ್ದೆಲ್ಲ ಖರಾರ್ವಾಕ್ಕಾಗಿ ಕೌಟಿಲ್ಯ ಬರೆದು ಬಿಡ್ತಾನೆ ಮತ್ತು ಅವಳಿಗೆ ದಾಸಿತ್ವ ಹೊರಟೋಗ್ಬಿಡುತ್ತೆ ಮತ್ತು ಅವನು ಗೊತ್ತೇ ಆಗೋದಿಲ್ಲ ಅವಳಿಗೆ ಒಬ್ಬ ಮಗ ಆಗಿದ್ದಾನೆ ಆ ಮಗನ ಗತಿಯೇನು ಅವನಿಗೆ ಆಸ್ತಿ ಭಾಗ ಎಲ್ಲ ಬರುತ್ತೆ ಇವನು ಸ್ವಂತ ಮಗ ಅಂತ ಡಿಕ್ಲೇರ್ ಮಾಡಬೇಕು ಮತ್ತು ಮನೆ ಕೆಲಸದವರಿಂದ ಕೂಲಿ ಆಳಗಳ ಹತ್ರದಿಂದ ಅವರ ಒಪ್ಪಿಗೆ ಇಲ್ಲದೆ ಹೆಣ ಹೊರಸೋದಾಗಲಿ ಮಲಮೂತ್ರಗಳನ್ನು ಎತ್ತಿಸೋದಾಗಲಿ ಎಂಜಲ ಭಾಷಿಸೋದಾಗಲಿ ಮೈ ಕೈ ಒತ್ತಿಸ್ಕೊಂಡು ಸ್ನಾನ ಮಾಡಿಸ್ಕೊಳ್ಳೋದಾಗಲಿ ಅವ್ರನ್ನ ಹೊಡೆಯೋದಾಗಲಿ ಮಾಡಬಾರ್ದು ಹಾಗೆ ಮಾಡಿದರೆ ಅವರು ಕಂಪ್ಲೇಂಟ್ ಮಾಡ್ಬೋದು ಅವರ ಮೇಲೆ ಇವರಿಗೆ ಅಧಿಕಾರ ಇರೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಇದನ್ನು ನಾವು ತತ್ ಸಮಾನ ಕಾಲದಲ್ಲಿ ಗ್ರೀಕರಲ್ಲಿ ರೋಮನರಲ್ಲಿ ಇದ್ದಂತಹ ಒಂದು ಸ್ಥಿತಿಗೆ ಹೋಲಿಸಿಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಅವರನ್ನು ಆಯುಧಗಳನ್ನು ಕೈನಲ್ಲಿ ಹಿಡಿಸಿ ಹುಲಿಗಳ ಜೊತೆಗೆ ಸಿಂಹಗಳ ಜೊತೆಗೆ ಅವು ಮನುಷ್ಯ ಮನುಷ್ಯರನ್ನೇ ಪರಸ್ಪರ ಹೊಡೆದಾಡಿಸ್ಕೊಂಡು ಅವರು ರಕ್ತ ಸುರಿಸ್ಕೊಂಡಿರೋದನ್ನು ಕಲಸಿಂಹಗಳಲ್ಲಿ ಆ ಗ್ಲೇಡಿಯೇಟ್ರಸ್ ಫೈಟ್ಗಳನ್ನು ಈ ಹೆಂಗಸರು ಮಕ್ಕಳು ಮೊದಲುಕೊಂಡು ಕೇಕೆ ಹಾಕ್ಕೊಂಡು ಚಪ್ಪಾಳೆ ತಟ್ಕೊಂಡು ಎಂಜಾಯ್ ಮಾಡುವಂಥ ಆ ಕಾಲದ ಇನ್ನೊಂದು ಸಮಾಜ ಇದ್ದಿದ್ದು ಅಂತ ನೋಡಿದಾಗ ಕೌಟಿಲ್ಯನ ಮಾನವೀಯತೆ ತುಂಬ ಮುಖ್ಯವಾದದ್ದು ರಾಹುಲ್ ಸಾಂಕ್ರತ್ಯ ಏನರೆಲ್ಲ ಬೇಕಾದಷ್ಟು ಆಕ್ಷೇಪ ಮಾಡಿದ್ದಾರೆ ಆದರೆ ಅವರು ಯಾವ ನೆಲೆಯಲ್ಲಿ ನಿಂತು ಮಾಡ್ತಾ ಇದ್ದಾರೆ ಅವ್ರು ಕೊಂಡಾಡ್ತಾರೆ ಗ್ರೀಸ್ನ ರೋಮನ್ನ ರಾಹುಲ್ ಸಾಂಕ್ರತ್ಯ ಏನರು ಅತ್ಯದ್ಭುತವಾದದ್ದು ಜನಸ್ವಾತಂತ್ರ್ಯಕ್ಕೆ ಅವಕಾಶ ಕೊಡ್ತು ಅವಕಾಶ ಕೊಡ್ತು ಅಂತ ಶಂಕ ಜಾಗಟೆಗಳಿಟ್ಟುಕೊಂಡು ಜಯಭೇರಿ ಹೊಡೆದು ಹೇಳ್ತಾರೆ ಆದರೆ ಅದು ತುಂಬ ದುರದೃಷ್ಟಿಯಿಂದ ಬಂದಿರೋದು ಅಂತೂ ಗೊತ್ತಾಗುತ್ತೆ ಅದು ಪ್ರಾಮಾಣಿಕವಾದದ್ದಲ್ಲ ದೊಡ್ಡ ವಿದ್ವಾಂಸರಾದರೂ ಆ ಥರ ಅಪ್ರಾಮಾಣಿಕರಾಗಿಬಿಟ್ರೆ ತುಂಬ ಕಷ್ಟವಾಗುತ್ತೆ ಹ್ಯೂಮನ್ ವ್ಯಾಲ್ಯೂಸ್ ದೃಷ್ಟಿಯಿಂದ ನೋಡಿದರೆ ಭಾರತೀಯ ಧರ್ಮಾರ್ಥ ಕಾಮಶಾಸ್ತ್ರಕಾರರಿಗೆ ಕಾಣಿಸುವಂಥ ಉದಾರತೆ ಪಾಶ್ಚಾತ್ಯರ ಕೌಂಟರ್ ಪಾರ್ಟ್ಸಲ್ಲಿ ಆ ಸಮಾಜದಲ್ಲಿ ಆ್ಯಕ್ಚುಯಲ್ ಆಗಿ ನಮಗೆ ಕಾಣಿಸುವಂಥದ್ದಲ್ಲ ಆದರೆ ಅದನ್ನಿಟ್ಟುಕೊಂಡು ಅನ್ಯಾಯದ ಮಾತುಗಳನ್ನು ಆಡುವುದು ಸರ್ವಥಾ ಖಂಡನೀಯ ಅಂತ ನನಗನ್ನಿಸುತ್ತೆ ಇದು ಈ ರೀತಿಯಾದ ವ್ಯವಹಾರ ವೈದಿಕರವರೆಗೂ ಬಿಟ್ಟಿಲ್ಲ ಕೌಟಿಲ್ಯ ಯಜ್ಞ ಮಾಡಿಸ್ತೀನಿ ಅಂತ ಋತ್ವಿಜರು ಬಂದು ಸೇರಿಕೊಂಡು ಬಿಡ್ತಾರೆ ಮಧ್ಯದಲ್ಲೇ ಕೈ ಎತ್ತಿಬಿಟ್ರೆ ಅದಕ್ಕೆಲ್ಲ ಧರ್ಮಶಾಸ್ತ್ರದಲ್ಲಿ ಏನೇ ಅಂದರೆ ಶ್ರೌತ ಸೂತ್ರಗಳಲ್ಲಿಯೇನೇ ಉಂಟು ಇವರೆಲ್ಲ ಹಾಗೆ ಮಧ್ಯದಲ್ಲಿ ಕೈ ಎತ್ತಬಾರ್ದು ಮತ್ತು ಅವ್ರಿಗೆ ನಿರ್ಣೀತ ದಕ್ಷಿಣೆಗಿಂತ ಜಾಸ್ತಿ ಕೇಳಬಾರ್ದು ಅದಕ್ಕೆಲ್ಲ ಇಂತಿಂಥವ್ರಿಗೆ ಇಷ್ಟಿಷ್ಟು ದಕ್ಷಿಣೆ ಅಂತ ಅನ್ನೋದು ಮಹರ್ಷಿಗಳೇ ಮಾಡಿಬಿಟ್ಟಿದ್ದಾರೆ ಇವನಿಗೆ ಕುದುರೆ ದಕ್ಷಿಣೆ ಅಂತೆ ಇವನಿಗೆ ಬಿಲ್ಲು ದಕ್ಷಿಣೆ ಇವನಿಗೆ ಹೆಸರುಗತ್ತೆ ದಕ್ಷಿಣೆ ಇವನಿಗೆ ನಾಲ್ಕು ಮೇಕೆಗಳ ದಕ್ಷಿಣೆ ಈ ಥರದ್ದೆಲ್ಲ ಉಂಟೇ ಉಂಟು ಆದರೆ ಅದಲ್ಲದೆ ಏನೋ ಡಿಮ್ಯಾಂಡ್ ಬಂತು ವಸಂತದಲ್ಲಿ ಎಲ್ಲರೂ ಕೂಡ ಸೋಮಿಯಾಗ ಮಾಡ್ತಾರೆ ತುಂಬ ಡಿಮ್ಯಾಂಡ್ ಇದೆ ಋತ್ವಿಜರಿಗೆ ನಾನು ಜಾಸ್ತಿ ಕೇಳ್ತೀನಿ ಕೇಳುವಂತೆ ಇಲ್ಲ ಮತ್ತು ಋತ್ವಿಜರಿಗೆ ಏನೋ ಜ್ವರ ಬಂದುಬಿಡತ್ತೆ ಮಾಡೋಕ್ಕಾಗೋದಿಲ್ಲ ಹಾಗೇನು ಮಾಡೋದು ಇದನ್ನು ಸೂತ್ರಕಾರರು ಅಷ್ಟಾಗಿ ಚರ್ಚೆ ಮಾಡಲ್ಲ ಅದನ್ನು ಕೌಟಿಲ್ಯೇ ತೊಗೋತಾನೆ ಆಗ ಅವರು ಎಷ್ಟು ದಿವಸದಲ್ಲಾಗಿದೆ ಸೋಮಯಾಗ ಆಗಿದ್ದರೆ ಮಹಾವೇದಿ ಮಾಡೋದಿದ್ದರೆ ಐದು ಪದರದಲ್ಲಿ ಎಷ್ಟು ಪದರ ಮಾಡಿಟ್ಟಿದ್ದರು ಮೂರನೇ ಪದರದವರೆಗೂ ಬಂದಿತ್ತಾ ಅವರಿಗೆ ಅನಾರೋಗ್ಯ ಅಲ್ಲಿವರೆಗೂ ಬಂದಿರಲಿಲ್ಲವಾ ಅಥವಾ ಪ್ರವರ್ಗಿಗಳ ಆರಂಭ ಮಾಡಿದ್ರ ಅಥವಾ ಪ್ರಾತಸ್ತವನ ಮಾಡಿ ಜ್ವರ ಬಂದುಬಿಡ್ತಾ ಅಥವಾ ಮಾಧ್ಯಮ ದಿನ ಸಮರದವರೆಗೂ ಮಾಡಿ ಜ್ವರ ಬಂತ ಆಗ ಏನಾಗಬೇಕು ಅಷ್ಟು ವಿವರಗಳನ್ನು ಕೂಡ ಅವನು ಹೇಳ್ತಾನೆ ಆಮೇಲೆ ಅವರಿಗೆ ಯಾವ ರೀತಿಯಾಗಿ ದಕ್ಷಿಣೆ ವಿನಿಯೋಗ ಮಾಡಬೇಕು ಅವರವರ ವರ್ಕ್ ಪ್ರಪೋರ್ಷನ್ಗೆ ಅನುಸಾರವಾಗಿ ಅಂತ ಹೇಳ್ತಾನೆ ಅಂದರೆ ನಮ್ಮಲ್ಲಿ ಕೈತೂಕ ಬಾಯಿಬಣ್ಣ ಅಂತ ನಡೀತಾ ಇದ್ದದ್ದಷ್ಟೆಲ್ಲ ಮಿಟಿಕ್ಯುಲಸ್ ಆಗಿ ಎಲ್ಲವನ್ನು ಶಿಸ್ತಿನಿಂದ ಇದ್ದರು ಯಾವುದೇ ರೀತಿಯಾದ ಪಾಲು ಮಾರಿಕೆ ಅಲ್ಲಿ ಇರಲಿಲ್ಲ ಅನ್ನುವುದು ಗೊತ್ತಾಗುತ್ತೆ ಆಮೇಲೆ ಪಾರುಷ್ಯ ಒಬ್ಬರ ಜೊತೆ ಈಗ ಮಾಲೆಸ್ಟಿಂಗ್ ಅಂತ ಏನು ಬಹಳ ಪ್ರಸಿದ್ಧವಾಗಿ ಕುಪ್ರಸಿದ್ಧವಾಗಿ ಬಿಟ್ಟಿದೆ ಶಬ್ದ ಆ ಅರ್ಥದಲ್ಲಿ ಕೂಡ ಇದು ತೆಗೆದುಕೋಬೋದು ಒಬ್ಬರನ್ನ ಅವರ ಪರ್ಮಿಷನ್ ಇಲ್ಲದೆ ಮುಟ್ಟಿದ್ದಕ್ಕೆ ಏನು ಪೆನಾಲ್ಟಿ ಅವ್ರ ಮೇಲೆ ಎತ್ತಿ ಹೊಡಿತೀನಿ ಅಂತ ಹೆದರ್ಸಿದ್ರೆ ಎಷ್ಟು ಪೆನಾಲ್ಟಿ ಹೊಡೆದೇ ಬಿಟ್ಟರೆ ಏನು ಬೈದು ಬಿಟ್ಟರೆ ಏನು ಅದನ್ನೆಲ್ಲವನ್ನು ಹೇಳಿದ್ದಾನೆ ಆರಂಭದಲ್ಲಿಯೇ ಹೇಳಿದ್ದೆ ಚಾಣಕ್ಯನ ಸ್ವಭಾವವನ್ನು ನಮ್ಮ ಕೆಲವರೆಲ್ಲ ಕೋಪಿಷ್ಟ ಅಂತ ಜಗಳಗಂಟ ಅಂತ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದ ಅಂತ ಚಿತ್ರಣ ಮಾಡುವವರು ಇಷ್ಟೆಲ್ಲಕ್ಕೂ ಗಮನ ಕೊಟ್ಟಿದ್ದಾನೆ ಅಂತ ಮತ್ತೆ ಕೆಸರತೀನಿ ಅನ್ನೋದು ಧೂಳು ಎರಚೋದಕ್ಕೆ ಹೋಗೋದು ಈ ಥರದ್ದು ಮಾಡುವಂಥದ್ದು ಹೀಗೆಲ್ಲ ಮಾಡಿದ್ರೆ ಮತ್ತು ಒಬ್ಬನ ಮೇಲೆ ಅಶುಚಿ ಪದಾರ್ಥಗಳನ್ನು ಎಸೆದ್ರೆ ಆವಾಗ ಏನು ಮಾಡಬೇಕು ಮತ್ತು ತಲೆಯನ್ನು ಸುಮ್ಮನೆ ಪಟ್ಟಂತ ಹೊಡೆದ್ರೆ ಆವಾಗ ಎಷ್ಟು ದಂಡ ಹಾಕಬೇಕು ಈ ಥರದ್ದನ್ನೆಲ್ಲವನ್ನು ಪ್ರತಿಯೊಂದು ಹೇಳ್ತಾನೆ ಮನ್ವಾದಿ ಸ್ಮೃತಿಗಳಲ್ಲೂ ಬರುತ್ತೆ ಹೀನಾಂಗಾನ್ ಅತಿರಿಕ್ತ ಅಂಗಾನ್ ಜಾತಿಹೀನ ಅನಿಸತೈವಚ ಅಂಗವಿಕಲರಾದವರು ನ್ಯೂನಾಂಗರು ಅಧಿಕಾಂಗರು ಈಗ ಆರು ಬೆರಳು ಬಂದುಬಿಟ್ಟಿರುತ್ತೆ ಕೈನಲ್ಲಿ ಆ ತರಹ ಇದ್ದರೆ ಬೆನ್ನಿಗೆ ಡುಬ್ಬ ಅದು ಅಧಿಕವಾದಂಥ ಅಂಗ ಹೀಗಾದವರನ್ನು ಜಾತಿಹೀನರಾದವರನ್ನ ವೃದ್ಧರನ್ನು ಹಳ್ಳಿಯವರನ್ನು ಬೇರೆ ಬೇರೆ ದೇಶದವ್ರನ್ನ ಆ ದೇಶಾಚಾರ ಮತಾಚಾರ ಎಲ್ಲ ಗೇಲಿ ಮಾಡಿಕೊಂಡು ಬೈದರೆ ಎಷ್ಟೆಷ್ಟು ಪೆನಾಲ್ಟಿ ಹಾಕಬೇಕು ಅಂತ ಧರ್ಮಶಾಸ್ತ್ರಕಾರರೆಲ್ಲ ಹೇಳಿದ್ದಾರೆ ಅಂದರೆ ಯಾರನ್ನು ನೋಯಿಸಬಾರದು ಅನ್ನುವಂಥದ್ದು ಅಲ್ಲಿರುವ ದೃಷ್ಟಿ ಕೌಟಿಲ್ಯ ಅದನ್ನು ಹೇಳ್ತಾನೆ ಮತ್ತು ಬಟ್ಟೆ ಬಿಡೋದು ಸಾರ್ವಜನಿಕವಾಗಿ ತಲೆ ಕೂದರೆ ಕತ್ತರಿಸೋದಕ್ಕೆ ಹೋಗೋದು ತಮಿಳುನಾಡಲ್ಲಿ ಒಂದು ಕಾಲದಲ್ಲಿ ಭಾಳ ವೈಭವದಿಂದ ಮಾಡಿದ್ರಲ್ಲ ಜುಟ್ಟು ಕತ್ತರಿಸುವಂಥದ್ದು ಎಲ್ಲನೂ ಮತ್ತು ಅವನು ತಳ್ಳಿಬಿಟ್ಟು ಭೂಮಿ ಮೇಲೆ ಅವನು ಹೆಗಲ ಮೇಲೆ ಕೂತ್ಕೊಂಡು ಬಿಡೋದು ಈ ಥರದ್ದು ಹೀಗೆ ಎಷ್ಟೆಷ್ಟು ಎಲ್ಲ ಮಾಡೋದು ಸುಮ್ಮನೆ ಹಿಂದಿಂದ ಕಲ್ಲೆತ್ತಿ ಹೊಡೆಯೋದು ಆ ಥರ ಮಾಡಿದ್ರೆ ಮತ್ತು ಬಾಸುಂಡೆ ಬರೋ ಥರ ಹೊಡೆದ್ರ ರಕ್ತ ಸುರಿಯೋ ಥರ ಹೊಡೆದ್ರ ಸುಮ್ಮನೆ ಕೆಂಪಾಗುವಂತೆ ಹೊಡೆದ್ರೆ ಈ ಥರದ್ದೆಲ್ಲ ಉಂಟು ಮತ್ತು ಹಲ್ಲು ಮುರಿದು ಹೋಗುವಂತೆ ಮಾಡಿದ್ರ ಕಿವಿ ಕತ್ತರಿಸ್ಬಿಟ್ರ ಹೀಗೆ ಮತ್ತೆ ಒಂದು ಗಾಯದ ಮೇಲೆ ಪೆಟ್ಟುಕೊಟ್ಟು ಗಾಯ ಒಡ್ಕೊಳ್ಳೋ ತರಹ ಮಾಡಿದ್ರ ಒಂದೊಂದು ರೀತಿಯಾಗಿ ಒಂದೊಂದು ಅಂಗಕ್ಕೆ ಒಂದೊಂದು ತರಹ ಪೆನಾಲ್ಟಿ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ಮಾಡ್ತಾರೆ ಮತ್ತು ಅದಕ್ಕೆ ಸಾಕ್ಷಿಗಳು ಯಾರು ಆ ಜಗಳ ಹೇಗೆ ಆರಂಭವಾಯಿತು ಅದರ ವಿಚಾರಗಳು ಆಮೇಲೆ ಪಬ್ಲಿಕ್ ಪ್ರಾಪರ್ಟಿನ ಡೆಸ್ಟ್ರಾಯ್ ಮಾಡಿದ್ರೆ ಮೊನ್ನೆ ಮೊನ್ನೆ ಆಗಿದ್ದೆಲ್ಲ ನಾವು ಅಲ್ವಾ ಈ ಥರದ್ದು ಬೇಕಾದಷ್ಟು ಉಂಟು ಅದಕ್ಕೆ ಎಷ್ಟೆಷ್ಟು ಪೆನಾಲ್ಟಿ ಹಾಕಬೇಕು ಅಂತನ್ನುವಂಥದ್ದು ಯಾವುದೋ ಪ್ರಸನ್ನು ಮತ್ತೊಂದರೊಳಗೆ ಇನ್ಯಾರ್ದೋ ಮನೆ ಗೋಡೆಗೆ ತೂತು ಮಾಡಿಬಿಡುವಂಥದ್ದು ಇನ್ಯಾವುದೋ ಒಡೆಯುವಂಥದ್ದು ಇನ್ಯಾವುದೋ ಪಾತ್ರೆಯನ್ನು ಪುಡಿ ಮಾಡುವಂಥದ್ದು ಅಷ್ಟ್ಯಾಕೆ ಒಂದು ಕುರಿ ಆಡು ಮೊದಲಾದ ಕ್ಷುದ್ರ ಪ್ರಾಣಿಗಳನ್ನು ದೊಣ್ಣೆಯಿಂದ ಹೊಡೆದು ಗಾಯ ಮಾಡಿದ್ರೆ ಎರಡು ಪಣ ದಂಡ ಅದಕ್ಕೆ ರಕ್ತ ಬರುವಂತೆ ಮಾಡಿದರೆ ನಾಲ್ಕು ಪಣ ದಂಡ ಅಂತ ಹಸು ಮೊದಲಾದ ದೊಡ್ಡ ಪ್ರಾಣಿಗಳನ್ನು ಅದೇ ತರಹ ಮಾಡಿದ್ರೆ ಆಗ ಇದಕ್ಕೆ ದ್ವಿಗುಣ ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ಅವನೇ ನೋಡಿಕೊಳ್ಬೇಕು ಅಂತ ಧರ್ಮಶಾಸ್ತ್ರದಲ್ಲಂತೂ ಕಪ್ಪೆ ಮೊದಲುಗೊಂಡು ಅವುಗಳಿಗೆ ಹಿಂಸೆ ಮಾಡಿದರೂ ಪೆನಾಲ್ಟಿ ಅನ್ನುವುದನ್ನು ಹಾಕಿರೋದು ಉಂಟು ಮತ್ತು ಕೌಟಿಲ್ಯ ಹೇಳ್ತಾನೆ ಸಾರ್ವಜನಿಕ ಉದ್ಯಾನಗಳಲ್ಲಿ ಛಾಯಾವೃಕ್ಷ ಅಂದರೆ ನೆರಳಿನ ಗಿಡಗಳನ್ನು ಹಣ್ಣು ಹಂಪಲು ಹೂ ಬಿಡುವಂಥ ಗಿಡಗಳನ್ನು ಅವುಗಳ ಎಲೆಗಳನ್ನು ಮೊಳಕೆನ ತರ್ಚಿದ್ರೆ ಕಿತ್ತರೆ ಆರಾರು ಪಣ ದಂಡ ರಂಬೆ ಕಡಿದ್ರೆ ಹದಿನೆರಡು ಪಣ ದಂಡ ದೊಡ್ಡ ಕೊಂಬೆ ಕತ್ತರಿಸಿದ್ರೆ ಇಪ್ಪತ್ನಾಲ್ಕು ಪಣ ಮರವನ್ನೇ ಕತ್ತರಿಸ್ಬಿಟ್ರೆ ಉತ್ತಮ ಸಾಹಸ ದಂಡ ಈ ಥರ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾನೆ ಮತ್ತೆ ಕಾಯಿ ಹಣ್ಣು ಬೆಳೆಯೋಕ್ಕೆ ಮುಂಚೆಯೇ ಚಿಬಟಿದ್ರೆ ಅದಕ್ಕೊಂದಷ್ಟು ದಂಡ ಎಲ್ಲಿ ಏನು ಸಾರ್ವಜನಿಕವಾದ ಸ್ವತ್ತನ್ನು ನಾಶನ ಮಾಡಿದ್ರು ಕೂಡ ತಕ್ಷಣ ತಕ್ಷಣ ಕಂಡು ದಂಡ ಹಾಕಬೇಕು ಅಂತ ಸೀಮ ಚೈತ್ಯದೃಶು ಚೈತ್ರದ್ರೂಮೇಶು ಅಷ್ಟಾಲಕ್ಷಿತೇಶು ಚ ತಯೇವ ದ್ವಿಗುಣ ದಂಡ ಕಾರ್ಯ ರಾಜವನೇಶು ಚ ಈ ಸೀಮವೃಕ್ಷಗಳು ವೃಕ್ಷಗಳು ಅಂತ ಎಲ್ಲೆ ಕಟ್ಟನ್ನು ತೋರಿಸೋಕ್ಕಿರುವಂಥ ಮರಗಳು ಅವುಗಳನ್ನು ಕತ್ತರಿಸ್ಬಿಟ್ಟು ನಮ್ಮ ಜಮೀನಿಂದ ಎಲ್ಲೇ ಜಾಸ್ತಿ ಅಂತ ಮಾಡ್ಕೊಳೋಕ್ಕೆ ನೋಡಿದ್ರೆ ಮತ್ತೆ ಪೂಜಾರ್ಹವಾದಂಥ ಗಿಡಗಳು ಅಂತ ಯಾವುದಿರುತ್ವೆ ಅವು ಆ ಥರದ್ದು ಪೂಜನೀಯವಾದ ವೃಕ್ಷಗಳು ಚೈತ್ಯಗಳು ಅಂತ ಕರೀತಾರೆ ಮತ್ತು ದ್ರೂಮೇಶು ಇಷ್ಟಾಲಕ್ಷಿತೇಶು ಪ್ರೀತಿಯಿಂದ ಯಾರೋ ಬೆಳೆಸಿರ್ತಾರಪ್ಪ ಅದು ಒಂದು ಕಳ್ಳಿ ಗಿಡವೇ ಇರ್ಬೋದು ಪಾಪ ದಿನ ಬಂದು ನೀರು ಹಾಕ್ತಾಯಿರ್ತಾರೆ ಅದನ್ನು ಬೇಕು ಅಂತ ಅವ್ರಿಗೆ ನೋವಾಗಲಿಂತ ಕತ್ತರಿಸ್ತಾರೆ ಅದಕ್ಕೆ ದಂಡ ಹಾಕಬೇಕು ಅಂತ ಹೇಳ್ತಾನೆ ಹೀಗೆ ಅಷ್ಟು ವಿವರಗಳಿಂದ ದಂಡವನ್ನು ಎಲ್ಲ ತೋರಿಸುವಂಥದ್ದನ್ನು ಮಾಡ್ತಾನೆ ಆಮೇಲೆ ಕಾರ್ಮಿಕರ ಬಗ್ಗೆ ಅದು ಬರುತ್ತೆ ಅಗಸರು ಎಂಥ ಬಂಡೆ ಮೇಲೆ ಎಂಥ ಬಟ್ಟೆಗಳನ್ನು ಒಗಿಬೇಕು ಅನ್ನೋದು ಕೂಡ ಹೇಳ್ತಾನೆ ಮರದ ಹಲಿಗೆಯ ಮೇಲೆ ಕಲ್ಲಿನ ಮೇಲೆ ಅದು ಎಷ್ಟು ಜೋರಾಗಿ ಒಡಿಬೇಕು ಏನು ಮಾಡಬೇಕು ಹೊರಟ ಕಲ್ಲಿನ ಮೇಲೆ ಬಟ್ಟೆಯನ್ನು ಬಿಟ್ಟರೆ ಅವ್ರು ಎಷ್ಟು ಪೆನಾಲ್ಟಿ ಕೊಡಬೇಕು ಬಟ್ಟೆ ಹರಿದುಬಿಟ್ರೆ ಈ ಥರದನ್ನೆಲ್ಲನೂ ಮತ್ತು ಬಟ್ಟೆಗಳನ್ನು ಎಕ್ಸ್ಚೇಂಜ್ ಮಾಡಿಬಿಟ್ರೆ ಅವ್ರ ಬಟ್ಟೆ ಇವರಿಗೆ ಇವ್ರ ಬಟ್ಟೆ ಅವರಿಗೆ ಹೋಗಿಸ್ಬಿಟ್ರೆ ಹೇಗೆ ಈ ಥರದನ್ನೆಲ್ಲವನ್ನು ತುಂಬ ಹೇಳ್ತಾನೆ ಮತ್ತು ಆ ಬಟ್ಟೆನ ಇವರೇ ಯೂಸ್ ಮಾಡ್ಕೊಂಡು ಬಿಟ್ಟು ಒಂದೆರಡು ದಿವಸ ಊರಲ್ಲಿ ಹಾಕ್ಕೊಂಡು ಬಿಟ್ಟರೆ ಆಗ ಏನು ಎಲ್ಲ ವಿವರಗಳನ್ನು ಕೊಟ್ಟಿದ್ದಾನೆ ಇನ್ನು ವ್ಯಾ ವಾಣಿಜ್ಯ ವ್ಯಾಪಾರ ಅದರ ಬಗ್ಗೆ ಕೂಡ ಬೇಕಾದಂತೆ ಬರುತ್ತೆ ಒಂದು ಎರಡು ವಿವರಗಳು ಅಂತ ಇಲ್ಲ ಅಷ್ಟು ವಿವರಗಳು ಬರ್ತವೆ ಮತ್ತು ನೋಡಿ ಆಕಸ್ಮಿಕ ಮರಣ ಸಂಶಯಾಸ್ಪದವಾದ ರೀತಿಯಲ್ಲಿ ಮರಣ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡುವುದನ್ನು ಹೇಳ್ತಾನೆ ಅದಕ್ಕೆ ಮುಂಚೆ ಶರೀರವನ್ನು ಹೇಗೆ ಅಬ್ಸರ್ವ್ ಮಾಡಬೇಕು ಶರೀರಕ್ಕೆ ಎಣ್ಣೆ ಹೆಚ್ಚಿ ನೋಡಬೇಕಂತೆ ಆಗ ಗೂಢ ಪ್ರಹಾರ ಇದ್ದರೆ ಕಾಣಿಸುತ್ತೆ ಅಂತ ಹೇಳ್ತಾನೆ ಆಮೇಲೆ ಸಾಯುವ ಸತ್ತು ವ್ಯಕ್ತಿ ಮಲಮೂತ್ರ ವಿಸರ್ಜನೆ ಮಾಡಿದರೆ ಹೊಟ್ಟೆ ಉಬ್ಬರಿಸಿಕೊಂಡಿದ್ದರೆ ಉಗುರುಗಳಲ್ಲಿ ಬಣ್ಣ ವ್ಯತ್ಯಾಸ ಆಗಿದ್ದರೆ ಮತ್ತು ಕುತ್ತಿಗೆ ಮೂಳೆಗಳು ಏನಾಗಿವೆ ಅಂತ ನೋಡಿ ಇದರಿಂದ ಎಲ್ಲನೂ ಗೊತ್ತು ಮಾಡ್ಕೋಬೇಕು ನೇಣು ಹಾಕ್ಕೊಂಡಿದ್ದರೆ ಹೇಗೆ ಅಂತ ಗೊತ್ತಾಗುತ್ತೆ ಮೂಗಿನ ಮೇಲೆ ಒತ್ತಾಕಿ ಉಸಿರು ಕಟ್ಟಿಸಿದ್ದರೆ ಯಾವ ಥರ ಗೂಢವಾದ ಶಸ್ತ್ರದಿಂದ ಕೊಂದಿದ್ದರೆ ಹೇಗೆ ವಿಷಪ್ರಯೋಗದಿಂದ ಯಾವ ಥರ ಆಗುತ್ತೆ ಇವುಗಳೆಲ್ಲವನ್ನೂ ಕೂಡ ನೋಡಬೇಕು ಮತ್ತು ಎತ್ತರದಿಂದ ಬಿದ್ದು ಸತ್ತಿದ್ರೆ ನೀರಿನಿಂದ ಬಿದ್ದು ಸತ್ತಿದ್ದರೆ ಇದನ್ನೆಲ್ಲವನ್ನೂ ನೋಡಿ ಪರಿಶೀಲನೆ ಮಾಡಿಬಿಟ್ಟು ಅವನ ಸಾವಿನ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತು ಅನಾಥ ಶವಗಳು ಸಿಕ್ಕಾಗ ಅವುಗಳು ಯಾರಿಗೆ ಸೇರಿದ್ದು ಅಂತ ಹೇಗೆ ಊಹಿಸಿಕೊಬೇಕು ಅವುಗಳ ಮೈ ಮೇಲಿರೋ ಬಟ್ಟೆಗಳನ್ನು ನೋಡಿ ಆ ಅಲಂಕಾರಗಳನ್ನು ನೋಡಿ ಒಳ್ಳೆ ಥರ ಎಲ್ಲ ನೋಡಿ ಯಾರಿಗೆ ಯಾವ ಜಾತಿಗೆ ಸೇರಿತು ಯಾರಿಗೆ ಬಿಲಾಂಗಿಂಗ್ ಆಗಿತ್ತು ಅನ್ನೋದನ್ನು ಪರಿಶೀಲನೆ ಮಾಡಬಹುದು ಅನ್ನುವಂಥ ವಿವರಗಳನ್ನು ಕೂಡ ತುಂಬ ಚೆನ್ನಾಗಿ ಹೇಳ್ತಾನೆ ಸುಮ್ಮನೆ ಶೀರ್ಷಿಕೆಗಳನ್ನು ಓದುವುದಕ್ಕೆ ಆರು ದಿವಸ ಬೇಕಾದೀತು ಅರ್ಥಶಾಸ್ತ್ರದ್ದು ಅಷ್ಟು ಉಂಟು ಅಂಥ ಮಹಾಗ್ರಂಥ ಈ ರೀತಿ ಲೋಕಸಾಮಾನ್ಯವಾದ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥದ್ದನ್ನು ಎಲ್ಲವನ್ನೂ ಕೌಟಿಲ್ಯ ಹೇಳಿ ಈ ತಂತ್ರ ಭಾಗವನ್ನು ಮುಗಿಸ್ತಾನೆ ಇಲ್ಲಿಗೆ ತಾತ್ಕಾಲಿಕವಾಗಿ ಅರ್ಥಶಾಸ್ತ್ರದ್ದು ನಾವು ಮುಗಿಸೋಣ ಪರಿಚಯವನ್ನು ಮತ್ತು ಕಾಲ ಕೂಡಿ ಬಂದಾಗ ಉತ್ತರಾರ್ಧವನ್ನು ಆವಾಪವನ್ನು ಗಮನಿಸೋಣ ಪ್ರಾಯೋಜಕರಿಗೆ ತಮಗೆ ಎಲ್ಲರಿಗೆ ಧನ್ಯವಾದ ನಮಸ್ಕಾರ ವಂದನಾರ್ಪಣೆಗೆ ಮೊದಲು ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ಸೂಚನೆ ನಾಳೆ ಸಂಜೆ ಆರೂವರೆಗೆ ಖ್ಯಾತ ಸಂಸ್ಕೃತ ವಿದ್ವಾಂಸರು ವಿಜ್ಞಾನ ಶೋಧಕರು ಆದ ಡಾಕ್ಟರ್ ಕೋಟೆ ಮನೆ ರಾಮಚಂದ್ರ ಭಟ್ ಅವರು ಭಾರತೀಯ ಶಿಕ್ಷಣ ಪದ್ಧತಿ ಇದರ ಬಗ್ಗೆ ಉಪನ್ಯಾಸ ಮಾಡೋರಿದ್ದಾರೆ ನಾಳೆ ಸಂಜೆ ಆರೂವರೆಗೆ ತಾವು ಬಂಧು ಮಿತ್ರರು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದು ಪ್ರಯೋಜನ ಪಡೀಬೇಕು ಕಳೆದ ಈ ನಾಲ್ಕು ದಿವಸಗಳ ಪ್ರವಚನಮಾಲೆಯ ಪ್ರಾಯೋಜಕರಾದ ಶ್ರೀ ಸುಧೀರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ಈಗ ಸುಮಾರು ನೂರು ವರ್ಷ ಹಿಂದೆ ಆರ್ ಶ್ಯಾಮಶಾಸ್ತ್ರಿಗಳು ಅರ್ಥಶಾಸ್ತ್ರವನ್ನು ಬೆಳಕಿಗೆ ತಂದಾಗ ಅದು ಇಡೀ ವಿದ್ವಲ್ಲೋಕದಲ್ಲಿ ತುಂಬ ದೊಡ್ಡ ಸಂಚಲನೆಯನ್ನು ಉಂಟು ಮಾಡಿತು ಭಾರತದಲ್ಲಿ ಮಾತ್ರವಲ್ಲ ಯುರೋಪ್ನಲ್ಲಿ ಇಡೀ ಜಗತ್ತಿನಲ್ಲಿ ಅದು ಒಂದು ದೊಡ್ಡ ಘಟನೆ ಅಂತ ಸಾರಸ್ವತ ಇತಿಹಾಸದಲ್ಲಿ ಅನಿಸ್ಕೊಳ್ತು ಕಾರಣ ಇಷ್ಟೇ ಇವತ್ತು ಇಕನಾಮಿಕ್ಸ್ ಅಂತ ಯಾವುದನ್ನು ಕರೀತಾ ಇದ್ದೀವಿ ಅದು ಯುರೋಪ್ನಲ್ಲಿ ವಿಕಾಸವಾಗಿದ್ದು ಕೇವಲ ಹದಿನೇಳನೇ ಶತಮಾನದಿಂದ ಈಚೆಗೆ ಅಂಥದ್ದು ಇಷ್ಟು ವಿವರವಾದ ಒಂದು ಶಾಸ್ತ್ರ ಭಾರತದಲ್ಲಿ ಎರಡು ಸಾವಿರದ ಮುನ್ನೂರು ನಾನ್ನೂರು ವರ್ಷ ಹಿಂದೆ ವಿಕಾಸವಾಗಿತ್ತು ಅಂದರೆ ಅದು ಎಲ್ಲರೂ ಮೂಗಿನ ಮೇಲೆ ಬಿಲ್ಲಿಟ್ಕೊಳ್ಬೇಕಾದ ಸಂಗತಿ ಹೀಗಾಗಿ ಅನೇಕ ಭಾರತೀಯ ವಿದ್ವಾಂಸರ ಹಾಗೂ ಯುರೋಪಿನ ವಿದ್ವಾಂಸರ ಗಮನವನ್ನು ಅದು ಸೆಳೆಯಿತು ಶ್ಯಾಮಶಾಸ್ತ್ರಿಗಳೇ ಸಾವಿರದ ಒಂಬೈನೂರ ಹದಿನೈದರಷ್ಟು ಹಿಂದೆಯೇ ಅದರ ಇಂಗ್ಲೀಷ್ ಅನುವಾದವನ್ನು ತಗೊಂಡು ಬಂದರು ಅದಾದ ಕೆಲವೇ ವರ್ಷಗಳಲ್ಲಿ ತ್ರಿವೇಂದ್ರಂನಿಂದ ಟಿ ಗಣಪತಿ ಶಾಸ್ತ್ರಿಗಳು ಪರಿಷ್ಕೃತವಾದ ಆವೃತ್ತಿಯನ್ನು ತಗೊಂಬಂದರು ಸಾವಿರದ ಒಂಬೈನೂರ ಹದಿನಾಲ್ಕರಷ್ಟು ಹಿಂದೆಯೇ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಆಗಿನ ಖ್ಯಾತ ವಿದ್ವಾಂಸರು ಕೆ ವಿ ರಂಗಸ್ವಾಮಿ ಅಯ್ಯಂಗಾರ್ ಅವರು ಏನ್ಶಂಟ್ ಏನ್ಷಂಟ್ ಇಂಡಿಯನ್ ಪಾಲಿಟಿ ಅನ್ನುವ ಶೀರ್ಷಿಕೆಯಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದ ಮೇಲೆ ತುಂಬ ಪ್ರೌಢವಾದ ಉಪನ್ಯಾಸಗಳನ್ನು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ನೀಡಿದರು ಅದಾದ ಕೆಲವೇ ವರ್ಷಗಳಲ್ಲಿ ಜೆ ಜೆ ಮೇಯರ್ ಎಂಬ ಆತ ಜರ್ಮನ್ ಅನುವಾದವನ್ನು ಕೂಡ ಸಿದ್ಧ ಮಾಡಿದ ಇಡೀ ಯುರೋಪ್ನಲ್ಲೆಲ್ಲ ಇದು ಪ್ರಸಿದ್ಧವಾಯಿತು ಹೀಗೆ ಪ್ರಾರಂಭದಿಂದನೇ ಇದು ಎಲ್ಲ ವಿದ್ವಾಂಸರ ಗಮನವನ್ನು ಸೆಳೆಯಿತು ಈ ಇದರ ವಿಶೇಷ ಅಂತ ಹೇಳಿದ್ರೆ ಈ ರಾಜ್ಯಾಂಗ ವ್ಯವಸ್ಥೆಯ ಅಂಶಗಳು ಬೇರೆ ಸ್ಮೃತಿ ಸಾಹಿತ್ಯದಲ್ಲಿ ಹೇಗೆ ಹೇಗೋ ಚದರು ಹೋಗಿವೆ ರಾಜ್ಯ ವ್ಯವಸ್ಥೆಗೆ ಮೀಸಲಾದ ನಮಗೆ ಲಭ್ಯವಿರುವ ಶಾಸ್ತ್ರ ಗ್ರಂಥ ಅಂದರೆ ಅರ್ಥಶಾಸ್ತ್ರ ಮಾತ್ರವೇ ಶುಕ್ರ ನೀತಿ ಕಾಮಂದಕೀಯ ನೀತಿ ಸಾರಗಳಿಗಿಂತ ಅರ್ಥಶಾಸ್ತ್ರ ಪರಿಷ್ಕೃತವಾಗಿದೆ ಕೌಟಿಲ್ಯನ ಗ್ರಂಥ ಸಮಗ್ರವಾಗಿದೆ ಸುವ್ಯವಸ್ಥಿತವಾಗಿದೆ ನಾವೆಲ್ಲ ಗಣೇಶವರ ಉಪನ್ಯಾಸದ ನೋಡಿದ ಹಾಗೆ ನರ್ತಕರಿಂದ ವರ್ತಕರವರೆಗೆ ಎಲ್ಲರಿಗೂ ಇಲ್ಲಿ ವ್ಯವಸ್ಥೆ ಮಾಡಿಟ್ಟಿದ್ದಾನೆ ಕೌಟಿಲ್ಯ ಮತ್ತು ಬೇರೆ ಅನೇಕ ಗ್ರಂಥಗಳಲ್ಲಿ ಕಾಣುವ ಪ್ರಕ್ಷೇಪಗಳ ಅವಾಂತರ ಕೂಡ ಇದರಲ್ಲಿ ಕಡಿಮೆ ಮತ್ತು ಇದರಲ್ಲಿ ಎತ್ತು ಎದ್ದು ಕಾಣುವ ಗುಣ ಅಂತ ಹೇಳಿದರೆ ಇಲ್ಲಿ ಎಲ್ಲವೂ ತರ್ಕಸಮ್ಮತವಾಗಿದೆ ಮತ್ತು ಉದಾರವೂ ಕೂಡ ಆಗಿದೆ ತಾನು ಹೇಳುವ ಎಷ್ಟೋ ಮುಖ್ಯ ಸಂಗತಿಗಳ ಸಮರ್ಥನೆಗೆ ಕೌಟಿಲ್ಯ ಭಾರದ್ವಾಜರು ಪಾರಾಶರರು ಮೊದಲಾದ ಪೂರ್ವಾಚಾರ್ಯರುಗಳನ್ನು ಸ್ಮರಿಸ್ತಾನೆ ಆದರೆ ತನ್ನ ಕಾಲಕ್ಕೆ ಆ ಶಾಸ್ತ್ರ ಪರಂಪರೆಯನ್ನು ಅಡ್ಯಾಪ್ಟ್ ಮಾಡೋ ಕೆಲಸವನ್ನು ಕೌಟಿಲ್ಯ ಧಾರಾಳವಾಗಿ ಮಾಡಿರೋದು ನಮಗೆ ಎದ್ದು ಕಾಣುತ್ತೆ ಈ ಇದು ನಾವು ಗಮನಿಸಬೇಕಾದ ಸಂಗತಿ ಏಕೆಂದರೆ ಒಂದು ಕಾಲದಲ್ಲಿ ಮನುಸ್ಮೃತಿಗೆ ನಿರ್ಣಾಯಕ ಅಧಿಕಾರ ಸ್ಥಾನ ಇತ್ತು ಅನೇಕ ಶತಮಾನಗಳ ಕಾಲ ಇದು ಸಹಜ ಕೂಡ ಯಾಕೆಂದರೆ ಜಗತ್ತಿನಲ್ಲೇ ಮೊಟ್ಟ ಮೊದಲ ಕೋಡಿಫೆಯರ್ ಮನು ಅವನ ಕಾಲದಲ್ಲಿ ಮತ್ತು ಅದಕ್ಕೆ ಹಿಂದೆ ಸಮಾಜ ಒಪ್ಪಿದ್ದ ಸಂಗತಿಗಳನ್ನು ಮನು ಕ್ರೋಢೀಕರಿಸಿದ್ದ ಇದರಿಂದಾಗಿ ಮನುಸ್ಮೃತಿಯ ನಿರ್ದೇಶಕ್ಕಿಂತ ಭಿನ್ನವಾದದನ್ನು ಹೇಳೋದು ದೊಡ್ಡ ಸಾಹಸ ಅಂತಾನೆ ಅನಿಸ್ಕೊಳ್ತಾ ಇತ್ತು ಆ ಕಾಲದಲ್ಲಿ ಆದರೆ ಕೌಟಿಲ್ಯನ ಕಾಲಕ್ಕೆ ಒಂದಷ್ಟು ಸುಧಾರಣೆಗಳ ಅಗತ್ಯ ಕಂಡಿರಬೇಕು ಹೇಳಿ ಕೇಳಿ ಯಾವುದೇ ವ್ಯವಹಾರ ಸಂಹಿತೆ ಆಯಾ ಕಾಲದ ಸಾಮಾಜಿಕ ಸ್ಥಿತಿಗೆ ಅನುಗುಣವಾಗಿ ಇರಬೇಕಾಗತ್ತೆ ಹೀಗೆ ಹಲವಾರು ವಿಷಯಗಳಲ್ಲಿ ಹೊಸ ಪಥದರ್ಶನಕಾರನಾಗಬೇಕಾದ ಅನಿವಾರ್ಯತೆ ಕೌಟಿಲ್ಯನಿಗೆ ಉಂಟಾಯಿತು ಅಂತ ನಾವು ಅಂದ್ಕೊಳ್ಬಹುದು ಕೆಲವೇ ಉದಾಹರಣೆಗಳು ಈಗಾಗಲೇ ನೋಡಿದ್ದೇವೆ ಈಗ ಪತಿಯಿಂದ ಸಂತಾನ ಇಲ್ಲದ ಸಂದರ್ಭದ ಸಂದರ್ಭದಲ್ಲಿ ನಿಯೋಗ ಪದ್ಧತಿಯನ್ನು ಮನು ನಿಷೇಧ ಮಾಡಿದ್ದ ಕೌಟಿಲ್ಯ ಅದಕ್ಕೆ ಅನುಮತಿ ಕೊಟ್ಟಿದ್ದಾನೆ ವೇಶ್ಯೆಯರನ್ನು ಜೂಜನ್ನು ಮನು ನಿಷೇಧಿಸಿದ್ದ ಇವುಗಳ ಅನಿವಾರ್ಯತೆಯನ್ನು ಮನಗಂಡು ಮನು ಹೇಳ್ತಾನೆ ಇದನ್ನು ರಾಜ ನಿಯಂತ್ರಣ ಮಾಡಬೇಕು ಅಂತ ಮತ್ತು ಮನು ಶುಕ್ರಾಚಾರ್ಯ ಇವರು ನಾಸ್ತಿಕತೆಗೆ ಪಾಖಂಡತೆಗೆ ದಂಡನೆಯನ್ನು ವಿಧಿಸ್ತಾರೆ ಆದರೆ ಕೌಟಿಲ್ಯ ಹಾಗೆ ಮಾಡಿಲ್ಲ ಅಂಥವರಿಗೆ ಬೇಕಾದರೆ ಆಸ್ತಿ ಹಕ್ಕನ್ನು ತಪ್ಪಿಸ್ಬಹುದು ಅದಕ್ಕಿಂತ ಹೆಚ್ಚಿನ ದಂಡನೆ ಬೇಡ ಅಂತ ಕೌಟಿಲ್ಯ ಹೇಳ್ತಾನೆ ಇನ್ನು ಗಣೇಶವರು ಹೇಳಿದ ಹಾಗೆ ಮಾತಾತು ಪತಿತಾಪಿ ರಕ್ಷಣೀಯ ತಾಯಿ ಎಂಥವಳೇ ಆಗಿದ್ದರೂ ಮಗ ಅವಳನ್ನು ಕಾಪಾಡಲೇಬೇಕು ಇದರ ಇದನ್ನು ಇದನ್ನು ಗಣೇಶವರು ಪ್ರಸ್ತಾಪ ಮಾಡಿದ್ರು ಇಂಥ ಉದಾರ ದೃಷ್ಟಿಯನ್ನು ಸಮಷ್ಟಿ ಹಿತ ದೃಷ್ಟಿಯನ್ನು ಅರ್ಥಶಾಸ್ತ್ರದ ಉದ್ದಕ್ಕೂ ನಾವು ಕಾಣ್ತೇವೆ ವರ್ಣಾಶ್ರಮಾಚಾರ ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ರಾಜ ಅವರಿಗೆ ದಂಡನೆ ಕೊಡಬೇಕು ಅಂತ ಶುಕ್ರಾಚಾರ್ಯರು ವಿಧಿ ಮಾಡಿಟ್ಟಿದ್ದರು ಕೌಟಿಲ್ಯ ಇಂಥ ಸಂಗತಿಗಳ ಬಗ್ಗೆ ತುಂಬ ಅಕಾಮಡೇಟಿವ್ ಆಗಿದ್ದಾನೆ ಅಕಾಮಡೇಟಿವ್ ಆದ ನಿಲುವನ್ನು ತಿಳಿತಾನೆ ಮತ್ತು ಅದಕ್ಕೆ ಇವರು ಅವರು ಸ್ಮರಣೆ ಮಾಡಿದ ಹಾಗೆ ವಿವಾಹಿತರಾಗಲಿ ಅವಿವಾಹಿತರಾಗಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಆಸ್ತಿಯಲ್ಲಿ ಹಕ್ಕನ್ನು ಕೌಟಿಲ್ಯ ನೀಡಿದ್ದಾನೆ ಮನು ಈ ಹಕ್ಕನ್ನು ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಟ್ಟಿದ್ದ ಮತ್ತು ಇನ್ನೂ ಒಂದು ಉದಾಹರಣೆ ಜ್ಯೋತಿಷ ಶಾಸ್ತ್ರವನ್ನು ಇವರು ಶುಕ್ರಾಚಾರ್ಯರು ಆಗ್ರಹಪೂರ್ವಕವಾಗಿ ಸಮರ್ಥನೆ ಮಾಡ್ತಾರೆ ಆದರೆ ಕೌಟಿಲ್ಯ ಈ ಜ್ಯೋತಿಷದ ಗೀಳನ್ನು ಕಂಡೆಮ್ ಮಾಡ್ತಾನೆ ಆ ಕಂಡೆಮ್ ಮಾಡೋರು ರಾಜನ ಅಧಿಕಾರಿಗಳಲ್ಲಿ ಒಬ್ಬ ಜೋಯಿಸ ಇರಲೇಬೇಕು ಅಂತ ಕೌಟಿಲ್ಯ ಹೇಳ್ತಾನೆ ಹೀಗೆ ಅರ್ಥಶಾಸ್ತ್ರದ ಉದ್ದಕ್ಕೂ ಉದಾರತೆಯನ್ನು ಕಾಣ್ತೇವೆ ವ್ಯಾವಹಾರಿಕ ಹಿತದ ದೃಷ್ಟಿಯನ್ನು ಕಾಣ್ತೇವೆ ಇಂಥ ಉದಾಹರಣೆ ಉದಾರತೆಗೆ ಹೇರಳ ಉದಾಹರಣೆಗಳನ್ನು ಗಣೇಶವರು ಕೊಟ್ಟಿದ್ದಾರೆ ಈಚಿನ ವರ್ಷಗಳಲ್ಲಿ ಅರ್ಥಶಾಸ್ತ್ರದ ಬಗ್ಗೆ ಅನೇಕ ವಲಯಗಳಲ್ಲಿ ಆಸಕ್ತಿ ಹೆಚ್ಚಿದೆ ಈ ಮಿಲಿಟ್ರಿ ಸೈನ್ಸ್ ತಜ್ಞರ ಒಂದು ತಂಡ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದೆ ಅಂತ ಪತ್ರಿಕೆಗಳಲ್ಲಿ ವರದಿ ಬಂದಿತ್ತು ಮತ್ತು ವ್ಯಾವಹಾರಿಕ ಕಾನೂನು ದೃಷ್ಟಿಯಿಂದ ಕೂಡ ಹಾಗೆ ಅರ್ಥಶಾಸ್ತ್ರ ಮಹತ್ವದ್ದು ಅನ್ನೋದರ ಮನವರಿಕೆ ಇದೆ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ತನ್ನ ಒಂದು ತೀರ್ಪಿನಲ್ಲಿ ಕೌಟಿಲ್ಯನನ್ನು ಉದ್ಧಾರ ಮಾಡಿತ್ತು ಹೀಗೆ ಆಳಕ್ಕೆ ಹೋಗಿ ನೋಡಿದಷ್ಟು ಕೌಟಿಲ್ಯ ಹೆಚ್ಚು ಹೆಚ್ಚು ಸಮುನ್ನತನಾಗಿ ಕಾಣ್ತಾನೆ ಈ ಪಂಚತಂತ್ರದ ಅತ್ಯಂತ ಪ್ರಾಚೀನ ಆವೃತ್ತಿಯಾದ ತಂತ್ ತಂತ್ರಾಖ್ಯಾಯಿಕ ಅದರ ಶ್ಲೋಕದಲ್ಲಿ ಮನವೇ ವಾಚಸ್ಪತೆಯೇ ಶುಕ್ರಾಯ ಪರಾಶರಾಯ ಸಸುತಾಯ ಚಾಣಕ್ಯಾಯ ಚ ಮಹತೆ ನಮೋಸ್ತು ನೃಪಶಾಸ್ತ್ರಕರ್ತೃಭ್ಯ ಹೀಗೆ ರಾಜ್ಯಶಾಸ್ತ್ರಕರ್ತಾರರಲ್ಲಿ ಮೂರ್ಧನ್ಯಭೂತನಾದ ಕೌಟಿಲ್ಯನ ಗ್ರಂಥರತ್ನದ ಪರಿಚಯ ಈ ನಾಲ್ಕು ದಿವಸ ನಮಗೆ ಮಾಡಿಕೊಟ್ಟ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರಾದ ಶ್ರೀ ಸುಧೀರ್ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ